ಪ್ರವಾಚನೆ ವೇದಿಕೆ ಅಂತ ನೋಡ್ತೀವಿ ಪುಲ್ಪಿಟ್ ಆಫ್ ನೆಬುಖಾದ್ ನೇಜರ್ ಅಂತ ನೋಡ್ತೀವಿ ಹಂಗಾದ್ರೆ ನಾವು ಯಾವತ್ತಾದ್ರೆ ನಾವು ನೆಬುಕ್ ನೇಜರ್ ಬಂದು ಪುಲ್ಪಿಟ್ ಅಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡಿದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ವಾಟ್ ಈಸ್ ಮೀನ್ ಬೈ ಪುಲ್ಪಿಟ್ ಪುಲ್ಪಿಟ್ ಅಂದ್ರೆ ಏನಿಗೆ ಪುಲ್ಪಿಟ್ ಇದಲ್ವಾ ಪುಲ್ಪಿಟ್ ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಪ್ಲಾಟ್ಫಾರ್ಮ್ ಟು ಪ್ರೀಚ್ ಅಂತ ಹೇಳ್ತಾರೆ ಪ್ಲಾಟ್ಫಾರ್ಮ್ ಟು ಪ್ರೀಚ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಓಲಿಸೋದಿಕ್ಕೆ ಒಂದು ವೇದಿಕೆ ಯಾವುದೋ ಒಂದು ವೇದಿಕೆ ನೀವು ಇರೋ ಜಾಗದಿಂದ ಅದನ್ನ ಹೊಲಿಸೋದಿಕ್ಕೆ ಒಂದು ಜಾಗ ಅಂತ ಹೇಳುವಾಗ ಹಂಗಾದ್ರೆ ಪ್ಲಾಟ್ಫಾರ್ಮ್ ಟು ಪ್ರೀಚ್ ಪುಲ್ಪಿಟ್ ಅಲ್ಲಿ ಅವ್ರು ಮಾತಾಡಿದ್ರ ಅಂತ ಕೇಳಿದ್ರೆ ಇಲ್ಲ ನೆಬುಕಾತ್ ನೇಜರ್ ತನ್ನ ರಾಜಭಾವನಾಗಿದ್ದು ತನ್ನ ಸಿಂಹಾಸವನ್ನು ತನ್ನ ಅರಸನ ಒಂದು ಸ್ಥಾನವನ್ನು ಏನಾಗಿ ಅದನ್ನ ಉಪಯೋಗಿಸ್ ಮಾಡ್ಬಿಟ್ರು ಅಂತ ಕೇಳಿದ್ರೆ ಈ ಮೇಡ್ ಇಸ್ ಥ್ರೋನ್ ಆಸ್ ಎ ಪುಲ್ಪಿಟ್ ಅವರ ಒಂದು ಸಿಂಹಾಸವನ್ನು ಪ್ರವಚನ ವೇದಿಕೆಯಾಗಿ ಅದನ್ನ ಉಪಯೋಗ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ ಸರ್ ಈಗಿರುವಾಗ ನಾವು ಒಂದು ಪ್ರಶ್ನೆ ಏನಂತ ಕೇಳಿದ್ರೆ ಡ್ಯಾನಿಯಲ್ ಪುಸ್ತಕ ಬರೆದಿರೋದು ಯಾರು ಡ್ಯಾನಿಯಲೆ ನಮ್ಗೆಲ್ಲರಿಗೂ ಒಂದು ಸಿಂಪಲ್ ಕ್ವೆಶನ್ ಸಿಂಪಲ್ ಆನ್ಸರ್ ಡ್ಯಾನಿಯಲ್ ಪುಸ್ತಕ ಬರೆದಿರೋದು ಡ್ಯಾನಿಯಲೆ ಆದ್ರೆ ನಾಲ್ಕನೇ ಚಾಪ್ಟರ್ ಡ್ಯಾನಿಯಲ್ ಬರ್ದಿಲ್ಲ ನೆಬುಕಾದ್ ನೇಝರ್ ತನ್ನ ಒಂದು ಕೈಯಲ್ಲಿ ಬರೆದಿರುವ ಒಂದು ಪ್ರಕಟಣೆ ಒಂದು ಪತ್ರಿಕೆ ಸೊ ಅದು ನಮಗೆ ಬಹಳ ಮುಖ್ಯವಂತದ್ದು ಇವತ್ತು ನೋಡ್ತೀವಿ ನಬುಖಾತ್ ನೇಹೂರ್ ಅಂದ ತಕ್ಷಣವೇ ನಾವು ಮುಂದಿರುವ ಚಾಪ್ಟರ್ಗಳಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರ ಬಹಳ ಒಂದು ಆಕ್ರೋಶ ಮನುಷ್ಯ ಕೋಪಕಾರನು ಅಲ್ವರ ಎಂತ ಒಂದು ಹೃದಯ ಇಲ್ಲದಿರೋ ಒಂದು ಮನುಷ್ಯ ನೋಡ್ಬೇಕಾದ್ರೆ ಅವರು ಶಾದ್ರಾಕ್ ಮಹಾಕ್ ಆಬತ್ ಎಲ್ಲಿಗೆ ಹಾಕ್ತಾರೆ ಅಂತ ಕೇಳಿದ್ರೆ ಆ ಒಂದು ಇದಕ್ಕೆ ಹಾಕುವಾಗ ಬೆಂಕಿ ಹಾಕುವಾಗ ಆ ಮನುಷ್ಯ ಇವ್ರು ಸುಟ್ಟು ಹೋದ್ರ ಇಲ್ವಾ ಅಂತ ನಿಂತ್ಕೊಂಡು ನೋಡಿದ ಒಂದು ಒಂದು ಮನುಷ್ಯ ನೋಡ್ತೀವಿ ಅವರು ಆ ಕನಸನ್ನ ಬಿಡಿಸಿ ಹೇಳಿಲ್ಲ ಅಂದ ತಕ್ಷಣವೇ ಅಲ್ಲಿರುವ ಪ್ರವಾದಿಗಳಲ್ಲಿ ತಲೆನ ಏನ್ ಮಾಡಿದ್ರು ಅವರು ತೆಗೆಯ ಕೂಡ ರೆಡಿ ಆಗಿದ್ರು ಅಂತ ಒಂದು ಮನುಷ್ಯ ಆದ್ರೆ ಅಂತ ಒಂದು ಮನುಷ್ಯ ಈಗ ಅವನ ಒಂದು ಸಿಂಹಾಸನವನ್ನು ಈ ಪ್ರವಚನ ವೇದಿಕೆ ಆಗಿ ಅದನ್ನ ಉಪಯೋಗ ಮಾಡ್ತಾನೆ ಯಾಕೆ ಅಂತ ನೋಡ್ತೀವಿ ಓಕೆ ಸರಿ ಹಂಗಿದ್ರೆ ಏನಪ್ಪಾ ಪ್ರವಚನೋ ಓದನ ನಾಲ್ಕನೇ ಅಧ್ಯಾಯ ದಾನಿಯಲು ದಾನಿಯಲು ನಾಕನೇ ಅಧ್ಯಾಯ ಒಂದನೇ ವಾಕ್ಯ ಕಡಿದ ಮರದ ಕನಸು ಅಲ್ಲ ಲೋಕದಲ್ಲಿ ಆ ಓಕೆ ಓಕೆ ಕರೆಕ್ಟ್ ನೀವು ಅದು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ರಾಜನಾದ ನೆಪಕುದ್ ನೆಸರನ್ನ ಪ್ರಕಟನೆ ನೋಡಿದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಲೋಕದಲ್ಲಿ ಇರುವ ಎಲ್ಲಾ ವಾಸಿಸುವರುಗಳಿಗೆ ಜನಾಂಗಗಳಿಗೆ ಏನಾಗಿತ್ತು ಅಂತ ಕೇಳಿದ್ರೆ ರಾಜನಾದ ಒಂದು ನೆಬಕಾದ್ ಹೆಸರು ಬರೆಯುವ ಒಂದು ಪ್ರಕಟಣೆ ಅಂತ ಬರೆದ್ರು ಅದರಲ್ಲಿ ನೀ ಇಂಗ್ಲಿಷ್ ಅಲ್ಲಿ ನೀ ಮುಖ್ಯವಾಗಿ ತಮಿಳಲ್ಲಿ ಓದ್ಬೇಕು ತಮಿಳವ್ರು ಯಾರು ಇಲ್ವಾ ಇಲ್ಲಿ ಇದಾರಲ್ಲ ಓದ್ ಬೇಡ ಇಲ್ಲ ಓಕೆ ಓದೋದ್ ಬೇಡ ಏನಂತ ಕೇಳಿದ್ರೆ ತಮಿಳಲ್ಲಿ ಹೇಳ್ತಾರೆ ಅಂತ ಕೇಳಿದ್ರೆ ಈ ಭೂಮಿಯಲ್ಲಿ ಎಲ್ಲ ಇರುವ ಸಕಲ ಜನ ಜನಾಂಕರು ಜಾತಿಯವ್ರಿಗೂ ಭಾಷೆಕಾರರಿಗೂ ನಾನು ಏನ್ ಮಾಡ್ತೀನಿ ಇದನ್ನ ಬರಿತೀನಿ ಅಂತ ಹೇಳ್ತಾರೆ ಎಲ್ಲ ಜ ಹಂಗಾದ್ರೆ ಕಾಮನ್ ಪೀಪಲ್ ಅವರ ಒಂದು ಕುಲಕ್ಕೋ ಅವ್ರ ಜಾತಿಗೋ ಅವ್ರು ನಬುಕ್ರ ಭಾಷೆಗೋ ಈ ಪ್ರಕಟನೆ ಏನ್ ಮಾಡ್ಲಿಲ್ಲ ಹಂಗಾದ್ರೆ ಬರ್ದಿಲ್ಲ ಹಂಗದ ಇಟ್ ಈಸ್ ಇನ್ ಕಾಮನ್ ಲೋಕಕ್ಕೆ ನಾನು ಬರೀತೀನಿ ಲೋಕಕ್ಕೆ ಕೊಡ್ತೀನಿ ಅಂತ ಕೇಳಿದ್ರೆ ಸಂದೇಶ ಅಂತ ನಾವು ಇದನ್ನ ತಗೊಂಬೋದು ಎಲ್ಲರಿಗೋಸ್ಕರ ಎಲ್ಲಿ ನೋಡಿದ್ರೆ ನಾವು ಲೋಕದಲ್ಲಿ ಎರಡ್ ಹತ್ರ ಓದ್ತೀವಲ್ಲ ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ದೂತರಗಳು ಬಂದು ಏನ್ ಮಾಡಿದ್ರು ಎಲ್ಲರಿಗೂ ಸುಭಾಷ್ ಸಂದೇಶ ಒಂದು ಎಲ್ಲರಿಗೂ ಈ ಲೋಕದಲ್ಲಿ ಫರ್ ದ ಆಲ್ ನೇಷನ್ಸ್ ಅಂತ ಹೇಳ್ತಾರೆ ಅವರು ಅದೇ ತರ ಯಾರು ಒಂದು ಪ್ರಕಟಣೆ ಇವಾಗ ಬರೀತಾರೆ ಅಂತ ಕೇಳಿದ್ರೆ ನೆಬುಕ್ ಅದ್ನೇಶ್ವರ್ ಬರೆಯೋದನ್ನು ನೋಡ್ತೀವಿ ಸಗೋದ್ರೆ ಸಗೋದ್ರೆ ಸೊ ಹಿಂಗಿರುವಾಗ ಸೊ ಇಟ್ ಆಲ್ಮೋಸ್ಟ್ ಒಂದು ಗಾಸ್ಪಲ್ ತರ ಏನಿದೆ ಇದು ನೋಡ್ರಿ ಅವ್ರ ಒಂದು ಲ್ಯಾಂಗ್ವೇಜ್ ನಾವು ಅಲ್ಲಿ ನೋಡೋದಕ್ಕೂ ಅವರು ಅವ್ರು ಬರೆದಿರೋ ಓದಿದಿರೋದಕ್ಕೂ ಈ ಚಾಪ್ಟರ್ ಓದಕ್ಕೂ ಬಹಳ ವ್ಯತ್ಯಾಸ ಕಂಡು ಬರುತ್ತಿವಿ ಆಮೇಲೆ ಕೆಳಗೆ ಓದೋಣ ಅಷ್ಟ್ಯಾರ ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ ನೋಡಿ ಹೆಂಗ್ ಬರೀತಾರೆ ಅಂತ ಕೇಳಿದ್ರೆ ಒಂದು ಪ್ರಕಟಣೆ ಬರೆಯೋ ಮುಂಚೆ ಒಂದು ಪತ್ರಿಕೆ ಬರೋ ಮುಂಚೆ ನಿಮಗೆ ಸುಖವು ಏನಾಗ್ಲಿ ಹೆಚ್ಚೆಚ್ಚಾಗಲಿ ಯಾರು ಬರೀತಾರೆ ಇಂಥದು ಇಂಥದ್ದು ಮಾತುಗಳೆಲ್ಲ ಯಾರ್ ಬರೀತಾರೆ ಅಪೋಸ್ಲರ್ಗಳು ಬರೀತಾರೆ ಒಂದು ಕಾರ್ಯ ಒಂದು ಮುಂಚೆ ಬರೋಕ್ ಮುಂಚೆ ಬರೆಯೋಕ್ ಮುಂಚೆ ಎಲ್ಲದರಲ್ಲಿ ನಿಮಗೆ ಸುಖ ಉಂಟಾಗಲಿ ಹಂಗ ಬರ್ತದೆ ನೋಡಿ ಸರಿ ಯಾವ ತರ ಲ್ಯಾಂಗ್ವೇಜ್ ಯೂಸ್ ಮಾಡವ್ರೆ ಅಂತ ಹೇಳಿದ್ರೆ ನಿಮಗೆ ಸುಖವು ಉಂಟಾಗ್ಲಿ ಅಂತ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ವಗಳನ್ನು ಅದ್ಭುತಗಳನ್ನು ಪ್ರಚಾರ ಪಡಿಸಬೇಕೆಂಬುದಾಗಿ ನನಗೆ ವಿಹಿತವಾಗಿ ತೋರಿ ಬಂದಿದೆ ಹಂಗಾದ್ರೆ ಪರಾತ್ಪರ ದೇವರು ಅಂತ ನನ್ನ ವಿಷಯದಲ್ಲಿ ಪರಾತ್ಪರ ದೇವರು ಅಂತ ಶುರು ಮಾಡಿದ್ರು ಇಲ್ಲಿಗೆ ಆದ್ರೆ ನಾವು ಒಂದು ಚಾಪ್ಟರ್ ಮುಂಚೆ ಎರಡು ಚಾಪ್ಟರ್ ಮುಂಚೆ ಓದುವಾಗ ಅವರ ಲ್ಯಾಂಗ್ವೇಜ್ ಯಾವ ತರ ಐತೆ ಅಂತ ಕೇಳಿದ್ರೆ ಎರಡನೇ ಅಧ್ಯಾಯ ನಲ್ವತ್ ನಾಲ್ಕನೇ ವಾಕ್ಯ ಅದನ್ನ ದಾನಿಯಲು ಎರಡನೇ ಅಧ್ಯಾಯ ನಲವತ್ ನಾಲ್ಕು ಆ ರಾಜ್ಯರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವುದಲ್ಲ ಎರಡು ನಲ್ವತ್ ಏಳು ಇದರಲ್ಲಿ ದಾನಿಯಲ್ಲೂ ಎಲ್ಲಾ ಅವರ ಬಿಡಿಸಿ ಹೇಳಿ ಅವ್ರ ಅವ್ರ ಕನಸನ್ನ ಬಿಡಿಸಿ ಮೇಲೆ ಇವ್ರು ನಮಸ್ಕಾರ ಆಗ ರಾಜನಾದ ಅಡ್ಡ ಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನಾನು ಈ ರಹಸ್ಯವನ್ನು ಬಯಲಿಗೆ ತರಲು ಅದೇನಾ ಏಳು ಫಾರ್ಟಿ ಸೆವೆನ್ ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನಾನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ಹೆಂಗ್ ಮಾತಾಡಿದ್ರು ನಿಮ್ಮ ದೇವರು ಅಂತ ಮಾತಾಡಿದ್ರು ನಿಮ್ಮ ದೇವರು ದೇವರಿಗೆಲ್ಲ ಯಾರಂತೆ ದೇವರಾಗಿ ನೋಡಿ ಇವಾಗ ನಿಮ್ಮ ದೇವರು ನಮ್ಮ ದೇವರು ಅಂತ ಮಾತಾಡುವ ಒಂದು ಅವರ ಭಾವನೆ ಇತ್ತು ನಿಮ್ಮ ದೇವರು ನಮ್ಮ ದೇವರು ಅಂತ ಆದ್ರೆ ಇಲ್ಲಿ ನಾಲ್ಕನೇ ದೇವ ಎರಡನೇ ವಾಕ್ಯದಲ್ಲಿ ಓದುವಾಗ ಇವರು ಏನಾದ್ರು ಏನಂತ ಪರತ್ಪರ ದೇವರು ನನ್ನ ವಿಷಯದಲ್ಲಿ ಪರತ್ಪರ ದೇವರು ಅಂತ ಕೇಳಿದ್ರೆ ಏನ್ ಅರ್ಥ ಗೊತ್ತಾ ದ ಮೋಸ್ಟ್ ಹೈ ಗಾಡ್ ಅಂತ ಡಿಕ್ಲೇರ್ ಮಾಡ್ತಾರೆ ನಿಮ್ಮ ದೇವರು ನಮ್ಮ ದೇವರು ಅಂತ ಹೇಳಿಲ್ಲ ಇವು ಪರತ್ಪರ ದೇವರು ಅಂತ ಹೇಳ್ಬಿಟ್ರು ಹಂಗಾದ್ರೆ ಇವರು ಏನ್ ಮಾಡವ್ರು ಅಂತ ಕೇಳಿದ್ರೆ ದೇವರು ಬಾಕಿ ವಿಷಯದಲ್ಲಿ ಯಾವ್ದೋ ಒಂದು ರಹಸ್ಯ ಏನೋ ನೋಡವ್ರೆ ಅಂತ ನಾವು ನೋಡ್ತೀವಿ ಸೌತ್ ಸೌರಿ ಹಂಗೆ ಆ ವಾಕ್ಯದಲ್ಲಿ ಹಂಗೆ ಓದುವಾಗ ಇದರಲ್ಲಿ ನನ್ನ ವಿಷಯದಲ್ಲಿ ನಡೆಸಿರುವ ಏನಂತೆ ಮಹತ್ವಗಳು ಆಮೇಲೆ ಅದ್ಭುತಗಳನ್ನೂ ನನ್ನ ವಿಷಯದಲ್ಲಿ ಮಾಡಿರುವ ಒಂದು ಅದ್ಭುತಗಳು ಮಹತ್ವಗಳು ಏನಪ್ಪಾ ಏನ್ ಅತಿಶಯ ಮಾಡಿದ್ರು ಅದ್ಭುತ ಅಂತ ಹೇಳುವಾಗ ನೆಬಕರಿಗೆ ಕಿಡ್ನಿ ಹೋಗ್ಬಿಟ್ಟಿತ್ತು ಕಿಡ್ನಿ ಕೊಟ್ರ ಇಲ್ಲ ಹಾರ್ಟಲ್ಲಿ ಫೇಲರ್ ಹಾರ್ಟ್ ಮತ್ತೆ ಕೊಟ್ಟಿದ್ರ ಈ ತರ ಏನಾದ್ರೂ ಒಂದು ಅದ್ಭುತ ಏನಾದ್ರೂ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ ಹಂಗಾದ್ರೆ ಏನ್ ಅದ್ಭುತ ನೋಡಿ ಇವರು ಈಗ ನಾವೆಲ್ಲ ಒಂದು ಒಂದು ನಮ್ಮ ಆರೋಗ್ಯ ಕೊರತೆ ಇದೆ ಅನ್ಕೊಳಿದ್ರಿ ನಮ್ಮ ಆರೋಗ್ಯ ಕೊರತೆ ಇರುವಾಗ ನಾವು ದೇವರಿಗೆ ಯಾವ ತರ ನನ್ನಲ್ಲಿ ಅದ್ಭುತ ಅಂತ ಬೇಡ್ಕೊಂತೀವಿ ನಾವು ಮಾಡ್ಬೇಕು ಅಂತ ಒಂದ್ ವೇಳೆಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇದೀವಿ ಅಂತ ನಾವು ಪ್ರಾರ್ಥನೆ ಮಾಡುವಾಗ ತರ ಅದ್ಭುತ ನಾವು ಎದುರು ನೋಡ್ ನೋಡ್ತೀವಿ ಅಂತ ಕೇಳಿದ್ರೆ ಬಿಸ್ನೆಸ್ ಏನಾಗಬೇಕು ಚೆನ್ನಾಗಿ ಓದ್ತಾ ಆಗಿದ್ರೆ ನಾವು ನಾವು ಏನಂತ ಪ್ರಾರ್ಥನೆ ಮಾಡ್ತೀವಿ ಚೆನ್ನಾಗಿ ಓದ್ತಾ ಇರೋರು ಚೆನ್ನಾಗಿ ಓದೋರು ಸ್ಟಡಿ ಮಾಡ್ತಾ ಇರು ಸ್ಟೂಡೆಂಟ್ಸ್ಗೆಲ್ಲ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾರೆ ಆತರ ಆದ್ರೆ ರಾಜನು ಒಂದು ಪ್ರಾರ್ಥನೆ ಮಾಡ್ತಾನೆ ಅಂತ ಅವ್ನಿಗೆ ಒಂದು ಅದ್ಭುತ ಅತಿಶಯ ಆಗಿದೆ ಅಂತ ಕೇಳಿದ್ರೆ ಯಾವ ಕರೆದಲ್ಲಿ ಅದ್ಭುತ ಅಧ್ಯಕ್ಷ ನೋಡಿರ್ಬೇಕು ಅವನು ಅದ್ಭುತ ಅತಿಶಯ ಅಂದ್ರೆ ಬೇರೆ ಯಾವ್ದಿಲ್ಲ ರಾಜ್ಯದಲ್ಲಿ ಏನೋ ಅದ್ಭುತ ಅತಿಶಯ ಏನ್ ಮಾಡವ್ರೆ ನೋಡವ್ರೆ ಅಂತ ನೋಡ್ತೀವಿ ಅದನ್ನ ನಂಗೆ ಓದನ ಕಂಟಿನ್ಯೂ ಮಾಡಿರಿ ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ವಗಳನ್ನು ಅದ್ಭುತಗಳನ್ನು ಪ್ರಚಾರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದಿದೆ ಪಡಿಸಬೇಕು ಅಂತ ನನಗೆ ಏನಂತೆ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ ಸೊ ಇದು ಪುಲ್ಪಿಟ್ ಅಲ್ವಾ ಪ್ರಚಾರ ಅಲ್ವಾ ಪ್ರಸಂಗ ಅಲ್ವಾ ಹಂಗಾದ್ರೆ ನವ್ ಕರ್ನೇಸರ್ ಏನ್ ಮಾಡವ್ರೆ ಪ್ರಸಂಗ ಮಾಡ ಪ್ರಸಂಗ ಮಾಡವ್ರಿ ಅಂತ ನೋಡ್ತೀವಿ ಯಾವ್ದು ಬಗ್ಗೆ ಅದೇ ಇವಾಗ ಡೀಟೇಲ್ಸ್ ಆಗಿ ಕೆಲವು ವಿಷಯಗಳನ್ನ ನೋಡ್ತೀವಿ ಹಂಗೆ ಕಂಟಿನ್ಯೂ ಮಾಡೋಣ ಮೂರನೇ ವಾಕ್ಯ ಆತನ ಮಹತ್ತುಗಳು ಎಷ್ಟೋ ಅತಿಶಯ ಆತನ ಅದ್ಭುತಗಳು ಎಷ್ಟೋ ವಿಶೇಷ ಆತನ ರಾಜ್ಯವು ಶಾಶ್ವತ ರಾಜ್ಯ ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು ಆತನ ಒಂದು ಮಹತ್ವವು ಎಷ್ಟೋ ಅತಿಶಯ ಅಂತ ಹೇಳ್ಬಿಟ್ಟರು ಆತನ ಒಂದು ಅದ್ಭುತವು ಅದ್ಭುತಗಳು ಎಂತ ಎಷ್ಟೋ ವಿಶೇಷ ಅಂತ ಹೇಳ್ಬಿಟ್ರು ಯಾವ್ದ್ರ ಬಗ್ಗೆಪ್ಪ ಯಾವ್ದ್ರ ಬಗ್ಗೆ ವಿಶೇಷ ಯಾವ್ದ್ರ ಬಗ್ಗೆ ಅತಿಶಯ ಅಂತ ಹೇಳುವಾಗ ಆತನ ರಾಜ್ಯವು ಹೆಂಗಂತೆ ಶಾಶ್ವತ ಅಂತ ಹೇಳ್ಬಿಟ್ರು ಅದು ಮಾತ್ರ ಇಲ್ಲ ಆತನ ಆಳಿಕೆ ತಲಾ ತಲಾಂಕ ಏನಾಗುತ್ತೆ ನಿಲ್ಲ ನಿಲ್ಲುತ್ತೆ ಅಂತ ಡಿಕ್ಲರ್ ಡಿಕ್ಲೇರ್ಸ್ ಸಿ ಒಂದು ರಾಜ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೆಲ್ಲ ನೀವೆಲ್ಲ ನಾವು ರಾಜ್ಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕು ಅಂತ ಕೇಳಿದ್ರೆ ಈ ತರ ಡಿಸ್ಕಸ್ ಮಾಡ್ತೀವಿ ಏನ್ ರಾಜ್ಯ ಬಗ್ಗೆ ನಮ್ಮಲ್ಲಿ ನಮ್ಮಲ್ಲಿ ಡಿಬೇಟು ನಮ್ಮಲ್ಲಿ ಅರ್ಥ ಮಾಡ್ಕೊಂಡು ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ನಡೆಯುವ ಒಂದು ಕಾರ್ಯ ಏನಂತ ಕೇಳಿದ್ರೆ ರಾಜ್ಯ ಸ್ಟಾರ್ಟ್ ಆಗಿದ್ವೋ ಇಲ್ವೋ ಅದೇ ಡಿಬೇಟ್ ನಮ್ಮಲ್ಲಿ ಅಲ್ವ ರಾಜ್ಯ ಸ್ಟಾರ್ಟ್ ಆಗಿದ್ಯಾ ಇಲ್ಲ ರಾಜ್ಯ ಸ್ಟಾರ್ಟ್ ಆಗಿದ್ಯಾ ಇಲ್ಲ ಇದೆ ಅಂತ ಹೇಳಿ ಒಂದು ಡಿಬೇಟ್ ನಡೀತಾ ಹೊತ್ತು ರಾಜ್ಯದ ಬಗ್ಗೆ ನಮ್ಗೆ ಏನಾಗಲ್ಲ ಏನ್ ಗೊತ್ತಿಲ್ಲ ನಮಗೆ ಏನು ನಿನ್ನ ಕರೆಯಲ್ಪಟ್ಟಿದ್ದೀವಿ ನೀವು ರಾಜನಾಗಿರೋದಕ್ಕೆ ಅರಸನಾಗಿರೋದಕ್ಕೆ ರಾಜನಾಗಿರೋದಕ್ಕೆ ಕರೆಯಲ್ಪಟ್ಟಿದ್ಯಾ ಮಹಾಯಾಜಕನಾಗಿರೋದಕ್ಕೆ ನೀವು ಕರೆಯಲ್ಪಟ್ಟಿದ್ಯಾ ಅಂತ ಅಷ್ಟೇ ಗೊತ್ತು ಆ ರಾಜ್ಯ ಹೆಂಗಿದೆ ಅಂತ ನಮ್ಗೆ ಏನಲ್ಲ ಇನ್ನ ತನಕ ಗೊತ್ತಿಲ್ಲ ಹೊಸ ಕೆಲವು ಬ್ರದರ್ ಕೂಡ ಕೇಳಿದವ್ರು ಬ್ರದರ್ ರಾಜ್ಯದಲ್ಲಿ ಕ್ರಿಕೆಟ್ ಇರುತ್ತಾ ಬ್ರದರ್ ಇಂಥ ಸಹೋದರ ಕ್ರಿಕೆಟ್ ಇರುತ್ತಾ ಸ್ಟೇಡಿಯಂ ಇರುತ್ತಾ ಒಳ್ಳೆ ಥಿಯೇಟರ್ ಇರುತ್ತಾ ಫುಟ್ಬಾಲ್ ಆಡೋದಕ್ಕೆ ಗ್ರೌಂಡು ಅದು ಇದೆಲ್ಲ ಎಲ್ಲ ಎಂಜಾಯ್ ಮಾಡೋಕೆ ಚೆನ್ನಾಗಿರ್ತದ ಅಂತ ಅವ್ರು ಏನ್ ಮಾಡ್ತಾರೆ ಕೇಳ್ತಾರೆ ಹಲೋರ ಸ್ಯಾಕೆ ಆತರ ಕೆಲವರು ದೊಡ್ಡಸೋದ್ರು ಕೂಡ ಕನ್ಫ್ಯೂಷನ್ ಅಲ್ಲಿ ಏನಿರುತ್ತೆ ಏನು ಅದು ಏನಾಗಲ್ಲ ನಮ್ಗೆ ಗೊತ್ತಿಲ್ಲ ಅರ್ಥ ಮಾಡಕ್ಕೆ ನಮ್ಗೆ ಏನಾಗ್ಲಿಲ್ಲ ಅದನ್ನ ಗೊತ್ತಿಲ್ಲ ರಾಜನ ಏನ್ ನಂಬಿಕೆದಲ್ಲಿದ್ದೀವಿ ಯಾವತ್ತೋ ಒಂದ್ ದಿವಸ ನಾವ್ ಏನಾಗ್ತೀವ ಎಸಿ ಸ್ವಾಮಿ ಜೊತೆಗೆ ಕೂತ್ಕೊಂಡು ಆಳ್ವಣಿಕೆ ಮಾಡ್ತೀವಿ ರಾಜ್ಯನು ನಾವೇ ನಾವೇ ಅರಸಾಳೋದು ಇಷ್ಟೇ ಹೇಳ್ತೀವಿ ಇವತ್ತು ಆ ರಾಜಾಂಕ ಏನಂದ್ರೆ ಏನು ಅರಸಾಳೋದು ಎಂತ ಅಂದ್ರೆ ಏನು ಅಂತ ನಮ್ಗು ತೊಟ್ಟು ಕೂಡ ಏನಿಲ್ಲ ನಮಗೆ ನಮಗಿಲ್ಲ ಸದಿ ಫರಿಸೇರು ಕೂಡ ಇಲ್ಲ ಅವ್ರಿಗೆ ಕನ್ಫ್ಯೂಷನ್ ಅದು ಹಿಂಗಪ್ಪ ನೀನು ರಾಜಕ ರಾಜಾಂಗ ಹಿಂಗಾಗಿ ಇರುತ್ತೆ ಅಂತ ಅವ್ರು ಕೂಡ ಒಂದು ಪ್ರಶ್ನೆ ಹಾಕಿದ್ರು ಇವೆಲ್ಲ ನೋಡ್ಬೇಕಾದ್ರೆ ಸಹೋದ್ರ ಸಹೋದರಿಯರೇ ಇಂದ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಅದ್ಭುತ ಅರ್ಥಿಸಿ ಅಂತ ನೋಡಿರ್ಬೋದು ಏನು ಅತಿಶ್ಯ ಅದ್ಭುತ ನೋಡ್ಬೋದು ಅಂತ ಹೇಳಿದ್ರೆ ಇವರು ಮುಂಚೆ ಏನು ತಿಳ್ಕೊಂಡಿದ್ರು ನೆಬುಕಾದ್ನೇಸ್ರಿಗೆ ಈ ಅರಸನ್ನು ಅಂತ ಹೇಳಿದ್ರೆ ಇವರೇ ಒಂದು ಪರಕ್ರಮಶಾಲಿ ಒಂದು ಇವರೇ ಒಂದು ದೊಡ್ಡ ಒಂದು ಹಿತಕಾರನು ಈ ಥರ ಒಂದು ದೊಡ್ಡ ಅರಸು ನಾನೇ ಈ ಲೋಕವನ್ನು ನಡೆಸೋದು ಅಂತ ಇತ್ತು ಕೊನೆಗೆ ಇವನು ಏನು ಅರ್ಥ ಮಾಡ್ಕೊಂಡಿದ್ದು ಅಂತ ಕೇಳಿ ಕೆಲವು ಪ್ರವಾದಗಳನ್ನು ಅರ್ಥ ಮಾಡಬಹುದು ದೇವರು ಈ ನೆಬುಕಾದೇಶನ್ನು ಏನಂತ ಕರೀತಾರೆ ಓದನ ಓದನಾ ಎರೇಮ್ಯ ಇಪ್ಪತ್ತೈದನೇ ಅಧ್ಯಾಯ ನಾಲ್ಕರಿಂದ ಆರು ವಾಕ್ಯ ಕೆಲವು ಕೆಲವು ವಾಕ್ಯಗಳು ಓದನ ಯಾರಿಗೆ ಇಸ್ರೇಲ್ ಮಕ್ಕಳಿಗೆ ಒಂದು ಸುದ್ದಿಯನ್ನ ಹೇಳ್ತಾರೆ ಯಾವತರ ಹೇಳ್ತಾರ ಓದನ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಿದ್ದರು ನೀವು ಕೇಳಲಿಲ್ಲ ಕಿವಿಗೊಡಲೂ ಇಲ್ಲ ಆತನು ನಿಮಗೆ ಹೇಳಿ ಕಳುಹಿಸಿದ ಮಾತೇನೆಂದರೆ ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ಹಿಂದಿರುಗಿರಿ ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯಹೋವನು ಪರಾತ್ಪರನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳು ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ ನಿಮ್ಮ ಕೈ ಬೊಂಬೆಗಳಿಂದ ನನ್ನನ್ನು ರೇಗಿಸದಿರಿ ಹೀಗಾದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೆನು ಎಂಬುದೇ ಎಂಬುದೇ ಅಂತ ಹೇಳಿ ಏನ್ ಹೇಳಿದ್ರು ಇಸ್ರೇಲ್ ಮಕ್ಕಳಿಗೆ ನೀವು ಎಂತ ಒಂದು ಕಾರ್ಯ ದೇವರಿಗೆ ನೀವು ಇದು ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಮೇಲೆ ಎಲ್ಲಾ ತಪ್ಪುಗಳನ್ನು ದೇವರ ಎದುರಿಗೆ ನೀವೇನ್ ಮಾಡ್ತೀರಾ ಮಾಡ್ತೀರ ಅಂತ ಹೇಳಿ ಆಮೇಲೆ ಇಪ್ಪತ್ತೈದು ಏಳು ಎಂಟು ಒಂಬತ್ತು ಯಹೋ ಯಹೋವನ್ನು ಇಂತೆನ್ನುತ್ತಾನೆ ನೀವು ನನ್ನ ಕಡೆಗೆ ಕಿವಿಗೊಡದೆ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ಕೆಣಕಿ ನನ್ನ ಕಡೆಗೆ ನೀ ತಿರುಗ್ದಿರಾ ನೀವು ಬೇರೆ ಕೈ ಕೆಲಸ ಮಾಡುವ ಗೊಂಬೆಗೆ ತಿರುಗಿಸಿ ನಿಮಗೆ ಕೇಡನ್ನು ತಂದುಕೊಂಡಿದ್ದೀರಿ ಹ್ಮ್ ಹೀಗಿರಲು ಸೇನಾಧೀಶ್ವರನಾದ ಯಹೋವನು ಈ ನುಡಿಯನ್ನು ಕೇಳಿರಿ ನೀವು ನನ್ನ ಮಾತನ್ನು ಕೇಳದ ಕಾರಣ ಈಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ಬರ ಬರಮಾಡಿ ಇವರೆಲ್ಲರನ್ನೂ ಈ ದೇಶದ ಮೇಲೂ ಅದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬಾ ಹಾಳುಗೈದು ಬೆರಗಿನ ಸಿಳ್ಳೆಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು ನೋಡಿದ್ರ ಇವಾಗ ಏನ್ ಹೇಳಿದ್ರು ನೀವು ನನ್ನ ಮಾತುಗಳನ್ನು ಕೇಳಿದೆ ಕಾರಣ ನಾನ್ ಯಾರನ್ನ ಬರೆ ಮಾಡ್ತೀನಿ ಅಂತ ಕೇಳಿದ್ರೆ ನೆಬುಕಾದ್ ನೇಸರಾದ ನನ್ನ ಸೇವ ಸೇವಕ ಅಂತ ಹೇಳಿದ್ರು ಸೇವಕ ಅಂತ ಹೇಳ್ಬಿಟ್ಟು ಅದೇ ತರ ನೀವು ನೋಡ್ಬೇಕಾದ್ರೆ ಬ್ಯಾಬಿಲೋನು ದೇವರ ಒಂದು ಯಹೋವ ಕೈಯಲ್ಲಿ ಏನಾಗಿದೆಯಂತೆ ಚಿನ್ನದ ಪಾತ್ರೆ ಅಂತ ಹೇಳಿದ್ರು ಅದೇ ತರ ಹೇಳ್ತಾರೆ ಚಿನ್ನದ ಪಾತ್ರ ನೆಬುಕಾದ್ನ ಹೆಸರ ಕೈಯಲ್ಲಿ ನನ್ನ ಒಂದು ಖಡ್ಕ ಖಡ್ಕ ತಾನೆ ಖಡ್ಕ ಏನ ಇದೆ ಅವನ್ ನನ್ ಖಡಕ ಖಡ್ಗ 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 ಅಂದ್ರೆ ಸ್ವಾಡ್ ಈ ವಾಸ್ ಮೈ ಖಡ್ಗ ಸ್ವಾಡ್ ಕೇಳಿದ್ರೆ ಇವ್ ನನ್ ಖಡ್ಕ ಅಂತ ಹೇಳಿ ಈ ತರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಷ್ಟು ವಿಷಯ ನೆಬುಕಾದ್ನ ಹೆಸರ ಮೇಲೆ ಹೇಳ್ತಾರೆ ನೀವ್ ಈ ತರ ನನ್ನ ಮಾತನ್ನ ಕೇಳದಿರ ಇದ್ದ ಕಾರಣಕ್ಕೆ ನಾನು ಯಾರನ್ನ ಕಳಿಸ್ತೀನಿ ಯಾರನ್ನ ಹಾತ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ನೆಬುಕಾದ್ ನನ್ನ ಸೇವಕ ಈಗ ಈ ಅರಸನಾಗಿ ಕೂತ್ಕೊಂಡು ಇರುವ ಈ ನೆಬುಕಾದ್ ನೇಸರ್ ಒಂದು ಸಿಂಹಸನ ಯಾರು ಕೊಟ್ಟಿರೋದು ಹ ಇದನ್ನ ಅರ್ಥ ಮಾಡ್ಕೊಬೋದು ನಾವು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಓದ್ತೀವಿ ಈ ಅಧಿಕಾರಿ ಆಗ್ಲಿ ಯಾರೇ ಆಗ್ಲಿ ದೇವರು ಒಂದು ಇಂಚ್ ಹಿಂಗ್ ಮೂವ್ ಮಾಡೋ ತನಕ ಯಾರು ಅಲ್ಲಿ ಸೀಟಲ್ಲಿ ಕೂತ್ಕೊಳಕ್ ಜಾಗ ಇಲ್ಲ ಅದ್ ಯಾರೇ ಇರ್ಲಿ ಎಂತ ಒಂದು ಯಾರೀ ರಾಜಕೀಯ ವ್ಯಕ್ತಿ ಆಗಿರಲಿ ಇರ್ಲಿ ಯಾವ ಕ ಯಾವ ಪಕ್ಷ ಆಗಿರ್ಲಿ ಜನ ಈ ಜನಾಂಗನ ಆಲಿಕೆ ಮಾಡೋರು ಆ ಸೀಟಲ್ಲಿ ಕೂತ್ಕೊಬೇಕಾದ್ರೆ ಯಾರ ಜಾಗ ಕೊಟ್ರೆ ಕೂತ್ಕೊಳಕಾಗತ್ತೆ ಅಂತ ಕೇಳಿದ್ರೆ ದೇವ್ರೆ ಆದ್ರಿಂದ ನಾವು ಯಾವ್ದಕ್ ಚಿಂತೆ ಮಾಡೋದು ಬೇಕಿಲ್ಲ ಯಾರು ಬರ್ಲಿ ಯಾರು ಬರ್ದಿರೋ ಹೋಗ್ಲಿ ದೇವ್ರು ಮಾಡ್ತಾರೆ ಮಾಡ್ತಾರಂತ ನಮ್ ಗೊತ್ತು ಸರಿ ಈ ತರ ಇರುವಾಗ ಇವ್ರಿಗೆ ಏನ್ ಕೊಟ್ಬಿಟ್ರು ಸಿಂಹಾಸನ ಕೊಟ್ರು ಎಲ್ಲ ಏನ್ ಏನಂತ ಇಲ್ಲಿ ಅವ್ರಿಗೆ ಪ್ರವಾದನ ಕೊಟ್ಟಿದ್ರೆ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವೆಲ್ಲ ಸುತ್ತಮುತ್ತಲು ಇರುವ ಎಗಿಪ್ಟ್ ಮಾತ್ರ ಇಲ್ಲ ಇಸ್ರಾಯೇಲ್ ಮಾತ್ರ ಇಲ್ಲ ಸುತ್ತಮುತ್ತಲು ಇರುವ ಎಲ್ಲಾನು ಯಾರು ಕೈ ಕೊಡ್ತೀನಿ ಅಂತ ಹೇಳ್ಬಿಟ್ರು ಸರ್ ಕೈ ಕೊಡ್ತೀನಿ ಅಂತ ಹೇಳ್ಬಿಟ್ರು ಈಗ ಹೇಳ್ಬಿಟ್ಟು ಹೋಲ್ಡ್ ಮಾಡು ಅಂತ ನಿಲ್ಸ್ಬಿಟ್ರು ಓಕೆ ಯಾವಾಗಪ್ಪ ಇವ್ರು ಇಸ್ರಾಲ್ ಮೇಲೆ ಬಂದು ಏನು ಬಿಸೇಜ್ ಬಿಸೇಜ್ ಅಂದ್ರೆ ಮುತ್ತಿಗೆ ಯಾವಾಗ ಹಾಕಿದ್ರು ಯಾವಾಗ ಇವ್ರನ್ನ ಹಿಡಿದ್ರು ಯಾವಾಗ ಇವ್ರನ್ನ ಸೆರೆ ಹಿಡ್ಕೊಂಡು ಹೋದ್ರು ಇದ್ಯಾ ಇದ ಕ್ಲಾಸ್ ತಗೊಂಡಿರೋರಿಗೆ ಮುತ್ತಿಗೆ ಹಾಕಿದ್ರು ಫೈವ್ ತರ್ಟಿ ನೈನ್ ಯಾವಾಗ ಅವ್ರನ್ನ ಸೆರೆ ಹಿಡ್ಕೊಂಡು ಇಸ್ರೇಲ್ ನ ಕಂಪ್ಲೀಟ್ ಆಗಿ ತಗೊಂಡಿರೋದು ಯಾವಾಗ ನೀವ್ ಹೇಳ್ಬೇಕು ಯಾಕಂದ್ರೆ ಬೇಸಿಕ್ ಸ್ಟೂಡೆಂಟ್ಸ್ ಕೇಳಿದಾರಲ್ಲ ಇವ್ರಲ್ಲ ಡಾನಿಯಲ್ಲಿ ಕೇಳಿಲ್ವಾ ಬ್ಯಾಬಿಲೋನ್ ಯಾವಾಗ್ರೆ ಫಸ್ಟ್ ಯಾರ ಆ ಒಂದು ಶಿಲೆ ಇತ್ತಲ್ಲ ಅದರಲ್ಲಿ ಫಸ್ಟ್ ಯಾರ್ರಿ ಬ್ಯಾಬಿಲೋನ್ ಅವು ಅವ್ರ ಕಾಲ ಎಷ್ಟು ಯಾವಾಗ ಸ್ಟಾರ್ಟ್ ಆಯ್ತು ಸಿಕ್ಸ್ ನಾಟ್ ಸಿಕ್ಸ್ ನಾಟ್ ಸಿಕ್ಸ್ ಬಿ ಸಿಯಲ್ಲಿ ಸ್ಟಾರ್ಟ್ ಆಯ್ತಲ್ಲ ಆ ಟೈಮ್ ಅಲ್ಲಿ ಅರಸನು ಯಾರಾಗಿದ್ರು ಯಾರ ಯಾರಾಗಿದ್ರು ಸರಿ ಮೊದಲನೇ ಅರಸ ಯಾರು ನೆಬಕ್ಕ ಸೌಲು ಇಸ್ರೇಲ್ ಇಸ್ರೇಲ್ ಅಲ್ಲಿ ಮೊದಲನೇ ಅರಸ್ಯಾರು ಸೌಲು ಜಡಕಿಯ ಟೈಮ್ ಯಾಕೆ ಜಡಕಿಯ ಟೈಮ್ ಅಲ್ಲಿ ಬಂದು ನೆಪಕರ್ ಇವ್ರನ್ನ ಎಲ್ಲ ಇದಕ್ಕ ಏನ್ ಮಾಡಿದ್ರು ನೀನ್ಯಪ್ಪ ನಾರಾಜ್ ನೀವ್ ಸಿಂಸ ಎಲ್ಲ ಕೊಡ್ತೀನಿ ಅಂತ ಕೇಳಿದ್ರು ಕರೆಕ್ಟ್ ಆಗಿ ಯಾಕೆ ಜಡಗಿಯ ಟೈಮ್ ಅಲ್ಲಿ ಬಿಟ್ರು ಇವ್ರನ್ನ ನೀನ್ ಹಿಡಿ ಅಂತ ಸಿಕ್ಸ್ ನಾವು ನಾವು ಕ್ರೋನಾಲಜಿ ತಗೊಳ್ಳುವಾಗ ಈಸಿಯಾಗಿ ಏನ್ ಮಾಡ್ಬಿಡ್ತೀವಿ ಆಹ್ ಇವ್ರ್ ಬಂದು ಸಿಕ್ಸ್ ನಾಟ್ ಸಿಕ್ಸ್ ಬಿ ಇಂದ ಇವ್ರು ಏನ್ ಮಾಡಿದ್ರು ಬ್ಯಾಬಿಲಾನ್ ರೂಲ್ ಮಾಡಿದ್ರು ಸರ್ ಯಾಕೆ ಸಿಕ್ಸ್ ನಾಟ್ ಸಿಕ್ಸ್ ಬಿ ವೈ ಇನ್ ದ ಟೈಮ್ ಆಫ್ ಜಡೇಕಿಯಾ ದುಷ್ಟ ರಾಜ ಅಂತ ಯಾರು ದುಷ್ಟ ರಾಜ ಜಡೇಕಿಯಾ ಮಾತ್ರ ದುಷ್ಟ ರಾಜನ ಇಸ್ರೇಲ್ ಲಿ ಇರುವ ಎಲ್ಲಾ ರಾಜಗಳು ಯಾರಾಗಿದ್ರು ಎರಡು ರಾಜ ಎರಡು ಅರಸು ಬಿಟ್ಟು ಎರಡು ರಾಜ ಮಾತ್ರ ಒಳ್ಳೆ ಸರ್ಟಿಫಿಕೇಟ್ ದೇವರ ಹತ್ರ ತಗೊಂಡಿದ್ ಯಾರು ದಾವಿದು ಸಾಲಮೂನ್ ಹೌದಾ ಅವ್ರು ಇಬ್ರು ಒಳ್ಳೆ ಹೆಸರು ತಗೊಂಡಿಲ್ಲ ಅವರು ಕೂಡ ಕೆಟ್ಟ ರಾಜನೇ ಇಬ್ರು ಮಾತ್ರ ತಗೊಂಡಿದ್ರು ಒಳ್ಳೆ ಹೆಸರು ತಗೊಂಡಿದ್ರು ಯಾರಂತ ನೋಡ್ಬೇಕಾದ್ರೆ ಎರಡನೇ ಅರಸುಗಳು ಇಪ್ಪತ್ತ್ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಯೋಶಿಯ ಮೊದಲು ತಗೊಂಡಿದ್ ಅಂತ ಕೇಳಿದ್ರೆ ಯೋಶಿಯ ಓದನ ಸಿಸ್ಟರ್ ಕನ್ನಡ ಅರ್ಥ ಆಗುತ್ತಾ ನಾನು ಮಾತಾಡೋದು ಹೌದಾ ಯಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶಿಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಶಿಯನಿಗೆ ಸಮನಾದ ಅರಸನು ಸಮನಾದ ಅರಸನು ಮುಂಚೆಯೂ ತರುವಾಯುವು ಇರಲಿಲ್ಲ ಮುಂಚೆಯೂ ಇಲ್ಲ ಅಂತ ತರುವಾಯೂ ಇಲ್ಲ ಅಂತ ಹೇಳಿದ್ರು ಎಂತ ಒಂದು ಸರ್ಟಿಫಿಕೇಟ್ ಯಾರಿಗೆ ಯೋಶಿಯಾಗೆ ಅಂತ ಹೇಳಿದ್ರು ಮುಂಚೆನೇ ಈ ತರ ಒಂದು ಅರಸನ ಇಲ್ಲ ಇನ್ನು ಮುಂಚೆ ಯಾರು ಬರೋದಿಲ್ಲ ಎರಡನೇದು ಯಾರು ತಗೊಂಡ್ರು ಹಾ ಯಾರು ಯಾರು ಯಜಾಪಕ ಇದೆ ಎಲ್ಲರಿಗೂ ಎತ್ತು ಕೊಟ್ರೆ ಸಾಕು ಯಾರ ಯಜ ಕೂಡ ಇನ್ನೊಂದು ವಾಕ್ಯ ಓದೋನ ಶ್ರೀ ಹದಿನೆಂಟು ಐದು ಅರಸುಗಳು ಎರಡನೇ ಅರಸುಗಳು ಹದಿನೆಂಟು ಐದು ಇವನು ಇಸ್ರಾಯೇಲ್ ದೇವರಾದ ಈ ಭರವಸೆ ಬಿಟ್ಟಿದ್ದನು ಯಹೋದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ನೋಡಿದ್ರ ಇವಾಗ ಈ ಎರಡ ರಸಗಳ ಎರಡು ರಾಜನು ಮಾತ್ರ ದೇವತ್ರ ದೇವರ ಹತ್ರ ಏನ್ ಮಾಡಿದ್ರು ಯಹೋ ದೇವರ ಹತ್ರ ಸರ್ಟಿಫಿಕೇಟ್ ತಗೊಂಡಿರುವ ಅರಸುಗಳು ಹಂಗಾದ್ರೆ ಎಲ್ಲಾ ಅರಸುಗಳು ಎಲ್ಲಾ ರಾಜಗಳು ಏನ್ ಮಾಡಿದ್ದಾರೆ ತಪ್ಪು ಮಾಡಿದಾರಲ್ಲ ಆಗಿರುವಾಗ ಯಾಕೆ ಜಡಕೆ ಕಾಲದಲ್ಲಿ ಮಾತ್ರ ಬಂದು ಇವರು ಮುತ್ತಿಗೆ ಇಟ್ರು ಯಾಕೆ ಜಡಕೆ ಕಾಲದಲ್ಲಿ ಇವ್ರನ್ನ ಸೆರೆ ಹಿಡಿದ್ರು ಜಡಕೆ ಕಾಲದಲ್ಲಿ ಪನಿಷ್ಮೆಂಟ್ ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆ ಯಾಕೆ ಅಲ್ಲಿಂದ ಶುರುವಾಯ್ತು ಇವರಿಗೆ ಶಿಕ್ಷೆ ಮುಖ್ಯವಾಗಿ ಇವ್ ಶಿಕ್ಷೆ ನಾ ಮಾತಾಡೋದ ಅರ್ಥ ಆಗುತ್ತಾ ಯಾಕಂದ್ರೆ ಕೆಲವು ನಾನು ಬೇಸಿಕ್ ಆಗಿ ಮಾತಾಡೋದಕ್ಕೆ ಬದಲು ನಮ್ ಸಹೋದರ ಸಹೋದರಿ ಕೂಡ ಬಹಳ ಮುಖ್ಯವಾಗಿ ಪಾಠ ಇರ್ಬೇಕಂತ ನಾನು ನೋಡ್ತೀನಿ ಕೆಲವು ವಿಷಯಗಳು ಅದನ್ನ ತಿಳ್ಕೊಂಡು ಬಂದು ಹೇಳ್ಬೇಕಂತ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಜಡಕಿಯ ಕಾಲದಲ್ಲಿ ದೇವರು ಯಾಕೆ ಎಲ್ಲರೂ ಕೆಟ್ಟ ದೇವರ ಎಲ್ಲರೂ ಕೆಟ್ಟ ಅರಸರು ರಾಜನಾಗಿ ಇರುವಾಗ ಯಾಕೆ ಶಿಕ್ಷೆ ಜಡಕಿಯ ಕಾಲದಲ್ಲಿ ಶುರು ಆಯ್ತು ಸಿಕ್ಸ್ ನಾಟ್ ಸಿಕ್ಸ್ ಬಿಎಚ್ ಸಿ ಅಲ್ಲಿ ಅಂತ ಕೇಳುವಾಗ ಇದಕ್ಕೆ ಉತ್ತರ ಏನು ಅದು ಪಾಪ ಪಾಪ ಯಾವಾಗ ತುಂಬುತ್ತೆ ಅಂದ್ರೆ ಪಾಪ ಅವಾಗೆ ತುಂಬಿಡ್ತು ಸರಿ ಏನ್ ಕಾರಣ ಮುಖ್ಯವಾಗಿ ಇದಕ್ಕೆ ನೋಡಿ ಇವಾಗ ನಾನು ಏನಕ್ಕೆ ಇದು ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ ನೆವುಕಾಂತ ಹೆಸರಿಗೆ ದೇವರ ಎಲ್ಲಾ ಆಳವಳಿಕೆ ಎಲ್ಲ ಪವರ್ ಕೊಟ್ಬಿಟ್ರು ಎಲ್ಲ ಅಧಿಕಾರ ಕೊಟ್ಬಿಟ್ರು ಆದ್ರೆ ಕೊಟ್ಬಿಟ್ರೆ ಕೂಡ ದೇವರು ತನ್ನ ಮಕ್ಕಳನ್ನು ಮುಟ್ಟಕ್ಕೆ ಬಿಡೋದಿಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತನ್ನ ಮಕ್ಕಳನ್ನ ಮುಟ್ಟಕ್ಕೆ ಬಿಡೋದಿಲ್ಲ ಹಂಗಾದ್ರೆ ಹೋಲ್ಡ್ ಮಾಡಿ ಏನ್ ಮಾಡ್ತಿರ್ತಾರೆ ಇಟ್ಟಿರ್ತಾರೆ ನೆವು ಕಾಂತ ಹೆಸರೇ ಕೊಟ್ಟಿದ್ದೀನಿ ನೀನ್ ಇಲ್ಲೇ ಕಾಯ್ಬೇಕು ನಾನು ಇವ್ರಿಗೆ ಹೇಳಿರುವ ಪ್ರಕಾರ ಅವ್ರ ಮೇಲೆ ನಾನು ಶಿಕ್ಷೆ ಯಾವಾಗ ಆ ಶಿಕ್ಷೆ ಬರುತ್ತೋ ಆ ಶಿಕ್ಷೆಗೆ ನಿನ್ ಸೇವಗಾರ ಮಾತ್ರ ನೀನು ನೀನ್ ಅರಸನ ಅಲ್ಲ ನೀನ್ ಯಾರು ಹಂಗಾದ್ರೆ ನಾನು ಚೂ ಅಂದ್ರೆ ಏನಾಗ್ತೀರೀಯಾ ಏನಾಗ್ಬೇಕು ಕೆಲ್ಸ ಮಾಡ್ಬೇಕು ಸ್ಟಾಪ್ ಅಂದ್ರೆ ಸ್ಟಾಪ್ ಆಗ್ಬೇಕು ಆತರ ಯೋಗ ನೋಡಿ ಎಲ್ಲ ಕೊಟ್ಬಿಟ್ಟು ನೆವು ಅಂದ್ರೆ ನಿಲ್ಸ್ಬಿಟ್ರು ಸರಿ ಈ ಘಟನೆ ನೋಡಬೇಕು ಯಾಕಪ್ಪ ಇವ್ರ ಆ ರಸದಲ್ಲಿ ಇವರಿಗೆ ಪನಿಷ್ಮೆಂಟ್ ಈ ಒಂದು ಜಜ್ಮೆಂಟ್ ಇಲ್ಲಿ ಬಂತು ಅಂತ ಕೇಳುವಾಗ ಈ ಕಾಲದಲ್ಲೇ ಏನ್ ಅಂತ ಕೇಳಿದ್ರೆ ಈಗ ನಾನು ಹೇಳ್ದಲ್ಲ ಒಳ್ಳೆ ಆ ಅರಸಲ್ಲಿ ಇಬ್ರು ಮಾತ್ರ ಇದ್ರು ಈ ಟೈಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಇದನ್ನ ನೋಡ ಎಂಟನೇ ವಯಸ್ಸಲ್ಲಿ ಎಂಟನೇ ವಯಸ್ಸಲ್ಲಿ ಒಂದು ಅರಸನು ಒಂದು 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 ಹುಡುಗ ಆ ಒಂದು ರಾಜನ ಆಗ್ತಾನೆ ಅಂತ ಕೇಳಿದ್ರೆ ಅವ್ನು ಯಾರು ಜ್ಯೋಷ್ಯ ಅಲ್ಲ ಅಲ್ಲ ನಮ್ಗೆ ಗೊತ್ತು ಇವನು ಎಂಟನೇ ಎಂಟನೇ ವರ್ಷದಲ್ಲಿ ಇವನು ಅರಸನಾಗಿ ಕೂತ್ಕೊಂತಾನೆ ಸಿಂಹಾಸನದಲ್ಲಿ ಹದಿನೆಂಟು ವರ್ಷ ಆದ್ಮೇಲೆ ಇವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವನು ಮಾಡುವ ಫಸ್ಟ್ ಕೆಲಸ ಏನಿತ್ತು ಇವನಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ದ ಅದಕ್ಕೆ ಇವನು ಒಳ್ಳೆ ರಾಜ ಅಂತ ಸರ್ಟಿಫಿಕೇಟ್ ತಗೊಂಡಿರು ಹಾ ಅದೆಲ್ಲ ಮಾಡಿ ಏನ್ ಮಾಡ್ದ ಗೊತ್ತಾ ಇವ್ರು ಫಸ್ಟ್ ಹೋಗಿ ದೇವರ ಆಲಯನ ಸುದ್ದಿಗರೆ ಮಾಡಿ ಹಂಗೆ ಬಿದ್ದಾವೆ ಎಲ್ಲಾರ ಸುರುಗಳು ರಾಜಗಳು ಏನ್ ಮಾಡವ್ರೆ ಹಂಗೆ ಬಿದ್ದಾವೆ ಆದ್ರಿಂದ ನೀನ್ ಏನ್ ಮಾಡು ಹೋಗಿ ಅಲ್ಲಿರುವ ಆ ಆಲಯವನ್ನು ಸುದ್ದೀಕರಣ ಮಾಡು ಅಂತ ಕಳಿಸ್ತಾರೆ ಕಳಿಸುವಾಗ ಇಬ್ಬರನ್ನ ಹೇಳಿ ಅವ್ರು ಕಳ್ಸಾರೆ ಅಧ್ಯಾಯ ಮೂರು ನಾಲ್ಕು ವಾಕ್ಯನು ತನ್ನ ಆಳಿಕೆಯ ಹದಿನೆಂಟನೇ ವರ್ಷದಲ್ಲಿ ಅಚಲ್ಯನ ಮಗನು ಮೆಷ್ಲಾಮನ ಮಗನೂ ಆದ ಶ್ಲಾಘನನ್ನೆಂಬ ಲೇಖಕರನ್ನು ಕರೆದು ಅವನಿಗೆ ನಿನ್ನ ಮಹಾಯಾಜಕನಾದ ಇಲ್ಕಿಯನ ಬಳಿಗೆ ಹೋಗಿ ಅವನಿಗೆ ದ್ವಾರಪಾಲಕರು ಯಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಏನ್ ಮಾಡಿದ್ರೆ ಹಳೆ ಕೆಲಸ ಹೋದ್ರು ಮಾಡ ಇಲ್ಕಿಯನು ಲೇಖಕನಾದ ಶಾಫಾನನಿಗೆ ಯಹೋವನ ಆಲಯದಲ್ಲಿ ನನ್ನ ಧರ್ಮಶಾಸ್ತ್ರ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಯಹೋವ ಆಲಯದಲ್ಲಿ ಇವರು ಎಲ್ಲ ಶುದ್ಧೀಕರಣ ಮಾಡಿ ಅದನ್ನ ಶುದ್ಧ ಮಾಡುವಾಗ ಏನ್ ಸಿಕ್ತಂತೆ ಇವರಿಗೆ ಒಂದು ಧರ್ಮಶಾಸ್ತ್ರ ಪುಸ್ತಕ ಒಂದು ಸಿಕ್ತಂತೆ ನೋಡಿ ಅಲ್ಲಿ ಏನಾಗಿದೆ ಧೂಳು ಎಲ್ಲ ಕಟ್ಟ ಪುಸ್ತಕ ಬಂದು ಅಲ್ಲಿ ಸಿಕ್ತು ಸಿಕ್ಕಿದ ತಕ್ಷಣ ಆ ಪುಸ್ತಕದಲ್ಲಿ ಏನಿದೆ ಅಂತ ಓದಕ್ಕೆ ಅವ್ರಿಗೇನಾಗಿತ್ತು ಒಂದು ಕ್ಯೂರಿಯಾಸಿಟಿ ಕ್ಯೂರ್ಯಾಸಿಟಿ ಅಂತ ಹೇಳಿ ಓದ್ಬೇಕು ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ ಅದನ್ನ ತೆಗೆದು ಓದ್ತಾರೆ ಓದ್ಬಿಟ್ಟು ಹತ್ರ ತರ್ತಾರೆ ಅಂತ ಕೇಳಿದ್ರೆ ಯೋಶ ಯೋಶ ಹತ್ರ ತರ್ತಾರೆ ರಾಜನ ಹತ್ರ ತರ್ತಾರೆ ಅದನ್ನ ಓದನ ಇಪ್ಪತ್ತೆರಡನೇ ಅರಸು ಎರಡನೇ ಅರಸುಗಳು ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಅರಸನು ಧರ್ಮಶಾಸ್ತ್ರ ಧರ್ಮೋಪದೇಶ ಗ್ರಂಥವ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಯನ್ನು ಹರಿದುಕೊಂಡು ನೋಡಿ ಇವಾಗ ಆ ವಿಷಯ ಓದಿದ ತಕ್ಷಣ ರಾಜ ಏನ್ ಮಾಡಿದ್ರಂತೆ ಅರಸನು ಬಟ್ಟೆಯನ್ನ ಏನ್ ಮಾಡ ಯಾಕೆ ಯಾಕ ಅದು ನೋಡಿದ ತಕ್ಷಣವೇ ತೆಗೆದು ಓದಿದ ತಕ್ಷಣವೇ ಅರಸನಿಗೆ ಅಯ್ಯೋ ಅಂತ ತಲೆ ಮೇಲೆ ಒಡ್ಕೊಂಡು ಬಟ್ಟೆನ ಏನ್ ಮಾಡ್ಕೊಂಡ್ರಂತೆ ಯಾಕೆ ಅವ್ರ ಹಿರಿಯ ಅಪಕ್ ಮಾಡಿರ್ತಾರಲ್ ಇವಾಗ ಏನ್ ಕಪ್ಪಾ ಹಂಗಾದ್ರೆ ಆ ಬುಕ್ಕಲ್ಲಿ ಏನಿತ್ತು ಆ ಪುಸ್ತಕದಲ್ಲಿ ಏನಿತ್ತು ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಆ ಅದ್ರಲ್ಲಿ ಏನಿತ್ತು ಯಾವುದೋ ಒಂದು ದೊಡ್ಡಾಗಿ ದೊಡ್ಡ ಬಾಮನ ಇಟ್ಟಿರ್ಬೇಕು ದೇವರ ಅಲ್ಲಿಗೆ ಅಲ್ವಾ ಸರಿ ಇವರು ತೆಗೆದ ತಕ್ಷಣವೇ ಸಹದರ ಸಹೋದರಿ ಇವರಿಗೆ ಶಾಕ್ ಆಯ್ತು ನೋಡ್ಬಿಟ್ಟು ಇದನ್ನ ಬಟ್ಟೆಲ್ಲ ಹರಿದುಕೊಂಡು ಇವರು ಹಳೆ ಸ್ಟಾರ್ಟ್ ಮಾಡಿ ಏನ್ ಹೇಳ್ತಾರೆ ಓದನಿಸ್ತಾರೆ ಹಂಗೆ ತನ್ನ ನಮ್ಮ ಪೂರ್ವಿಕರು ಈ ಇದಕ್ ಮುಂಚೆ ಎಲ್ಲ ಹೋಗ್ಬಿಡಣ ಧರ್ಮಶಾಸ್ತ್ರದಲ್ಲಿ ಬರ್ದಿದ್ದೇನು ಆ ಪುಸ್ತಕ ಓಪನ್ ಮಾಡಿದ್ರಲ್ಲ ಅದ್ರಲ್ಲಿ ಬಾಂಬ್ ಇತ್ತು ಅಂತ ಹೇಳದ್ನಲ್ಲ ಬಾಮ್ ಅಂದ್ರೆ ಬಾಮ್ ಅಲ್ಲ ಅಂತ ಒಂದು ಸುದ್ದಿ ಏನಪ್ಪಾ ಇತ್ತು ಅದ್ರಲ್ಲಿ ಅಂತ ನೋಡುವಾಗ ಅದು ಓದ್ಬಿಟ್ಟು ಆಮೇಲೆ ನಾವು ಅಲ್ಲಿಗೆ ಹೋಗೋಣ ಧರ್ಮದ ಖಂಡದಲ್ಲಿ ಅಧ್ಯಾಯ ಹದಿನಾರಿಂದ ಹದಿನೆಂಟು ಕೆಲವು ವಾಕ್ಯಗಳು ಹೋದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗೋಣ ಹೋವನು ಮೋಶಿಗೆ ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸುವ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಮೋಶೆ ನೀನು ಇರುವಾಗಲೇ ಏನ್ ಮಾಡ್ತಾರೆ ಇವರು ಪೂಜೆ ಮಾಡ್ತಾರೆ ಇವಾಗ್ಲೇ ಈ ತರ ಮಾಡ್ತಾರೆ ನೀನ್ ಹೋಗಿ ಪಿತೃ ಹೋಗಿ ಬಿಟ್ರೆ ಇವ್ರು ಮಾಡುವ ಗತಿಗಳು ಹೆಂಗಿರ್ತದೆ ಆಗಲ್ಲ ಇದು ನನಗೆ ಇಷ್ಟ ಆಗಲ್ಲ ಇದು ಸಹಿಸ್ಕೊಳಕ್ ಆಗಲ್ಲ ಆದ್ರಿಂದ ಒಂದ್ ಕೆಲ್ಸ ಮಾಡು ನಾನ್ ಹೇಳೋದ್ ನನ್ ಇನ್ ಏನ್ ಮಾಡು ಬರೀರಿ ಅಂತ ಹೇಳೋದು ಹಂಗನಸ್ತಾರೆ ಆಗ ನಾನು ಅವರ ಮೇಲೆ ಬಲಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗಿರ್ಬೇನು ಆದ್ದರಿಂದ ಅವರ ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟಗಳು ವಿಪತ್ತುಗಳು ಅವರಿಗೆ ಒದಗುವವು ಆಗ ಅವರು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದ್ರಿಂದಲೇ ಈ ವಿಪತ್ತುಗಳೆಲ್ಲ ನಮ್ಗೆ ಅನ್ಕೊಂತಾರೆ ಅಂತ ಕೇಳಿದ್ರೆ ಈ ಒಂದು ಶಿಕ್ಷೆ ಬರುವಾಗ ದೇವರು ನಮ್ಮ ಇಲ್ಲಿ ಇಲ್ಲ ಅಂತ ಅವ್ರು ಅನ್ಕೊಂತಾರೆ ಆಮೇಲೆ ಓದನ ಅದ್ರ ಹತ್ತೊಂಬತ್ತು ಇಪ್ಪತ್ತು ಆದ ಕಾರಣ ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯಿಲರಿಗೆ ಕಲಿಸಿಕೊಡಬೇಕು ಈ ಪದ್ಯವು ಇಸ್ರಾಯಿಗೆ ವಿರುದ್ಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿ ಬರೆದು ಇಡು ಈ ಪತ್ರಿಕೆ ಅವ್ರಿಗೆ ಏನಾಗಿರ್ತದೆ ವಿರುದ್ಧವಾಗಿರ್ತದೆ ಯಾವಾಗ ವಿರುದ್ಧವಾಗಿರ್ತದೆ ತಪ್ಪು ನೀನು ತೆಗ್ದು ಎಲ್ಲ ಬರೆದು ಅಲ್ಲಿ ಇಟ್ಟಿರು ಎಲ್ಲ ಇಟ್ಟಿರು ಅದು ವಿರುದ್ಧವಾಗಿ ಇರ್ತದೆ ಯಾವಾಗ ವಿರುದ್ಧವಾಗಿರ್ತದೆ ಯಾರು ಬಿಚ್ಚುತ್ತಾರೋ ಅದನ್ನ ಯಾರನ್ನ ಬಿಚ್ಚಿ ಓದ್ತಾರೋ ಆವಾಗ ಅದನ್ನ ವಿರುದ್ಧವಾಗಿ ನಿನಗೆ ಏನಾಗುತ್ತೆ ಅದು ಅಣ್ಣ ತನಕ ಎಲ್ಲಿ ಇರ್ತದೆ ಅದು ಇದನ್ನು ಅವರಿಗೆ ಬಾಯಿ ಪಾಠ ಮಾಡಿಸು ನಾನು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿಯೇ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನು ನಾನು ಬಲ್ಲೆನು ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶಕ್ಕೆ ಇವರನ್ನು ಸೇರಿಸ್ತಾರೆ ಇಪ್ಪತ್ತ್ ಮೂರರಿಂದ ಅದನ್ನು ಆಗ ಯೋ ಆಗ ಯೋವನು ನಾನು ಇಸ್ರಾಯಿಲ್ಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು ಆದುದರಿಂದ ಶೂರನಾಗಿ ಧೈರ್ಯದಿಂದಿರೋ ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥ ರೂಪವಾಗಿ ಬರೆದು ಪೂರೈಸಿದಾಗ ಯಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ ಇಸ್ರಾಯಲ್ ಅಲ್ಲಿ ಇದು ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುವುದಾಗಿ ಹೇಳ್ಬಿಟ್ರು ಈ ಪತ್ರಿಕೆ ಬರೀ ಬರೆದ್ಬಿಟ್ಟು ಈ ಪುಸ್ತಕ ಏನ್ ಮಾಡು ಪೆಟ್ಟಿ ಒಳಗೆ ಇಡ್ಬೇಡ ಪೆಟ್ಟಿ ಪಕ್ಕದಲ್ಲಿ ಇಡು ಅದನ್ನ ಇಟ್ಟಿರು ಅದನ್ನ ಓದುವಾಗ ಅದ ಏನಾಗುತ್ತೆ ಅದು ಅದು ವಿರುದ್ಧವಾಗಿ ಇರ್ತದೆ ಅಂತ ಕೇಳ್ತಾರು ಹಂಗಾದ್ರೆ ಇವ್ರು ನೋಡಿ ಎಲ್ಲಾ ರಸಗಳು ಬಂದು ಎಲ್ಲಾ ರಾಜ್ಯವನ್ನು ಬಂದ್ರು ಒಬ್ಬನು ಕೂಡ ಏನ್ ಮಾಡ್ಲಿಲ್ಲ ತೆಗ್ದು ನೋಡ್ಲಿಲ್ಲ ಒಂದ್ ವೇಳೆ ತೆಗ್ದಿದ್ರೆ ನೋಡಿ ತೆಗ್ದಿದ್ರೆ ಅವಾಗಲೇ ಆಗಿರ್ಬೇಕು ಇವಾಗ ನೋಡಿ ಜಡೇಕಿಯ ಕಾಲದಲ್ಲಿ ಯಾಕೆ ಬಂತು ಅಂತ ನಾವು ನೋಡ್ತೀವಿ ಹಂಗಿರುವಾಗ ಇನ್ನ ತನಕ ಯಾರನ್ನ ಹೋಲ್ಡ್ ಮಾಡಿ ಇಟ್ಟಿದಾರೆ ನೆವು ಇದರ ಇರು ಇದೆಲ್ಲ ಏನಾಗ್ಬೇಕು ನೆರವೇರು ಬೇಕು ನೀನ್ ಇರು ನೀನ್ ಕೊಟ್ಟಿದಿ ನೀನ್ ಸ್ವಲ್ಪ ಅಂತ ಹೇಳಿ ಇವಾಗ ನೋಡಿ ಇವಾಗ ಏನಾಯ್ತು ಅಲ್ಲಿ ಇಟ್ಟಿದ್ರು ಇವಾಗ ಇವ್ರು ಏನ್ ಮಾಡಿದ್ರು ಯೋಶಿಯಾ ಬಂದು ಇದನ್ನ ನೋಡಿದ ತಕ್ಷಣ ಏನಾಯ್ತು ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೊತ್ತು ನಾವ್ ಏನ್ ಓದಿದ್ವಿ ಎಂತ ಸರ್ಟಿಫಿಕೇಟ್ ತಗೊಂಡ್ರು ಅವ್ರು ಈಗ ಒಳ್ಳೆ ರಾಜ ಅಂತ ತಕೊಂಡಿದ್ದಕ್ಕೆ ಅವನಿಗೆ ಬಂದಿರೋ ಶಿಕ್ಷೆ ಏನು ಏನ್ ಮಾಡೋದು ಈಗ ದೇವ್ರು ಒಳ್ಳೆಯವರು ಅಂತ ಹೇಳಿದ್ರು ಈಗ ಇವ್ರ ಮೇಲೆ ಏನಾಗಿದೆ ಆ ಪನಿಶ್ಮೆಂಟ್ ಆ ಶಿಕ್ಷೆ ಇವ್ರ ಮೇಲೆ ಬಂದಿದ್ಯಾ ಅಂತ ಕೇಳಿದ್ರೆ ಯೋಶಿಯಸ್ ಕೆಪ್ಪು ಹೆಂಗೆ ಅದನ್ನು ಎರಡನೇ ರಸಗಳು ಇರ ಇಪ್ಪತ್ತೆರಡನೇ ಅಧ್ಯಾಯ ಹದ್ಮೂರನೇ ವಾಕ್ಯ ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೋ ಅವುಗಳನ್ನು ಕೈಗೊಳ್ಳದೆಯೋ ಹೋದದ್ದರಿಂದ ನಾನು ಯಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೀವಿರೋ ಹೋಗಿದ್ದಕ್ಕೆ ಯಾರು ಪಾತ್ರರಾಗ್ಬಿಟ್ಟಿವಿ ಅಂತ ಹೇಳ್ತಾರೆ ನಾವು ನಾವು ಆಕ್ಚುಲಿ ನೋಡ್ಬೇಕಂದ್ರೆ ಅವರು ಮಾಡ್ಲಿಲ್ಲ ಅದು ಇವಾಗ ನಾವು ಪಾತ್ರರಾಗ್ಬಿಟ್ಟಿದೀವಿ ಇದಕ್ಕೆ ಆಮೇಲೆ ಆದದ್ದರಿಂದ ನೀವು ನನಗೋಸ್ಕರವು ಜನರಿಗೋಸ್ಕರವು ಎಲ್ಲಾ ಯಹೂತ್ಯರಿಗೋಸ್ಕರವು ಯಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು ಆಮೇಲೆ ಹತ್ತೊಂಬತ್ತು ಇಪ್ಪತ್ತು ವಾಕ್ಯ ಓದನ ಇಪ್ಪತ್ತೆರಡನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ಇಸ್ರಾಯೇಲ್ ದೇವರಾದ ಯಹೋವನ ಮಾತೇನೆಂದರೆ ನಾನು ಈ ದೇಶಕ್ಕೂ ನಿವಾಸಿಗಳಿಗೂ ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಕಾರಣ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಬರುವ ಶಿಕ್ಷೆಯಲ್ಲಿ ನೀನ್ ಏನಾಗಲ್ಲ ಅದ್ರಲ್ಲಿ ಜೋಶಿಯ ತೆಗೆದ್ರು ಅದ್ರೊಳಗೆ ಬರ್ದಿರುವ ಒಂದು ವಿರುದ್ಧವಾಗಿ ದೇವರು ಮಾತಾಡಿರುವ ವಿರುದ್ಧವಾಗಿರುವ ಎಲ್ಲಾ ಪನಿಷ್ಮೆಂಟ್ ಆ ಶಿಕ್ಷೆ ಯಾರ ಮೇಲೆ ಬರ್ಬೇಕಾಗಿತ್ತು ಆಕ್ಚುಲಿ ಜೋಶಿಯಾ ಬರ್ಬೇಕಾಗಿತ್ತು ಅಲ್ವಾ ಸರಿ ಇವಾಗ ಅದು ನಿನ್ ಮೇಲೆ ಬರಲ್ಲ ಯಾಕಂದ್ರೆ ನೀನ್ ಸಮಾಧಾನವಾಗಿ ಸೇರು ಸೇರುತ್ತೀಯಾ ಯಾರಲ್ಲಿ ಸಮಾಧಾನವಾಗಿ ಸೇರ್ತಿ ಅಂತ ಹೇಳ್ಬಿಟ್ಟು ಆದ್ರೆ ಯೋಶ ಎಸ್ ಕೆರೆ ನೆಕ್ಸ್ಟ್ ರಾಜ ಯಾರು ನೋಡ್ರಿ ನೋಡ್ಬೇಕಾದ್ರೆ ಇಷ್ಟು ವಿಷಯಗಳನ್ನ ನೋಡಿದ್ರೇನೆ ನಮ್ಗೆ ಏನ್ ಅರ್ಥ ಆಗೋದ್ ಕೇಳಿದ್ರೆ ಈ ಕಾರ್ಯಗಳು ಅರ್ಥ ಆಗೋದು ನೆಕ್ಸ್ಟ್ ರಾಜ ಯಾರು ಹಾ ಓದೋದು ಬೇಡ ಬಿಡಿ ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಖಂಡಿತ ನೆಕ್ಸ್ಟ್ ಇದು ಬರಲ್ಲ ನೆಕ್ಸ್ಟ್ ರಾಜನೂ ಇದು ಬರಲ್ಲ ಯಾಕೆ ಅಂತ ಕೇಳಿದ್ರೆ ದೇವರು ಕೊಟ್ಟಿರುವ ಆಗನೆ ಅಂತದು ಹಿಂಗೆ ಓದನ ವಿಮರ್ಶನ ಗಂಡದಲ್ಲಿ ಇಪ್ಪತ್ತನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅವುಗಳಿಗೆ ಅಡ್ಡ ಬಾರದು ಪೂಜೆ ಮಾಡಲು ಬಾರದು ನಿನ್ನ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ದ್ವೇಷ ಹೆಂಗ್ ಬರುತ್ತೆ ದ್ವೇಷ ಬಂದ ತಕ್ಷಣ ಮೂರನೇ ತಲೆಗೆ ಏನಾಗುತ್ತೆ ಅದು ನಾಲ್ಕನೇ ಮೂರನೇ ತಲೆಗೆ ಅದು ಬರುತ್ತೆ ಹಂಗಾದ್ರೆ ಯೋಶುವ ಕಾಲ ಬಿಚ್ಚುವಾಗ ಈ ದ್ವೇಷ ಯಾರ ಮೇಲೆ ಬರ್ಬೇಕಾಗಿತ್ತು ಯೋಶಿವದಲ್ಲಿ ಬರಕ್ ಸಾಧ್ಯವಿಲ್ಲ ಹಂಗಾದ್ರೆ ಮೂರನೇ ತಲಾಂಕ ಯಾರು ಯಾರು ಹಾ ಅದೇ ಯೋಶುವ ಅದ ಓದೋದ್ ಬೇಡ ಬಿಡಿ ಯಾಕಂದ್ರೆ ಲೇಟ್ ಆಗುತ್ತೆ ಅದನ್ನ ನೋಡ್ಬೇಕ ಅದ್ಯಾವ ಒಂದೇ ವಾಕ್ಯದಲ್ಲಿ ನಾವು ಓದುವಾಗ ಓದೋಣ ಸಿಸ್ಟರ್ ಯಾವಾಗ ನೆಪುಕ್ಕಾತ್ನ ಹೆಸರು ಯಾರ ಅರಸನು ಅಲ್ಲಿ ಆಳ್ವಣಿಕೆ ಮಾಡುವಾಗ ಬಂದು ಅದನ್ನ ಅವ್ರ ಮುತ್ತಿಗೆ ಇಟ್ರು ಅಂತ ಓದನ ಹೋದನ ಅರಸನಾದ ಏಹೋ ಯಾಕೀಮನ ಆಳ್ಕೆಯ ಯಹೋ ಯುಹಾಕಿ ಯುಹ್ಯಾಕಿ ಅಂತ ತಮಿಳೆ ಯುಹಾಕಿಮ್ ಕಾಲದಲ್ಲಿ ಇವ್ರ ಏನ್ ಮಾಡ್ತಾರೆ ಮುತ್ತ ಅವ್ರು ಬಂದು ಮುತ್ತಿಗೆ ಹಾಕಿದ್ದಾರೆ ಅದು ಯೋಶುವ ಕಾಲದಲ್ಲಿ ಅಲ್ಲ ಯೋಹಾಕಿಮ್ ಯಾರಿಗೆ ಯೋಹಾಕಿಮ್ ಎಷ್ಟು ಮಗ ಮಗನೇ ಅವನು ಅಲ್ವಾ ಹಂಗಾದ್ರೆ ಜಡೇಕೆ ಕಾಲದಲ್ಲಿ ಹೆಂಗ್ ಬಂದ್ರು ಅಂತ ಕೇಳಿದ್ರೆ ಮುತ್ತಿಗೆ ಹಾಕಿದ್ದು ಯುಹಾಕಿಮ್ ಕಾಲದಲ್ಲಿ ಸಿರೆ ಹಿಡಿದಿದ್ದು ಜಡೇಕೆಯ ಕಾಲದಲ್ಲಿ ಮೂರನೇ ನಾಲ್ಕನೇ ನೋಡ್ಬೇಕಾದ್ರೆ ಈ ಯೋಶಿಯ ಯೋಶಿಯಾ ಏನ ಬಂದು ಅವ್ರ ಮಗ ಯಾರು ಯೋಶಿಯ ಜೊಹಾಸ್ ಜೊಹಾಚಿನ್ ಜಡಕಿಯ ಸಿಕ್ಸ್ ನಾಟ್ ಸಿಕ್ಸ್ ಬಿಸಿಯಲ್ಲಿ ಯಾರು ಸಿಕ್ಕಾಕ್ಬಿಟ್ರು ಮೂರನೇ ತಲಾ ಮೂರನೇ ತಲಾಂಕದಲ್ಲಿ ಇವ್ರು ಏನ್ ಮಾಡ್ಬಿಟ್ರ ದೇವ್ರು ಆಟೋಮೆಟಿಕ್ ಆಗಿ ಆ ಶಾಪ ಎಲ್ಲಿ ಬಂದ್ಬಿಡ್ತು ಆ ಶಾಪ ನೆರವೇರುವಾಗ ಯಾರನ್ನ ಬಿಡ್ತಾರೆ ನೆಪುಕಾದ್ನ ಹೆಸರನ್ನ ಬಿಡ್ತಾರೆ ಇದ್ ನೋಡ್ಕೊಳ್ಳಿ ಹಂಗಾದ್ರೆ ಸೌಧ ಸೌಧರಿ ಇದನ್ನ ವೇಟ್ ಮಾಡಿಸಿ ಕ್ಲಿಯರ್ ಆಗಿ ನೆಬುಕಾಜ್ನ ಹೆಸರು ಯಾವ ತರ ಬಂದು ದೇವ್ರು ನಡುತ್ತಾರೆ ಅಂತ ನೆಬುಕ್ ನೆಬುಕಾದ್ ನೇಸರಿಗೆ ಬಹಳ ಒಂದು ಆಶ್ಚರ್ಯವಾಗಿತ್ತಂತೆ ಅದ್ಭುತವಾಗಿತ್ತಂತೆ ಯಾಕಂದ್ರೆ ಅವನು ಒಂದೊಂದು ಅವನು ಎತ್ತಿರುವ ಒಂದೊಂದು ಹೆಜ್ಜೆ ಜಾಡ ಕೂಡ ದೇವರು ನಡೆಸಿದಂಗೆ ಇತ್ತಂತೆ ಇದು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಡೆ ಇಟ್ಕೊಳ್ರಿ ಓಕೆ ಸೊ ಅದ್ಭುತ ಇನ್ನ ಇನ್ನ ವಿಷಯಗಳೆಲ್ಲ ನೋಡ್ಬೇಕಾದ್ರೆ ಸೋದ್ರೆ ಎ ಸಿ ಹಾಕ್ತೀರಾ ಅಂತ ನೋಡಿದೆ ಡಿ ಸಿ ಹಾಕ್ಸ್ಬಿಟ್ಟಿದ್ದೀರಾ ಫುಲ್ಲು ಏನು ಅಲ್ಲ ಇದು ಫ್ಯಾನ್ ಫುಲ್ ಬಿಸಿ ನನಗೆ ಬಿಸಿ ಬಿಸಿ ಫ್ಯಾನ್ ಓಕೆ ನೋ ಪ್ರಾಬ್ಲಮ್ ಹಂಗಾದ್ರೆ ಎಸ್ ಸರಿ ಈಗ ಹೋಗೋಣ ಈಗಿರುವ ಸಹದ ಸಹೋದರಿ ನೆಬಕಾದ್ರ ಇದು ಮಾತ್ರ ಅಲ್ಲ ನೆಬುಕ್ ಹೆಸರು ಮುಖ್ಯವಾಗಿ ಪ್ರಸಂಗವಾಗಿ ಬರೆದಿರುವ ಮುಖ್ಯವಾದ ಕಾರಣ ಆ ಮೂರು ವಾಕ್ಯ ನಾವು ಮುಂಚೆ ಓದಿದಿವಲ್ಲ ಇದು ಬರೆಯಕ್ ಮುಂಚೆ ಅನೇಕ ಘ ಘಟನೆದಲ್ಲಿ ಇವ್ರು ಏನೋ ಕೆಲವು ವಿಷಯಗಳೆಲ್ಲ ನೋಡ್ಬಿಟ್ಟೆ ಏನ್ ಮಾಡಿದ್ದಾರೆ ಬರ್ದ್ರು ಅಂತ ನೋಡ್ತೀವಿ ಸೊ ಇದು ಅಪ್ಪ ಅಂತ ಕೇಳಿದ್ರೆ ದಾನಿಯಲು ನಾಲ್ಕನೇ ಅಧ್ಯಾಯ ಐದರಿಂದ ಏಳನೇ ವಾಕ್ಯ ತಾರೀಕ ಕೆಲವು ವಿಷಯಗಳು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಓದ್ರಿ ಯಾಕಂದ್ರೆ ಟೈಮ್ ಇಲ್ಲ ಅದು ಓದಕ್ಕೆ ನೀವು ಮಾತ್ರ ನೋಟ್ ಮಾತ್ರ ಮಾಡಿ ಮಾಡಿ ಇಟ್ಕೊಳ್ರಿ ಆಮೇಲೆ ಹೀಗಿರಲ್ಲೋ ಹ್ಮ್ ನನ್ನನ್ನು ಹೆದರಿಸುವ ಒಂದು ಕನಸನ್ನು ಈ ನನ್ನ ಎದುರಿಸುವ ಒಂದು ಕನಸನ್ನು ಕಂಡೆ ಆಮೇಲೆ ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಯನ್ನು ಯೋಚನೆಗಳು ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು ಸಾಕು ಈಗ ನೋಡ್ಬೇಕಾದ್ರೆ ನನ್ನ ಹಾಸಿಗೆಯಲ್ಲಿ ಮಲಗ್ತಾ ಇರುವ ನನ್ನ ಎದುರಿಸು ನನ್ನ ಒಂದು ಏನಾಗುತ್ತೆ ಅಂತ ಎದುರಿಸುವ ಒಂದು ಕನಸನ್ನು ಕಂಡೆ ಅಂತ ಹೇಳ್ತಾರೆ ಇದೇ ತರ ಕನಸು ಕೂಡ ಅಲ್ಲಿ ಕಾಣುತ್ತಾರೆ ಅವಾಗ ಕೂಡ ಅದೇ ತರ ಆಗುತ್ತೆ ಕನಸನ್ನ ಕಂಡೆ ಆದ್ರೆ ಆ ಕನಸು ಬಂದು ಅಲ್ಲಿ ಮರ್ತು ಬಿಡ್ತಾರೆ ಕನಸು ಇಲ್ಲಿ ಮರಿಯಲ್ಲ ಇಲ್ಲಿ ಕನಸು ಮರಿಯಲ್ಲ ಅದೇ ತರ ಅಲ್ಲಿ ಏನ್ ಹೇಳ್ತಾರೆ ಎಲ್ಲರನ್ನು ಶಾಸ್ತ್ರಗಳನ್ನ ಕರೆಸಿ ನನಗೆ ಒಂದ್ ಕನಸು ಬಂದಿದೆ ಆ ಕನಸು ಕೂಡ ನೀನೆ ಹೇಳ್ಬೇಕು ಅದನ್ನ ಬಿಡ್ಸಿ ಕೂಡ ನೀನೆ ಹೇಳ್ಬೇಕು ಒಂದ್ ವೇಳೆ ಹೇಳ್ಲಿಲ್ಲ ಅಂದ್ರೆ ನೀನ್ ಎಲ್ಲಾನು ಸಾಯ್ಸಾಕ್ತೀನಿ ಅಂತ ಅಲ್ಲಿ ಹೇಳಿದ್ರು ಇಲ್ಲಿ ಅದಿಲ್ಲ ಇವ್ರು ಮತ್ತೆ ಶಾಸ್ತ್ರಗಳನ್ನ ಎಲ್ಲಾ ಕರಿಸಿ ಏನಪ್ಪಾ ಅಂತ ಹೇಳುವಾಗ ಈ ಶಾಸ್ತ್ರಗಳು ಏನಾಗಲ್ಲ ನೀನ್ ಏನ್ ಅದನ್ನ ಬಿಡಿಸಿ ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಆಮೇಲೆ ಯಾರನ್ನ ಕರೆಸ್ತಾರೆ ಅಂತ ಕೇಳಿದ್ರೆ ಅದ್ರ ಹಿಂದೆ ದಾನಿಯಲ್ಲ ಕರೆಸ್ತಾರೆ ಓಕೆ ಸರಿ ಹಂಗ ಹೋದ ನನ್ನ ದೇವ ನಾಲ್ಕನೇ ಎಂಟ್ರಿಂದ ಎಂಟರಿಂದ ನನ್ನ ದೇವರ ಹೆಸರು ಸೇರಿರುವ ಬೆಲ್ಶೇಶ್ವರನ್ ಎಂಬ ಅಡ್ಡರಸ ಅಡ್ಡ ಹೆಸರನ್ನು ದೇವರುಗಳ ಆತ್ಮ ಉಳ್ಳವನು ಸಾಕು ಇವಾಗ ಇಷ್ಟ ನಾನು ಯಾಕಂದ್ರೆ ಜಾಸ್ತಿ ಓದೋದು ಬೇಡ ಟೈಮ್ ಇಲ್ಲ ಆದ್ರೆ ಕನ್ನಡ ಓದಕ್ಕೆ ಸ್ವಲ್ಪ ಕಷ್ಟ ಇದ್ರೆ ಕೂಡ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಆಗುವ ದಾನಿಯಲ್ಲ ಮುಂದೆ ಬರ್ತಾನೆ ಸ್ವಲ್ಪ ಲೇಟ್ ಆಗಿ ಬರ್ತಾನೆ ಯಾಕೆ ಲೇಟ್ ಆಗಿ ಕೇಳಿದ್ರೆ ಅವನು ಆ ಟೈಮ್ ಅಲ್ಲಿ ಎಷ್ಟು ಪೊಸಿಷನ್ ಅಲ್ಲಿ ಇದ್ದ ಅಂತ ಕೇಳಿದ್ರೆ ಮೂರನೇ ಪೊಸಿಷನ್ ಅಲ್ಲಿ ಇದ್ದವ ಯಾರು ದಾನಿಯಲು ಇವರೆಲ್ಲ ಆದಮೇಲೆ ಕೊನೆಗೆ ಇವನು ಬರ್ತಾನೆ ಇವನು ಬಂದು ಸರಿ ನಿನ್ನ ಕನಸು ಏನು ಅಂತ ಹೇಳು ಅಂತ ಶುರು ಮಾಡ್ತಾರೆ ಆವಾಗ ಈ ನಬುಕ್ ಸರ್ ಅವ್ನ ಕನಸನ್ ಏನು ಅಂತ ಹೇಳ್ತಾನೆ ಓಕೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ಮೂರು ವಿಧವಾದ ಏನು ಹೇಳ್ತಾರೆ ತ್ರೀ ಆ್ಯಂಗಲ್ಸ್ ಮೂರು ದೃಷ್ಟಿಕೋನ ಮೂರು ದೃಷ್ಟಿ ಅವ್ರು ನೋಡುವ ವಿಷಯದಲ್ಲಿ ಮೂರು ದೃಷ್ಟಿಯನ್ನು ನೋಡ್ಬೋದು ಯಾಕಂದ್ರೆ ಈ ಪಾಠ ಬಂದು ಬಹಳ ದೊಡ್ಡದು ಆದ್ರೆ ಹಿಂಟ್ ಹಿಂಟ್ ಮಾತ್ರ ನಿನಗೆ ಹೇಳ್ಕೊಂಡು ಹೋಗ್ತೀನಿ ಓಕೆ ಸರಿ ಇಲ್ಲಿ ಅವ್ರ ಒಂದು ಕನಸನ್ನು ನೋಡ್ತಾರೆ ಆ ಕನಸು ಏನು ಅಂತ ಹೇಳಿದ್ರೆ ಆ ಕನಸು ಏನಪ್ಪಾ ಏನು ಏನ್ ಕನಸು ಅಂತ ಕೇಳುವ ಅಂತ ಹೇಳ್ತಾರೆ ಓದನಷ್ಟೇ ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ ಈಗ ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು ನೋಡಿ ಲೋಕದ ಮೇಲೆ ಓರು ಒಂದು ಎತ್ತರವಾದ ಒಂದು ವೃಕ್ಷವನ್ನು ನಾನು ಕಂಡೆ ಅಂತ ಹೇಳ್ತಾರೆ ಆಮೇಲೆ ಆ ವೃಕ್ಷವು ಬೆಳೆದು ಬಲಗೊಂಡಿತ್ತು ಅದರ ತುದಿಯು ಆಕಾಶವನ್ನು ಮುಟ್ಟಿತ್ತು ಅದು ಬೆಳೆದು ಬಲಗೊಂಡಿತ್ತಂತೆ ಅದನ್ನು ತುದಿ ಎಲ್ಲಿತ್ತಂತೆ ಆಕಾಶ ತನಕ ಇತ್ತಂತೆ ಈ ವೃಕ್ಷ ಓಕೆ ಆಮೇಲೆ ಅದು ಭೂಲೋಕದ ಕಟ್ಟ ಕಡೆಗೂ ಕಾಣಿಸುತ್ತಿತ್ತು ಭೂಲೋಕ ಯಾವ ಕಡೆ ಹೋದ್ರು ಒಂದು ಮರ ಇಲ್ಲಿಂದ ಕಾಣುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಮರ ಇದೆಯಾ ಅಂತದು ಯಾವ್ದು ಇಲ್ಲ ಹಂಗಾದ್ರೆ ಭೂಲೋಕ ಕಡೆ ಯಾವ ಕಡೆ ಹೋದ್ರು ಯಾವ ಆಂಗಲ್ ಅಲ್ಲಿ ಯಾವ ಕೋಣೆಗೆ ಹೋಗೋದ್ರು ಕೂಡ ಅಲ್ಲಿಂದ ನೀನ್ ಏನ್ ಮಾಡ್ಬೋದಂತೆ ನೋಡ್ಬೋದು ಆ ಮರ ನೋಡ್ಬೋದು ಹಂಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೇಕಷ್ಟೇ ಆ ಇಮ್ಯಾಜಿನೇಷನ್ ತರಕ್ಕೆ ಈ ಪಿಕ್ಚರ್ ಹಾಕಿದೀವಿ ಅಷ್ಟೇ ಆಮೇಲೆ ಅದರ ಎಲೆಗಳು ಅಂದ ಹಣ್ಣುಗಳು ಬಹಳ ಆದ್ದರಿಂದ ಅದರಿಂದ ಎಲ್ಲಕ್ಕೂ ಆಹಾರ ನೆರಳು ಭೂಜಂತುಗಳಿಗೆ ಆಶ್ರಯ ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ಪಕ್ಷಿಗಳಿಗೆ ನೆಲೆ ಈಗ ಏನಾಗುತ್ತೆ ಅಂತ ಕೇಳಿದ್ರೆ ಅದರಿಂದ ಎಲ್ಲಾರಿಗೂ ಏನಾಯ್ತಂತೆ ಆ ಮರದಲ್ಲಿ ಭೂಮಿಯಲ್ಲಿ ಇರುವ ಯಾರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಮೇಲೆ ಮನುಷ್ಯರಿಗೆ ಎಲ್ಲರಿಗೂ ಅದು ಆಹಾರವಾಗಿತ್ತು ಒಳ್ಳೆ ನೆರಳು ಕೊಡುವ ಒಂದು ಮರವಾಗಿತ್ತು ಎಲ್ಲಿ ತನಕ ಇತ್ತು ಆಕಾಶನ ಮುಟ್ಟ ತನಕ ಅದನ್ನ ಇತ್ತು ಆಮೇಲೆ ಇದನ್ನ ನ್ಯಾಪ್ ಕಟ್ಕೊಳ್ರಿ ಈ ಕನಸನ್ನ ನ್ಯಾಪ್ ಕಟ್ಕೊಳ್ರಿ ಯಾಕಂದ್ರೆ ನಾವು ಬೇಸಿಕ್ ಕ್ಲಾಸಲ್ಲಿ ಇದು ಕೇಳಿರಲ್ಲ ಅಲ್ಲೋರ ಬೇಸಿಕ್ ಕ್ಲಾಸಲ್ಲಿ ಈ ಈ ಕನಸು ಕೇಳಿರಲ್ಲ ಅದಕ್ಕೆ ನಾವು ಅದನ್ನ ಕೂಡ ನಾವು ಟಚ್ ಮಾಡೋದಿಲ್ಲ ಯಾರು ಹಂಗೆ ಹಂಗೆ ಸ್ಕಿಪ್ ಮಾಡ್ಕೊಂಡು ಯಾಕಂದ್ರೆ ನಾವು ಅದು ಬಹಳ ಮುಖ್ಯ ನಮ್ಮ ಕ್ರೋನಾಲಜಿ ಅಂತ ಬಿಟ್ಟು ಹೋಗ್ತೀವಿ ಆದ್ರೆ ಇದು ಕೂಡ ನಮಗೆ ಬಹಳ ಮುಖ್ಯವಂಥದ್ದು ಹಂಗೆ ಹೋದನಷ್ಟ ನೆಕ್ಸ್ಟ್ ನೋಡ್ಬೇಕಾದ್ರೆ ಆ ಸಮಯದಲ್ಲಿ ಏನಾಗುತ್ತೆ ಹದಿಮೂರನೇ ವಾಕ್ಯದಲ್ಲಿಂದ ಹೋದ್ರಿ ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಅನಿಮಿಷನಾದ ದೇವದೂತನು ಆಕಾಶದಿಂದ ಇಳಿದು ಗಟ್ಟಿಯಾಗಿ ಕೂಗಿ ಆಕಾಶದಿಂದ ಕೂಗಿ ವೃಕ್ಷವನ್ನು ಕಡಿಯಿರಿ ಕೊಂಬೆಗಳನ್ನು ಕತ್ತರಿಸಿರಿ ಎಲೆಗಳನ್ನು ಉದುರಿಸಿರಿ ಹಣ್ಣುಗಳನ್ನು ಚೆಲ್ಲಿರಿ ಮೃಗಗಳು ನೆರಳನ್ನು ಬಿಟ್ಟು ಬಿಡಲಿ ಪಕ್ಷಿಗಳು ರಂಬೆಗಳನ್ನು ಆ ನೆರಳನ್ನು ಬಿಟ್ಟು ಬಿಡಲಿ ಪಕ್ಷಿಗಳು ರಂಬೆಗಳನ್ನು ತೊರೆದು ಹೋಗಲಿ ಈಗ ಏನಾಯ್ತು ಕೇಳಿದ್ರೆ ಎಲ್ಲಾ ಮೃಗಗಳು ಪಕ್ಷಿಗಳು ಎಲ್ಲ ಏನ್ ಮಾಡ್ಲಿ ಅದನ್ನ ಕಡ್ದಾಕಿ ಅಂತ ಹೇಳ್ಬಿಟ್ರು ಈಗ ಇಷ್ಟು ದೊಡ್ಡ ದೊಡ್ಡದು ಒಂದು ವೃಕ್ಷ ಇತ್ತು ಇದನ್ನ ಒಂದು ದೂತನಿಗೆ ಬಂದು ಒಂದು ದೊಡ್ಡ ಧ್ವನಿಯಿಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಗಟ್ಟಿ ಧ್ವನಿಯಿಂದ ಇದನ್ನ ಕಡ್ದಾಕು ಅಂತ ಹೇಳ್ಬಿಟ್ರು ಕಡ್ದಾಕು ಯಾರು ಇನ್ನು ಮುಂದೆ ಇರಬಾರದು ಇದ್ರಲ್ಲಿ ಯಾರಿಗೂ ಇದು ಆಹಾರವಾಗಿ ಇರೋದಿಲ್ಲ ಅಂತ ಕಡ್ದಾಕು ಅಂತ ಹೇಳ್ಬಿಟ್ರು ಅದೇ ತರ ಏನ್ ಮಾಡಿದ್ರು ಕಡ್ದು ಕಡ್ದ ಹಾಕದ್ಮೇಲೆ ಏನ್ ನಡೆಯುತ್ತೆ ಇದೆಲ್ಲ ಜ್ಞಾಪಕ ಇಟ್ಕೊಳ್ರಿ ಇದೆಲ್ಲ ಯಾವ್ದೋ ಒಂದು ಪ್ರವಾದನೆ ಒಳಗೆ ಐತೆ ಅಂತ ನಾವು ನೋಡ್ಬೋದು ಹಂಗೆ ಆದರೆ ಬುಡದ ಮೋಟನ್ನು ನೆಲದಲ್ಲಿ ಬುಡದ ಮೋಟರ್ ನೆಲದಲ್ಲಿ ಉಳಿಸಿ ನೆಲದನ್ನ ಉಳಿಸಬೇಕು ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಹಾಕ್ಬೇಕಂತ ಏನ್ ಪಟ್ಟಿ ಹಾಕ್ಬೇಕು ಕಬ್ಬಿನ ಪಟ್ಟಿ ಹಾಕ್ಬೇಕು ತಾಮ್ರ ಪಟ್ಟಿ ಹಾಕ್ಬೇಕು ಅಂತ ಹೇಳಿದ್ರು ಈಗ ಪಟ್ಟಿ ಹಾಕ್ಬೇಕು ಯಾಕೆ ಪಟ್ಟಿ ಹಾಕ್ಬೇಕು ಅಂತ ಹೇಳಿದ್ರು ಬೆಳಿಬಾರ್ದು ಸರಿ ಮುಂಚೆ ಏನಾಗ್ಬೇಕು ಅದ್ ಬೆಳಿಬಾರ್ದು ಅಂತ ಅದನ್ನ ಕಡ್ದಾಕಿ ಆ ಒಂದು ಅಹ್ ಬುಡದ ಮಾತ್ರ ಏನ್ ಮಾಡಿದ್ರು ಒಂದು ಕಬ್ಬಣದ ಪಟ್ಟಿಗಳು ಹಾಕಿ ಅದನ್ನ ಮುಂಚೆ ಆದ್ರೆ ಆಮೇಲೆ ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ ಆಕಾಶದ ಇಬ್ಬನಿಯೂ ಅದನ್ನು ತೊಯಿಸಲಿ ಭೂಮಿಯ ಹುಲ್ಲು ಮೃಗಗಳಿಗೆ ಗತಿಯಾದಂತೆ ಅದಕ್ಕೆ ಗತಿಯಾಗಲಿ ನೋಡಿದ್ರೆ ಏನಾಗ್ರೆ ಇದು ಕಡ್ದಾಕಿ ಇದಕ್ಕೆ ಈ ಬುಡಕ್ಕೆ ಏನ್ ಮಾಡುದು ಪಟ್ಟಿ ಹಾಕು ಅಂತ ಹೇಳಿದ್ರು ಬೆಳಿಬಾರ್ದು ಆದ್ರೆ ಅದ್ರಲ್ಲಿ ಏನ್ ಇರ್ಬೇಕು ಅಂತೆ ಜೀವ ಇರ್ಬೇಕು ಜೀವ ಇರ್ಬೇಕೆಂದು ಏನ್ ಕೊಡ್ಬೇಕು ಆ ಹಿಬ್ಬನಿಯನ್ನ ಅದನ್ ಮೇಲೆ ಬಿಳ್ಬೇಕು ಅಂತ ಹೇಳಿದ್ರು ಹಿಬ್ಬನಿ ಇರ್ಬೇಕು ಈ ಉಳ್ಳೆಲ್ಲಾ ಇರ್ಬೇಕು ಅದಕ್ಕೆ ಏನಾಗ್ಬೇಕು ಅದು ಜೀವಂತವಾಗಿ ಇರೋದಿಕ್ಕೆ ಬೆಳಿಬಾರದು ಜೀವಂತವಾಗಿ ಇರ್ಬೇಕು ದೇವರು ಚಿತ್ತ ಒಂದು ಯೋಜನೆ ಇಂಥದ್ದು ಇತ್ತು ಹಂಗಿಲ್ಲ ಓದನಷ್ಟೇ ಅದಕ್ಕೆ ಮನುಷ್ಯ ಹೃದಯವು ಸಡನ್ ಆಗಿ ಇವಾಗ ನೋಡ್ಬೇಕಾದ್ರೆ ಅದಕ್ಕೆ ಏನ್ ಕೊಟ್ರಂತೆ ಮನುಷ್ಯನ ಹೃದಯ ಯಾರಿಗೆ ಮೃಗದ ಹೃದಯ ವೃಕ್ಷಕ್ಕೆ ಆ ವೃಕ್ಷಕ್ಕೆ ಏನ್ ಕೊಟ್ರಂತೆ ಮೃಗದ ಹೃದಯ ಮೃಗದ ಹೃದಯ ಕೊಟ್ಬಿಟ್ರಂತೆ ಇವಾಗ ನೋಡಿ ಮಾತಾಡ್ತಾ ಇದ್ದಿದ್ದು ಎದನ್ನ ವೃಕ್ಷವನ್ನ ಮಾಡ್ತಾ ಇದ್ದು ಒಂದು ಮರವನ್ನ ಹೋಗಿ ಮಾತಾಡ್ತಾ ಇದುವಾಗ ಸಡನ್ ಆಗಿ ಅದಕ್ಕೆ ಮೃಗದ ಹೃದಯವನ್ನು ಮನುಷ್ಯ ಹೃದಯವನ್ನ ಮೃಗದ ಹೃದಯನ ಕೊಡ್ಬೇಕು ಅಂತ ಹೇಳುವಾಗ ಇವಾಗ ನಾವು ಆ ವೃಕ್ಷ ಅಂತ ಹೇಳುವಾಗ ಬೇರೆ ಏನು ಹೇಳಕ್ ಬರ್ತಾರೆ ಅಂತ ನ್ಯಾಪ್ಕ ಇಟ್ಕೋಬೇಕು ಇವಾಗ ಖಡ್ದಾಕಿರುವ ಆ ಏನು ಬುಡ ಆಮೇಲೆ ಅದ್ಮೇಲೆ ಬಂದ ಹಿಬ್ಬನಿ ಆಮೇಲೆ ಇರುವ ತಾಮ್ರದ ಇರುವಾಗ ಪಟ್ಟಿ ಆಮೇಲೆ ಕಬ್ಬಣ ಇರುವ ಕಬ್ಬಣ ಪಟ್ಟಿ ಇವೆಲ್ಲ ನ್ಯಾಪ ಇಟ್ಕೊಳ್ರಿ ಇವೆಲ್ಲ ಏನೋ ಸೂಚನೆ ಅಂತ ಹೇಳ್ತಾರೆ ಓಕೆ ಅಲ್ಲಿ ಇರಲ್ಲ ಅಲ್ಲಿ ಸಿಗಲ್ಲ ನಮಗೆ ಆನ್ಸರ್ ಎಲ್ಲ ಹೊರಗಡೆ ಹೋಗಿ ಇವೆಲ್ಲ ತಗೊಂಬೇಕ ಓಕೆ ಆಮೇಲೆ ಕೆಳಗೆ ಇವಾಗ ಹೇಳಿದ್ರು ಅವನಿಗೆ ಅಂತ ಹೇಳಿದ್ರು ಅವನಿಗೆ ಏನಂತ ಏನ್ ಕೊಟ್ರಂತೆ ಹೃದಯವು ಬರೋಡುತ್ತಾ ಹೀಗೆ ಅದಕ್ಕೆ ಏಳು ವರ್ಷ ಕಳೆಯಲಿ ಅದು ಅನಿಮಿಷರ ತೀರ್ಮಾನ ದೇವರ ತೀರ್ಪು ಪರಾತ್ಪರನ ಮನುಷ್ಯನ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಸರಿ ಇವಾಗ ಏನೋ ಬಿಟ್ರು ಅದಕ್ಕೆ ಮನುಷ್ಯನ ಹೃದಯವನ್ನ ಕೊಡಿ ಹೋಗಿ ಆದ್ಮೇಲೆ ಮೃಗದ ಹೃದಯವನ್ನು ಅದಕ್ಕೆ ಕೊಟ್ಟು ಬರುತ್ತೆ ಹೀಗೆ ಅದಕ್ಕೆ ಎಷ್ಟು ದಿವಸ ಏಳು ವರ್ಷ ಕಾಲ ಅದು ಸೆವೆನ್ ಇಯರ್ಸ್ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಅದಕ್ಕೆ ಸೆವೆನ್ ಟೈಮ್ಸ್ ಅಂತ ಹೇಳಿ ಸೆವೆನ್ ಟೈಮ್ಸ್ ಅಂತ ಹೇಳ್ತಾರೆ ನಾಟ್ ಸೆವೆನ್ ಇಯರ್ಸ್ ಸೆವೆನ್ ಟೈಮ್ಸ್ ಅಂತ ಕೊಟ್ಟಿದ್ದಾರೆ ಸೆವೆನ್ ಇಯರ್ಸ್ ಏಳು ವರ್ಷ ಕಾಲ ಇದು ಹಂಗೆ ಹೋಗುತ್ತೆ ಆಮೇಲೆ ಆ ನಿಮಿಷರ ತೀರ್ಮಾನ ದೇವರ ತೀರ್ಪು ಪರಾತ್ಮರನ್ನು ಮನುಷ್ಯರ ರಾಜ್ಯ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ನೋಡಿ ಯಾಕೆ ಅದನ್ನ ಕಡ್ದಾಕಿದು ಅಂತ ಕೇಳಿದ್ರೆ ದೇವರು ಆ ಪರಸ್ತ ದೇವರು ಯಾ ರಾಜ್ಯವನ್ನು ಯಾರಿಗೆ ಅಂತ ಅವ್ರಿಗೆ ಇಷ್ಟ ಇದೆಯೋ ಅಣ್ಣ ತನಕ ಆ ಮರ ಹೆಂಗಿರ್ತದೆ ನೋಡಿರ ಹಂಗಾದ್ರೆ ಆ ಮರ ಏನು ಅವ್ರು ಹೇಳ್ತಾರೆ ಈ ಮರ ಈ ಮರ ಕಡ್ದಾಕಿ ಇದು ನಾನು ಯಾರಿಗೆ ಕೊಡ್ತೇನೆ ಅಣ್ಣ ತನಕ ಇದು ಏನಾಗಿರ್ತದೆ ಹಂಗೆ ಇರ್ತದೆ ಆದ್ರೆ ಜೀವಂತವಾಗಿ ಇರಬೇಕು ಅದಕ್ಕೆ ಎರಡು ಪಟ್ಟಿ ಹಾಕಿದ್ದೀನಿ ಆ ಜೀವಂತಾಗಿರ್ಬೇಕು ಅಂತ ಹೇಳ್ಬಿಟ್ರು ಸರಿ ಹಂಗೆ ತೀರ್ಮಾನವಾಯ್ತು ಎಂದು ಇದು ತೀರ್ಮಾನ ಅಂತ ಆಮೇಲೆ ರಾಜನಾದ ನೆಪ್ಕುದ್ ನೇಸರೆಂಬ ನಾನು ಈ ಕನಸನ್ನು ಕಂಡೆನು ಬೆಲ್ತೇಶ್ವರನೇ ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರು ಅದರ ಅರ್ಥವನ್ನು ತಿಳಿಸಲಾರರು ನೀನು ಅದನ್ನು ತಿಳಿಸು ಸರಿ ಈಗ ಹೇಳ್ಬಿಟ್ರು ರಾಜನೇ ಅರಸನೇ ನಾನು ಇದೆ ನನ್ ಕನಸು ಈ ವಿಷಯಗಳೆಲ್ಲ ನೋಡ್ದೆ ಇದೆಲ್ಲ ಏನಂತ ನನಗೆ ಯಾರು ಹೇಳು ನೀವೇನ್ ಮಾಡ್ರಿ ಇದನ್ನ ಹೇಳಿ ಅಂತ ಯಾರನ್ನ ಕೇಳ್ತಾರಿಯ ಕೇಳ್ತಾರೆ ಇವಾಗ ದಾನಿಯಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿಲ್ಲ ಮುಂಚೆ ಅಲ್ಲಿ ಏನ್ ಮಾಡಿದ್ರು ದೇವ್ರ್ ಹೋಗಿ ದಾನಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದೇವರೇ ಈ ಕನಸು ಏನು ಅಂತ ಎಲ್ಲ ಕೇಳಿದ್ರು ಈಗ ಇದು ದಾನಿಯಲ್ಲಿಗೆ ತುಂಬಾ ಸಿಂಪಲ್ ಆಗೋಯ್ತು ಏನ್ ಸಿಂಪಲ್ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಈಗ ರಾಜನೇ ರಾಜನ್ ಹ್ಮ್ ರಾಜನ್ ಬೆಲ್ಶೇಚರಣೆ ನನ್ನ ಕನಸಿನಲ್ಲಿ ನನ್ನ ಕನಸಿನಲ್ಲಿ ಅದರ ಅರ್ಥವಾಗಲಿ ನಿನಗೆ ಹೆದರಿಸದಿರಲಿ ಎಂದು ಹೇಳಲು ಬೆಲ್ಶೇಚರನು ಎನ್ನೊಡೆಯನೆ ಆ ಕನಸು ನಿನ್ನ ಹಗೆಗಳಿಗೆ ಗಲಿಸಲಿ ಫಲಿಸಲಿ ಅದರ ಅರ್ಥವು ನಿನ್ನ ವಿರೋಧಿಗಳ ಅನುಭವಕ್ಕೆ ಬರಲಿ ಯಾವ ವೃಕ್ಷವೂ ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿತೋ ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೆ ನೋಡು ಹೇಳ್ಬಿಟ್ರು ಯಾವ್ದು ತೋರಿತೋ ಆ ವೃಕ್ಷವು ಯಾರು ನೀನೆ ಆ ವೃಕ್ಷ ನೀನೆ ಅಂತ ಹೇಳ್ಬಿಟ್ಟು ಆ ವೃಕ್ಷವು ನೀನೆ ಯಾಕಂತ ಕೇಳಿದ್ರೆ ದೇವರು ನಿನಗೆ ಆ ಸಿಂಹಾಸವನ್ನು ಕೊಡುವಾಗ ಆ ರಾಜನ ಒಂದು ಅರಸಲ್ಲಿ ಕೊಡುವಾಗ ನೀನು ಯಾವ ತರ ಇದ್ದೆ ಈ ಲೋಕದಕ್ಕೆ ಬ್ಯಾಬಿಲೋನ್ ಯಾವ ತರ ಇದ್ ಕೇಳಿದ್ರೆ ಬ್ಯಾಬಿಲೋನ್ ಇಸ್ ಎ ಸಿಟಿ ಆಫ್ ಗೋಲ್ಡ್ ಯಾವ್ ತರ ಅಂತ ಕೇಳಿದ್ರೆ ಈ ಬ್ಯಾಬಿಲೋನ್ ಫುಲ್ಲು ಈ ಅರಸಿನ ಲೋಕವನ್ನ ಇವ್ರು ಏನ್ ಮಾಡ್ತಿದಂತೆ ಎಲ್ಲಾ ಕೊನೆಗೂ ಕೂಡ ಎಲ್ಲ ಮೂಳೆ ಮೂಳೆ ಹೇಳ್ತಾರಾ ಮೂಲೆ 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 ಎಲ್ಲಾ ಮೂಲೆ ಕೂಡ ಒಂದೇ ಅರಸನಾಗಿದ್ದ ಅವನ ಮಹಿಮೆ ಅವನ ಒಂದು ಅಂತ ಕೇಳಿದ್ರೆ ಎಲ್ಲಾರ್ಗು ಗೊತ್ತಾಯ್ತಂತೆ ಇವನ ಅರಸನ ಯಾರು ರಾಜನ ಯಾರು ಅಂತ ಅಂತ ಒಂದು ಕಾರ್ಯದಲ್ಲಿ ಬ್ಯಾಬಿಲೋನ್ ವಾಟ್ ಈಸ್ ವಂಡರ್ಫುಲ್ ಸಿಟಿ ಯಾವ್ ತರ ಸಿಟಿ ಅಂತ ಹೇಳ್ತಾರೆ ಅಂತ ಗೊತ್ತಾಯ್ತು ಸರಿ ಈ ತರ ಹೇಳುವಾಗ ಹೇಳಿದ್ರು ನೆಕ್ ಹದಿನೈದ್ರಿ ನಾನು ಹೇಳಿದೀನಿ ಇದಕ್ಕೆ ಮೂರು ದೃಷ್ಟಿ ಇದೆ ಅಂತ ಹೇಳಿದ್ದೀನಿ ಮೊದಲನೇ ದೃಷ್ಟಿ ನಾವು ನೋಡ್ತಾ ಇರೋದು ಇದು ಯಾರು ಇಂಟರ್ಪ್ರಿಟ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ರೆ ಇಂಟರ್ಪ್ರಿಟ್ ಮಾಡ್ಬಿಡ್ತಾರೆ ಮೊದಲನೇ ನಡೆದಿದ್ದು ಯಾರಪ್ಪ ಈ ಮನುಷ್ಯ ಏನ್ ಕೊಟ್ಟಿದ್ರು ದೇವ ಇಂತ ದೇವರು ಇಂಥದ್ದು ಕೊಟ್ಟಿದ್ರು ಅಂತ ಕೆಲವು ವಾಕ್ಯಗಳು ಮಾತ್ರ ಓದೋಣ ಎರೇಮಿಯ ಇಪ್ಪತ್ತೇಳನೇ ಅಧ್ಯಾಯ ಐದರಿಂದ ಕೆಲವು ವಾಕ್ಯಗಳು ಐದು ಆರು ಏಳು ಓದನ ಅಷ್ಟೇ ನಾನೇ ಕೈ ಹಿಡಿದು ನಿನ್ನ ಮಹಾಶಕ್ತಿಯಿಂದ ಲೋಕವನ್ನು ಭೂಮಿಯನ್ನು ಅದರ ಮಾನವರನ್ನು ಪಶುಗಳನ್ನು ಸೃಷ್ಟಿಸಿದೆನು ಈ ನನ್ನ ಸೃಷ್ಟಿಯನ್ನು ನನಗೆ ಸರಿತೋಚಿದವನಿಗೆ ಕೊಡಬಲ್ಲೆನು ಈಗ ಆ ದೇಶಗಳನ್ನೆಲ್ಲ ಬಾಬೇಲಿನ ಅರಸನು ನನ್ನ ಸೇವಕನು ಆದ ನೆಪ್ಕುದ್ ನೇಸರನ್ನ ಕೈವಶ ಮಾಡಿದ್ದೇನೆ ಕೈವಶ ಮಾಡಿದೀನಿ ಇಷ್ಟು ಮರವಾಗಿ ನೀ ಬೆಳೆದಿದೀಯಾ ಅಂತ ಹೇಳಿ ಆಮೇಲೆ ಅದನ್ನ ಅವನ ಸೇವೆಗಾಗಿ ಭೂಜಂತುಗಳನ್ನು ಕೊಟ್ಟಿದ್ದೇನೆ ಎಲ್ಲಾ ಮೃಗಗಳು ಎಲ್ಲ ಎಲ್ಲಿ ಇತ್ತಂತೆ ಎಲ್ಲಾ ಒಳಗೆ ಇತ್ತಂತೆ ಎಲ್ಲ ಪೋಷಿತ ಆಮೇಲೆ ಅವನ ದೇಶಕ್ಕೆ ಕಾಲವು ಹತ್ತ ಅತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು ಆಮೇಲೆ ಅನೇಕ ಜನಾಂಗಗಳು ಮಹಾರಾಜರು ಅವನನ್ನೇ ಅಡಿಯಾಳನ್ ಅಡಿಯಾಳನ್ನಾಗಿ ಮಾಡಿಕೊಳ್ಳುವ ಯಾವ ಜನಾಂಗ ಯಾವ ರಾಜ ಬಾಬೇಲಿ ನರಸನಾದ ನೆಪ್ಕುತ್ನೇಸರನ್ನ ಅಡಿಯಾಳಾಗಲಿಕ್ಕೂ ಬಾಬೇಲಿನ ಅರಸನ ನೊಗಕ್ಕೆ ಹೆಗಲನ್ನು ಕೊಡಲಿಕ್ಕೂ ಒಪ್ಪದು ಆ ಜನಾಂಗವನ್ನು ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆ ಕಂಪ್ಲೀಟ್ ಏನ್ ಮಾಡ್ತೀನಿ ನಾನು ನಿರ್ಮೂಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೌಧ ಸಹೋದರಿ ಹಂಗ ರಾಜ್ಯ ಅರಸನೆ ನೆಬಕಾದ್ನಿದ್ರೆ ನೀನೇ ಆ ಒಂದು ವೃಕ್ಷ ಹಂಗಂತ ಹೇಳಿ ನಿನ್ನ ಅರಸಾಂಗ ನಿನ್ನ ಒಂದು ಸ್ಥಾನ ಯಾವ ತರ ಇತ್ತು ಲೋಕಕ್ಕೆ ಅಂತ ಮೊದಲು ಹೇಳ್ಬಿಟ್ರು ಆಮೇಲೆ ಎಲ್ಲರೂ ಅದಕ್ಕೆ ಏನ್ ಮಾಡ್ತಿದ್ರು ನಿನ್ನಲ್ಲಿ ಇದ್ರು ಅಂತ ಹೇಳಿದ್ರು ಆಮೇಲೆ ಇದನ್ನ ನೋಡೋಣ ಏನಪ್ಪಾ ಅದನ್ನ ಆ ಬುಡವನ್ನು ಏನ್ ಮಾಡಿದ್ರು ಕಟ್ ಮಾಡಿದ್ರಲ್ಲ ಅದಕ್ಕೆ ಒಂದು ಕೊಡ್ತಾರೆ ಅದನ್ನ ಓದನಷ್ಟೇ ನಾಲ್ಕು ಇಪ್ಪತ್ಮೂರು ಇಪ್ಪತ್ಮೂರು ಅನಿರ್ಷನಾದ ದೇವದೂತನು ಆಕಾಶದಿಂದ ಇಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ ಅಡವಿಯ ಹುಲ್ಲು ಅದರ ಸುತ್ತಲೂ ಬೆಳೆದಿರಲಿ ಆಕಾಶದ ಇಬ್ಬನಿಯು ಅದನ್ನು ತೊಯಿಸಲಿ ಅದಕ್ಕೆ ಏಳು ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸ ಸಹವಾಸದ ಗತಿಯು ಬರಲಿ ಬರಲಿ ಏನಪ್ಪಾ ಇದು ಕೂಡ ಓದ್ಬಿಡಣಿಯ ಐವತ್ತೊಂದನೇ ಅಧ್ಯಾಯ ಕೆಲವು ಬಾಬಿಲು ಯಹೋವನ ಕೈಯಲ್ಲಿನ ಹೊನ್ನಿನ ಪಾತ್ರೆ ಆ ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚ ಹುಚ್ಚಾದವು ಬಾಬೇಲ್ ತಟ್ಟನೆ ಬಿದ್ದು ಹಾಳಾಯಿತು ಅದಕ್ಕಾಗಿ ಅರಿಚಿರಿ ಅದರ ನೋವನ್ನು ನೀಗಿಸುವುದಕ್ಕೆ ಔಷಧಿಯನ್ನು ಸಂಪಾದಿಸಿರಿ ಗುಣವಾದೀತು ಬಾಬೀಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರು ಅದು ಸ್ವಸ್ಥವಾಗಲಿಲ್ಲ ಬಾಬೀಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಿಗೆ ಹೋಗೋಣ ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ ಹೌದು ಗಗನದವರಿಗೂ ಬೆಳೆದಿತ್ತು ಏನು ಹೇಳಿದ್ರು ಇವಾಗ ಒಂದು ಇದು ನೀವು ಫಿಫ್ಟಿ ಚಾಪ್ಟರ್ ಎಲ್ಲ ಓದಿದ್ರೆ ಇದ್ರ ಬಗ್ಗೆ ಅವ್ರು ಹೆಂಗ್ ಬಿದ್ರು ಆ ಒಂದು ಕನಸಿಗೆ ಏನಾಯ್ತು ಅಂತ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ ಹಂಗ ಇವಾಗ ಅಲ್ಲಿ ಒಂದು ವಿಚಾರ ಹೇಳಿದ್ರು ಏನಂತ ಅದ ಕಡ್ದಾಕು ಆ ಬುಡವೇ ಇರ್ಲಿ ಅಂತ ಹೇಳಿ ಆ ಬುಡಕ್ಕೆ ಏನ್ ಅರ್ಥ ಏನ್ ಹೇಳ್ತಾ ಅಂತ ಕೇಳಿದ್ರೆ ರಾಜ್ಯವನ್ನು ನಿನ್ ಕೈಯಿಂದ ಏನ್ ಮಾಡ್ತಾರೆ ಅದನ್ನ ತೆಗೆದು ಬಿಡ್ತಾರೆ ಅದ್ರ ದಾನಿಯಲ್ಲೂ ನಾಲ್ಕನೇ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜನೇ ಅದರ ತಾತ್ಪರ್ಯವೇನೆಂದರೆ ಎನ್ ನೊಡೆಯನಾದ ಅರಸನಿಗೆ ಉಂಟಾಗಿರುವ ಪರಾತ್ಪರನ ತೀರ್ಪು ಏನ್ ತೀರ್ಪು ಈ ಕಡದಾಗಿರೋದು ತೀರ್ಪು ನಿನ್ನ ರಾಜ್ಯ ಹೋಯ್ತು ಆದ್ರೆ ಕೆಳಗೆ ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸ ಮಾತಾಡೋದು ಹೇಳ್ತಾರೆ ಈಗ ನೀನು ಮನುಷ್ಯನಾಗಿದ್ಯಾ ಮನುಷ್ಯನಿಂದ ನೀನು ತಳ್ಳಲ್ಪಟ್ಟು ಏನಾಗ್ತೀಯಾ ನೀನು ಕಾಡು ಮೃಗ ತರ ನೀನು ಆಗ್ತೀಯಾ ಆಮೇಲೆ ದನಗಳಂತೆ ಹುಲ್ಲು ಮೇಯುವುದೇಯ ಹುಲ್ಲು ಆಕಾಶದ ಹಿಬ್ಬನಿಯು ನಿನ್ನ ತೊಯಿಸುವುದು ಪರಾತ್ಪರನ ಮನುಷ್ಯರ ರಾಜ್ಯದಲ್ಲಿ ರಾಜನಾದ ಅದನ್ನು ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವವರು ಬರುವುದರೊಳಗೆ ಏಳು ವರ್ಷ ನಿನಗೆ ಹೀಗೆ ಕಳೆಯುವುದು ಓಕೆ ಈವಾಗ ಏನ್ ಮಾಡ್ಬಿಟ್ರೆ ಸೌದರ ಸಹುದ್ದ್ ಹಾಕಿದ್ರು ದರ್ಶನ್ ಅರ್ಥ ಮಾಡ್ಕೊಬೇಕು ಕಡ್ದಾಕಿದ್ರು ಹಾಕಿದ್ರು ಬಡವನ್ನ ಬಿಟ್ರು ಇವಾಗ ಹೇಳಿದ್ರೆ ಅದ ಬೇರೆ ಯಾರಿಲ್ಲ ನೀನು ಆ ಕಡ್ದ ಹಾಕಿರೋದು ಏನಂತ ಕೇಳಿದ್ರೆ ಮನುಷ್ಯನಾಗಿದ್ದ ನಿನ್ನ ನಿನ್ನ ಹೃದಯವನ್ನ ತಕೊಂಡು ಮಿರುಕದ ಹೃದಯವನ್ನು ಕೊಟ್ಟಿದ್ದೀವಿ ಅದಕ್ಕೆ ಹಿಬ್ಬಣಿ ಇರಲಿ ಅಂತ ಹೇಳಿದ್ರೆ ಅದಕ್ಕೆ ಜೀವ ಕೊಡೋದಿಕ್ಕೆ ಇರುತ್ತೆ ಅಲ್ಲಿ ಯಾಕೆ ಅದು ಪಟ್ಟಿ ಹಾಕಿ ಇಟ್ಟಿರೋದಂತ ಕೇಳಿದ್ರೆ ಆ ರಾಜ್ಯ ಹಂಗಿರ್ತದೆ ಏಳು ವರ್ಷ ಕಾಲ ನಿನಗೇನಾಗುತ್ತೆ ಶಿಕ್ಷೆ ಇರುತ್ತೆ ಶಿಕ್ಷಾ ಆದ್ಮೇಲೆ ನೀನು ಯಾವ್ದನ್ನ ಅರ್ಥ ಮಾಡ್ಕೊಂತೀಯ ಅಂತ ಕೇಳಿದ್ರೆ ದೇವರು ರಾಜ್ಯವು ಯಾರಿಗಾದ್ರು ಯಾರಿಗೂ ಬೇಕಾದ್ರೂ ಕೊಡಕ್ಕೆ ಅವ್ರಿಗೆ ಇಷ್ಟ ಇದೆಯಾ ಅಂತ ಯಾವಾಗ ನೀನು ಅರ್ಥ ಮಾಡ್ಕೊಂತೀಯೋ ಮತ್ತೆ ಆ ರಾಜ್ಯಕ್ಕೆ ಏನ್ ಮಾಡ್ತೀಯ ನೀನು ವಾಪಸ್ ಬರ್ತೀಯ ಅನ್ನ ತನಕ ಇರ್ತದೆ ಹಂಗೆ ಇರ್ತದೆ ಅಂತ ಹೇಳ್ತಾರೆ ಆಮೇಲೆ ಅದನ್ನ ಓದನ ನಾಲ್ಕ್ ನಾಲ್ಕನೇ ದೇಹ ಇಪ್ಪತ್ತಾರು ಇಪ್ಪತ್ತೇಳು ವೃಕ್ಷದ ಬುಡವು ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆ ಇದರ ತಾತ್ಪರ್ಯವೇನೆಂದರೆ ಪರಲೋಕಕ್ಕೆ ಸರ್ವಾಧಿಕಾರಿ ಉಂಟೆಂಬುದನ್ನು ನೀನು ತಿಳುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು ಎಂಬುದೇ ನೋಡಿದ್ರೆ ಮತ್ತೆ ನಿನ್ ರಾಜ್ಯ ಏನಾಗುತ್ತೆ ಸ್ಥಿರವಾಗುವುದು ಎಂಬುದೇ ಅಂತ ಹೇಳಿ ಆಮೇಲೆ ಅದ ಕಾರಣ ಆದ ಕಾರಣ ಅರಸನೆ ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ ಹ್ಮ್ ನೀನು ಧರ್ಮವನ್ನು ಆಚರಿಸಿ ಹೇಳ್ತಾ ಇದನ್ನ ಇಟ್ಕೊಳ್ರಿ ಇವಾಗ ಏನ್ ಮಾಡ್ಬೇಕು ನೀನ್ ಯಾವಾಗ ರಾಜನಾಗಿ ಬಂದು ಮೊದಲು ನೀನ್ ತಿಳ್ಕೊಬೇಕಾಗಿರೋದು ನೀನು ಈ ರಾಜ್ಯವನ್ನು ದೇವರು ಯಾರ್ಗು ಬೇಕಾದ್ರೂ ಕೊಡಕ್ ಚಿತ್ತಾ ಇದ್ದಾರೆ ಅಂತ ನೀನ್ ಅರ್ಥ ಮಾಡಬೇಕು ಒಂದು ಇನ್ನೊಂದು ಇವಾಗ ಹೇಳ್ತಾರೆ ನೀನು ಧರ್ಮ ನಿನ್ನ ಧರ್ಮವನ್ನು ಆಚರಿಸಿ ನಿನ್ನ ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸಿ ನಾಶಗೊಳಿಸಿ ಬಡವರಿಗೆ ಕರುಣೆಯನ್ನು ತೋರಿಸಿ ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು ಅಪರಾಧವನ್ನು ಧ್ವಂಸ ಮಾಡು ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಲ್ಲ ಮಾಡಿದ್ರೆ ನಿನಗೆ ನಿಮ್ಮದಿಯ ಕಾಲ ಏನಾಗುತ್ತೆ ಹೆಚ್ಚಾಗಿ ಅಂತ ಹೇಳಿ ಇದನ್ನ ಇಲ್ಲಿಗೆ ಮುಗಿಸ್ತಾರೆ ಇದೇ ತರ ನಡೀತಾ ಅಂತ ಕೇಳಿದ್ರೆ ಇವಾಗ ಈ ಕನಸು ಹೇಳ್ಬಿಟ್ರು ಹೇಳ್ಬಿಟ್ಟು ಯಾವ ಎಷ್ಟ್ ದಿವಸ ಆಯ್ತು ಬಿಟ್ಬಿಟ್ರು ಕನಸು ಹೇಳ್ಬಿಟ್ರು ರಾಜನಿಗೆ ಹೇಳಿದ್ರು ರಾಜನೇ ಇದೆ ನೀನ್ ಕನಸು ಈ ಮುಗೀತು ನಿನಗೆ ನೀನ್ ಇವಾಗ ಅರಸನಾಗಿದ್ಯಾ ಅರಸ ಆಳ್ತಾ ಇದೀಯಾ ರಾಜನಾಗಿದ್ಯಾ ವಿಚಾರ ಹೇಳ್ಬಿಟ್ಟಿದೀನಿ ಇದೆ ಅದೇ ಒಂದ್ ಪುಸ್ತಕ ಐತಲ್ಲ ಆ ಪುಸ್ತಕದಲ್ಲಿ ಯಾವಾಗ ಓಪನ್ ಮಾಡಿದ್ರು ಅವಾಗ ಏನಾಯ್ತದು ಯಾವಾಗ ಪುಸ್ತಕ ಅದ್ರಲ್ಲಿ ಧರ್ಮಶಾಸ್ತ್ರ ಪುಸ್ತಕ ಇತ್ತು ಅದನ್ನು ಓಪನ್ ಮಾಡಿದ ತಕ್ಷಣ ಅವ್ರ ವಿರೋಧವಾಗಿ ಅದು ಸಾಕ್ಷಿಯಾಗಿತ್ತು ಅದೇ ತರ ಆದಮ್ನಿಗೆ ಏನ್ ಇಟ್ಟಿದ್ರು ಆದಮ್ನಿ ಹೇಳಿದ್ರು ಆದಮ್ನೇ ಈ ಅಣ್ಣನ ಏನ್ ಮಾಡ್ಬೇಡ ತಿನ್ಬೇಡ ಬಿಟ್ರು ಬಿಟ್ಬಿಟ್ರು ತಿನ್ಬೇಡ ಅಂತ ಆದ್ರೆ ಆದಮ್ನಿ ಎಷ್ಟೋ ಸತಿ ಏನಾಗಿರ್ಬೇಕು ಓಡಾಡಿ ಇರ್ಬೇಕು ಅಲ್ಲಿ ಎಷ್ಟು ಇತ್ತು ಎಷ್ಟು ಅನ್ನಿರ್ಬಹುದು ಒಂದು ಹಾಕಿದ್ರು ಎಲ್ಲಾ ವಿಧವಾದ ಏನಿತ್ತಂತೆ ಅದ್ರಲ್ಲಿ ಇಲ್ಲಿ ಹಣ್ಣಿತ್ತಂತೆ ನಾ ನಾಲ್ಕ್ ಸಾವಿರದ ಐನೂರ ಇತ್ತಂತೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ವೆರೈಟೀಸ್ ಆಫ್ ಫ್ರೂಟ್ ಇತ್ತಂತೆ ಒಂದು ಮಾತ್ರ ತಿನ್ಬೇಡ ಅಂತ ಹೇಳಿದ್ರು ಅಷ್ಟೇ ನೋಡಿ ಅದು ಒಂದು ಮಾತ್ರ ತಿನ್ಬೇಡ ಅಂತ ಹೇಳಿದ್ರು ನಾಲ್ಕ್ ಸಾವಿರದ ಐನೂರು ಲೆಕ್ಕಕ್ಕೆ ಹಾಕಿದ್ರೆ ಆ ಬೀಜಗಳೆಲ್ಲ ಇತ್ತಲ್ಲ ಎಷ್ಟು ಬೀಜ ಅಂತ ಲೆಕ್ಕ ಮಾಡಿ ಎಲ್ಲ ಮಾಡಿದ್ರೆ ನಾಲ್ಕ್ ಸಾವಿರದ ಐನೂರು ವೆರೈಟೀಸ್ ಆಫ್ ಫ್ರೂಟ್ ಅಲ್ಲಿ ಇದ್ರೆ ಕೂಡ ಇದನ್ನ ತಿನ್ಬೇಡ ಅಂತ ಹೇಳಿದ್ರು ಹಂಗ ಅದ್ ತಿನ್ಬೇಡ ನೀನು ತಿನ್ನ ತಿನ್ ದಿವಸ ಏನಾಗುತ್ತೆ ನೀನು ಸಾಹಿತ್ಯ ಅಂತ ಹೇಳಿ ಮಾತು ಇವಾಗ ಹೇಳ್ಬಿಟ್ಟು ದೇವ್ರು ಹೋಗ್ಬಿಟ್ರು ಈಗ ಆ ಮಾತು ಎಲ್ಲಿದೆ ಎಲ್ಲೈತೆ ಅನ್ನದ್ರ ಇದೆ ಯಾವಾಗ ಅನ್ನ ತಿಂತೀಯೋ ಅದೇನಾಗುತ್ತೆ ನಿನಗೆ ವಿರುದ್ಧವಾಗಿ ಅದು ಸಾಕ್ಷಿಯಾಗಿರ್ತದೆ ಅದೇ ತರ ಇಲ್ಲಿ ಕೂಡ ಆ ಪುಸ್ತಕ ದೇವ್ರು ಹೇಳದ ಮೇಲೆ ಆ ನಮ್ಗೆ ಇದು ಬಹಳ ಒಂದು ಮುಖ್ಯ ಇದೆಲ್ಲ ಎಚ್ಚರಿಕೆ ಪಾಠ ನಮಗೆ ದೇವರು ಒಂದು ಮಾತು ಹೇಳದ್ಮೇಲೆ ಆ ವಾಕ್ಯದಲ್ಲಿ ನಮ್ ಜಡ್ಜ್ಮೆಂಟ್ ಇರುತ್ತೆ ಅದಕ್ಕೆ ಕೇಳಿದ್ರು ಕೊನೆಯಲ್ಲಿ ನಿನ್ನ ನ್ಯಾಯ ತೀರ್ಸೋದೊಂದು ಉಂಟು ಅದು ದೇವರ ವಾಕ್ಯ ನಿನ್ನ ತೀರ್ಸ್ತದೆ ಅಂತೇಳಿ ನಾನು ಮುಂಚೆನೇ ಹೇಳ್ಬಿಡ್ದು ಜಡ್ಜ್ಮೆಂಟ್ ಆಲ್ರೆಡಿ ಮತ್ತೆ ನನ್ನ ಜಜ್ಮೆಂಟ್ ನಿನ್ಗೆ ಏನ್ ಮಾಡಲ್ಲ ಮತ್ತೆ ತೀರ್ಪು ನಾನು ಅಲ್ಲಿ ಕೂತ್ಕೊಂಡು ನಿಮಗೆ ಕೊಡಲ್ಲ ಆಲ್ರೆಡಿ ನಿಮ್ ಜಜ್ಮೆಂಟ್ ಕೊಟ್ಟಾಯ್ತು ಅದ್ರ ಪ್ರಕಾರ ನಡೆದಿಲ್ಲ ಅಂದ್ರೆ ಅದನ್ನ ನಿನ್ ಮೇಲೆ ಬಂದ್ಬಿಡ್ತದೆ ಅಷ್ಟೇ ಇದೇ ತರ ಏನಾಯ್ತು ಆ ಪುಸ್ತಕ ತರ ಇವಾಗ ನೆಬಕೇಸರಿಗೂ ಆ ಕನಸನ್ನ ಬಿಡಿಸಿ ಹೇಳಿದ್ರು ಇದೆಷ್ಟೇ ಅಂತ ಹೇಳಿದ್ರು ನೆಬಕಾದ್ನೇಸರು ಓಹ್ ಹಿಂಗಿರ್ತಾ ಹಿಂಗಿರ್ತದೆ ಎಷ್ಟು ದಿವಸ ಅದನ್ನೇ ನ್ಯಾಪ ಇಟ್ಟಿರ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು ಮರ್ತೋದ್ರು ಮರ್ತೋದ್ಮೇಲೆ ಇವ್ರು ಮೆತ್ತಿಗೆ ಏನ್ ಮಾಡ್ತಾರೆ ಎಲ್ಲ ಹಂಗೆ ನೋಡ್ಕೊಂಡ್ ಸುತ್ತ ತಿರುಗುವಾಗ ಇವರಲ್ಲಿ ಇವ್ರ ಮನ್ಸಲ್ಲಿ ಏನ್ ಬಂತು ಒಂದು ಪ್ರೈಡ್ ಓದನ ಅದನ್ನ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅದೇ ಇದೆಲ್ಲ ರಾಜನಾದ ನೆಪ್ಕುದ್ನೇಜರ ಅನುಭವಕ್ಕೆ ಬಂತು ಹನ್ನೆರಡು ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ನನ್ನ ನನ್ನ ಮಹಿಮೆಯು ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಈಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು ಈ ಬಾಬೆಲ್ ಅಂತ ಯಾವಾಗ ಬಂದು ನಾನು ಕಟ್ಟಿದ್ದು ಆ ಹೆಮ್ಮೆ ಇವನ್ ಮಳಿ ಬಂದಿತ್ತೋ ಬಂದಸ್ತಾನವೇ ಆ ಹನ್ನೆರಡು ತಿಂಗಳು ಆದ್ಮೇಲೆ ಇವನ್ ಮರ್ತ್ ಬಿಟ್ಟ ಮತ್ತೆ ಅದು ಅವ್ ಮನ್ಸು ಅದರಲ್ಲಿ ಅವ್ನು ಹೆಮ್ಮೆ ಅಂತ ಬಂದಿದ ತಕ್ಷಣವೇ ಅವನ್ ಬಂದಿರುವ ಸಾಪ ಏನಾಯ್ತಂತೆ ಇದೆಲ್ಲ ನೋಡ್ಬಿಟ್ಟು ಹೇಳದ್ರಂತೆ ನೋಡಿ ಎಂತ ಬ್ಯಾಬಿಲ ಕಟ್ಟಿದ್ದೀನಿ ಇದ್ರೆಲ್ಲ ನಮ್ಗೆ ಗೊತ್ತು ಸಿ ಇವನು ಯಾರು ಸೈರಸ್ ಎಲ್ಲ ಒಳಗೆ ಬರುವಾಗ ಮೆಡೋಪ್ರಿಶಿಯನ್ಸ್ ಎಲ್ಲ ಒಳಗೆ ಬರುವಾಗ ಯಾವ ತರ ಗೇಟ್ ಹಾಕಿದ್ರು ಒಳಗಡೆ ಇರುವ ಒಂದೊಂದು ರಿವರ್ ನದಿಗಳು ನದಿಗಳು ಯಾವ ತರ ಡೈವರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಒಂದು ಅದನ್ನ ನೋಡಿ ಹೆಮ್ಮೆ ಕೊಟ್ಟರೆ ಯಾವ ತರ ಕಟ್ಟಿದೀನಿ ದೇವರು ಹೇಳಿದ್ರು ಕೂತಿರೋದು ಎಲ್ಲ ಮಾಡಿರೋದು ಯಾರು ನೋಡಿದ್ರ ಯಾವ ಸ್ಥಾನಕ್ಕೆ ನೀನ್ ಕೂತಿದ್ಯಾ ಅಂತ ಕೇಳಿದ್ರೆ ಈ ಒಂದು ಸಿಂಹಾಸನ ಕೊಟ್ಟಿದ್ ಆದ್ರೆ ನಿನ್ನಲ್ಲಿ ಬಂದ ಈ ಹೆಮ್ಮೆ ನಿನ್ಗೆ ಏನಾಯ್ತು ಅಂತ ಕೇಳಿದ್ರೆ ಅವಾಕ್ಯ ಹೋದಷ್ಟೇ ನಾಲ್ಕನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಪ್ಕುನ ಹೆಸರನೇ ನಿನಗಾದ ದೈವೋಕ್ತಿಯನ್ನು ಕೇಳು ರಾಜ್ಯವು ನಿನ್ನಿಂದ ತೊಲಗಿದೆ ನೋಡುವ ರಾಜ್ಯ ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು ಏನಾಯ್ತು ಏನ್ ಮಾಡಿದ್ರಂತೆ ಹುಲ್ಲು ಮೇಯುವುದೇ ನಿನ್ನ ಆಯ್ತು ಅಂತ ಹೇಳಿದ್ರು ಇದನ್ನ ಹೇಳ್ಬಿಟ್ಟು ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿವಳಿಕೆ ಬರುವುದರೊಳಗೆ ಬರುವುದರೊಳಗೆ ಏಳು ವರ್ಷ ನಿನಗೆ ಹೀಗೆ ಕಳೆಯುವುದು ಅಂತ ಹೇಳುದು ಸೆವೆನ್ ಇಯರ್ಸ್ ಹೀಗೆ ಕಳೀತಿಯಾ ಅಂತ ಮೂತ್ ಮುಂದೆ ವಾಕ್ಯ ಈ ನುಡಿಯು ಈ ನುಡಿಯು ನೆಪ್ಕುದ್ ನೇಸರ ತಕ್ಷಣವೇ ನೆರವೇರಿತು ನೆರವೇರಿತು ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಇದೆಲ್ಲ ನೋಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕ ವಿಷಯಗಳೇ ಮನುಷ್ಯರ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಹುಲ್ಲು ಮೇಯುತ್ತ ಆಕಾಶದ ಇಬ್ಬನಿಯಿಂದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು ಅವನ ಕೂದಲು ಇಲ್ಲಿ ಗಮನಿಸಬೇಕು ಅವನ ಕೂದಲು ಹದ್ದುಗಳಂತೆ ಗರಿಯಂತೆಯೂ ಏನಾಯ್ತಂತೆ ಗರಿಯಂತೆಯೂ ಹಾಗೈತಂತೆ ಆಮೇಲೆ ಅವನ ಉಗುರು ಹಕ್ಕಿಗಳ ಉಗುರಿನ ಕೂದಲು ಯಾವ ತರ ಆಗೋಯ್ತು ಅಂತ ಕೇಳಿದ್ರೆ ಹಗ್ಗಗಳು ಹದ್ದುಗಳು ಸಾರಿ ಹದ್ದುಗಳು ತರ ಏನಾಗಿತ್ತಂತೆ ವಿಂಗ್ಸು ಆ ತರ ಬಂದು ಅವ್ನ ಹಂಗ ಆಗೋಯ್ತಂತೆ ಅವನ ಕೈ ಅವನ ಕೈಲಿ ಉಗುರಲ್ಲ ಎಲ್ಲ ಅಕ್ಕಿಗಳ ಕೈ ತರ ಆಗ್ಬಿಡತ್ತಂತೆ ಈಗ ನೋಡಿ ಇದೆಲ್ಲ ನಾವು ನೋಟ್ ಮಾಡ್ಕೊಬೇಕು ಇವಾಗೆಲ್ಲ ನೋಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ನೋಡಿ ಇಷ್ಟೇ ಒಂದು ಕನಸು ಅಷ್ಟ ಕನಸು ಹೇಳಿ ಇಲ್ಲಿಗೆ ಆ ತಾಮ್ರ ಪಟ್ಟಿ ಅಂದ್ರೆ ಏನಂತ ಹೇಳಿಲ್ಲ ಕಬನ ಪಟ್ಟಿ ಅಂದ್ರೆ ಏನಿಲ್ಲ ಎಲ್ಲಿಲ್ಲ ಹಿಬ್ಬನಿ ಅಂದ್ರೆ ಏನೇನ್ ಹೇಳಿಲ್ಲ ಅಲ್ವಾ ಹಂಗೆ ಮುಚ್ಚಿ ಇವರು ಏನ್ ಹೇಳುದು ಇದೇಪ್ಪ ನಡೆದಿದ್ದು ಅದನ್ನ ಬುಡವನ್ನ ಕಟ್ ಮಾಡಿದ್ರು ಇದನ್ನ ಹೆಂಗೆ ಹೇಳಿ ಮುಗಿಸ್ಬಿಟ್ರು ಇದೆ ಇಷ್ಟೇ ಮುಗಿತ್ತು ಇದರಲ್ಲಿ ಬಂದು ದಾನಿಯೆಲ್ಲ ಏನ್ ಮಾಡ್ಬಿಟ್ರಿ ಅಂತ ಕೇಳಿದ್ರೆ ಅನೇಕ ವಿಷಯಗಳು ಇತ್ತು ದಾನಿಯಲ್ಲಿ ನಮ್ ಖಾದ್ನೇಜರ್ ಬಗ್ಗೆ ಬಟ್ ಅದಕ್ಕೆ ನಮ್ಗೆ ಟೈಮ್ ಇಲ್ಲ ಯಾಕಂದ್ರೆ ಅದುವೇ ಕಾಲ ಜಾಸ್ತಿ ಆಗ್ಬಿಡ್ತದೆ ಆಗಿರುವಾಗ ಸೌದ ಸೋದರಿ ಇದರಲ್ಲಿ ನಾವು ಇನ್ನೊಂದು ದೃಷ್ಟಿ ಏನ್ ನೋಡ್ಬೋದು ಅಪ್ಪ ಅಂತ ಕೇಳಿದ್ರೆ ಏನ್ ದೃಷ್ಟಿ ನೋಡ್ಬೋದು ಏನ್ ಗೆನ್ ಸೂಚಿಸ್ತದೆ ದಾಳಿಯಲ್ಲೂ ಒಂದು ದೃಷ್ಟಿ ಏನಾಯ್ತು ನೆಬಕಾದ್ ನೇಜರು ಇದ್ರು ಅದು ಮುಗಿತು ಅವರೇ ಹೇಳ್ಬಿಟ್ರು ಇನ್ನೊಂದು ದೃಷ್ಟಿ ಏನಂತ ಕೇಳಿದ್ರೆ ಇವರು ಇದನ್ನ ಯಾಕೆ ಎಲ್ಲರೂ ಲೋಕಕ್ಕೆ ಪ್ರಸಂಗ ಮಾಡಬೇಕಾದ ಅವಶ್ಯಕತೆ ಏನಿತ್ತು ಅಲ್ವಾ ಪ್ರಸಂಗ ಏನ್ ಕೇಳಿದ್ರೆ ವೈ ಇಟ್ ಈಸ್ ಎ ಕಾಮನ್ ಗಾಸ್ಪಲ್ ಅಂತ ಕೇಳಿದ್ರೆ ಅವರು ಆ ಯೋಜನೆ ಇತ್ತು ಅವ್ರ ಅವರು ಅವರು ಅವ್ರ ಒಂದು ಕಾರ್ಯದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಏನಾಗಿತ್ತು ದೇರ್ ಈಸ್ ಅ ಡಿವೈನ್ ಪ್ಲಾನ್ ದೇವರ ದೇವರ ಒಂದು ಒಂದು ಯೋಜನೆ ಇದರಲ್ಲಿ ಇದ್ದಿದ್ದು ನೋಡ್ತೀವಿ ಏನಪ್ಪಾ ಇತ್ತು ದೇವರ ಯೋಜನೆ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತು ಇವರಿಗೆ ಏನಂತೆ ಮನುಷ್ಯ ನೋಡ್ಬೇಕಾದ್ರೆ ಮನುಷ್ಯನಾಗಿದ್ದ ಮೇಲೆ ಅವನು ಮನುಷ್ಯದಿಂದ ಏನಾದ ಸೆವೆನ್ ಟೈಮ್ಸ್ ಅವನು ಅವನು ಬಿದ್ದ ಅಂತ ನಾವು ನೋಡ್ತೀವಿ ಆ ಇವನು ಮನುಷ್ಯನಾಗಿದ್ದ ಮನುಷ್ಯನು ಅವನು ಬಿದ್ದ ಕಾಲ ಯಾವಾಗ ಬಿದ್ದ ಅವನು ಮನುಷ್ಯನಾಗಿದ್ದ ಮನುಷ್ಯನ್ ದೇವ್ರ ಸೃಷ್ಟಿ ಮಾಡಿದ್ರ ಒಂದು ಮನುಷ್ಯನು ಅಲ್ವರ ಆ ಮನುಷ್ಯನು ಬಂದು ಆ ಪರಿಪೂರ್ಣದ ಮನುಷ್ಯ ಅಂತ ಕೇಳಿದ್ರವ ನಮ್ಗೆ ಡಿವೈನ್ ಪ್ಯಾನಲ್ ಗೊತ್ತು ಯಾವ್ ಲೆವೆಲ್ ಅಲ್ಲಿ ಇದ್ರು ಅಂತ ಕೇಳಿದ್ರೆ ಏನ್ ಲೆವೆಲ್ ಆಡಮ್ ಲೆವೆಲ್ ಇರುವಾಗ ಅವನು ಪಾಪ ಮಾಡಿದ ತಕ್ಷಣ ಯಾವ ಲೆವೆಲ್ ಬಿದ್ದ ಅವನು ಆರ್ ಲೆವೆಲ್ ಆರ್ ಲೆವೆಲ್ ಅಂದ ತಕ್ಷಣ ಯಾವ ಲೆವೆಲ್ ಬಿದ್ದ ಅದೇ ಅದೇ ಇವಾಗ ಲೆಕ್ಕ ತಗೊಳ್ಳೋಣ ಯಾವ ಯಾಕಂದ್ರೆ ಪ್ರಾಣಿ ಮನುಷ್ಯನು ಕೂಡ ಪ್ರಾಣಿ ತರ ಪ್ರಾಣಿನೇ ಅಂತ ಏನ್ ಹೇಳ್ಬಿಟ್ರು ಮುಂಚೆನೆ ಹೇಳಿದ್ದಾರೆ ವಾಕ್ಯ ಹೇಳಿದಾರೆ ಎಲ್ಲ ಪ್ರಾಣಿ ತರನೇ ಆಗ್ಬಿಟ್ರು ಅಂತ ಯಾಕಂತ ಹೇಳಿದ್ರೆ ಸಹೋದರ ಸಹೋದರಿ ಅಂದ್ರೆ ಈ ಸೆವೆನ್ ಟೈಮ್ಸ್ ಅವರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಏಳು ಸೆವೆನ್ ಟೈಮ್ಸ್ ಎನ್ನುವಾಗ ಅವನಿಗೆ ಏಳು ವರ್ಷ ನೀಡಿದ ಅವ್ನಿಗೇನ ಏನಾಗ್ತಾನೆ ಅಂತು ಏಳು ವರ್ಷ ನಿನಗೆ ಹೀಗೆ ಕಳಿಯುತ್ತೆ ಅಂತ ಯಾರ್ಗ್ ಹೇಳ್ಬಿಟ್ಟಂತ ಕೇಳಿದ್ರೆಕಾದ್ ನೇಸರ್ಗೆ ಏಳು ವರ್ಷ ಕಳಿಯುತ್ತೆ ಈ ವಾಕ್ಯ ಈ ಏಳು ವರ್ಷ ಕಲಿಯುತ್ತೆ ಅಂತ ಹೇಳಿ ಇವರು ಬ್ಯಾಬಿಲೋನ್ ಯಾರನ್ನ ಸಿಡೆ ಸಿರೆ ಹಿಡ್ಕೊಂತಾರೆ ಅಂತ ಕೇಳಿದ್ರೆ ಇಸ್ರಾಯೇಲ್ನ ಸಿಡೆ ಹಿಡ್ಕೊಂತಾರೆ ಸಿರೆ ಹಿಡ್ಕೊಂಡು ಅವ್ರಿಗೆ ಎಷ್ಟು ಕಾಲ ಪನಿಷ್ಮೆಂಟ್ ಇತ್ತು ಗೊತ್ತಾ ಎಷ್ಟು ಕಾಲ ಅವ್ರಿಗೂ ಎಷ್ಟು ಕಾಲ ಪನಿಷ್ಮೆಂಟ್ ಇತ್ತು ಅಂತ ಕೇಳಿದ್ರೆ ಸೆವೆನ್ ಟೈಮ್ಸ್ ಏಳು ಅವ್ರಿಗು ಕೂಡ ಏಳಷ್ಟ್ರು ನಿಮಿತ್ತ ಅವ್ರಿಗೆ ಏನಾಯ್ತು ಶಿಕ್ಷೆ ಇತ್ತು ಸರಿ ಜನಾಂಗ್ ದ ಹೋಲ್ ವರ್ಲ್ಡ್ ಪೂರ್ತಿ ಇರುವ ಎಲ್ಲ ಲೋಕಕ್ಕೆ ಆದಾಮನ ಸೃಷ್ಟಿ ಮೇಲೆ ಮತ್ತೆ ಮನುಷ್ಯನಾಗಿ ಮತ್ತೆ ಬುಡ ಅಲ್ಲಿ ತನಕ ಮತ್ತೆ ಅವನು ಆ ಒಂದು ಅರ್ಸಂಗಕ್ಕೆ ಬರ್ಬೇಕಾದ್ರೆ ಅವನಿಗೆ ಎಷ್ಟು ಕಾಲ ಓಡ್ಬೇಕು ಅಂತ ಹೇಳ್ತಾರೆ ನೋಡಿ ಎಷ್ಟು ಸಾವಿರ ಏಳು ಸಾವಿರ ವರ್ಷ ಹೋಗ್ಬೇಕು ಅಂತ ಇಲ್ಲಿ ಕ್ಲೀನಾಗಿ ತೋರಿಸ್ತಾರೆ ಆಕ್ಚುಲಿ ಜನರಲ್ ಆಗಿ ಏನ್ ಮನುಷ್ಯನ ಒಂದು ಥಿಯರಿ ಮ್ಯಾನ್ಸ್ ಥಿಯರಿ ಬಂದು ಏನಂತ ಕೇಳಿದ್ರೆ ನಾವೆಲ್ಲ ಯಾವ್ದ್ರಿಂದ ಯಾವ್ದರಿಂದ ಬಂದವ್ರಿ ಮಂಕಿ ನಾವೆಲ್ಲ ಮಂಗೆ ಮಂಗನ ಮಂಗದಿಂದ ನಾವೇನಾಗಿದ್ದೀವಿ ಎಲ್ಲ ಮಾನವನ ಅಂತ ಅಂತ ಹೇಳ್ತೀವಂತ ಕೇಳಿದ್ರ ಇದು ನಮ್ಮ ದೃಷ್ಟಿ ದೇವರ ದೃಷ್ಟಿ ನೀ ಮಾನವನಾಗಿ ಏನಾಗಿದೀಯಾ ಹಾ ನೋಡಿ ಒಂದ್ ಎಲ್ಲ ಯಾವ ಯಾವ ಲೆಕ್ಕ ಬಂದಿದೀವಿ ಅಂತ ಕೇಳಿದ್ರೆ ಮಾನವನಾಗಿ ಚೆನ್ನಾಗಿದ್ದವನು ಇವಾಗ ನೋಡು ಅವನ ಕೈಲಿ ಕಂಪ್ಯೂಟರ್ ಕೊಟ್ರ ಏನ್ ಮಾಡ್ತಾನೆ ಮಂಗ ತರ ಮಾಡ್ತಾನೆ ಅವ್ನು ಮಾಡೋ ಒಂದೊಂದು ವಿಷಯ ಕೂಡ ಆಕ್ಚುಲಿ ಈಸ್ ಬಿಕಮ್ ವಲ್ಡ್ಮಲ್ ಮನುಷ್ಯ ನೆಕ್ಸ್ಟ್ ಅದಕ್ಕೆ ದೇವರು ದೂತರನ್ನ ಮೊದಲನೇ ಸೃಷ್ಟಿ ಮಾಡಿದ್ರು ಎರಡನೇದು ಯಾರನ್ನ ಸೃಷ್ಟಿ ಮಾಡಿದ್ರು ಮನುಷ್ಯನ ಸೃಷ್ಟಿ ಮಾಡಿದ್ರು ಆದ್ರೆ ಮೊದಲನೇದು ನೀವು ಮೃಗಗಳೆಲ್ಲ ಸೃಷ್ಟಿ ಮಾಡಿದ್ರೆ ಕೂಡ ದೇವರು ಮನುಷ್ಯನ ಎಲ್ಲರಿಗೂ ದೇವ್ರ ದೂತರ್ಗಿಂತ ಸ್ವಲ್ಪವೇ ಕಡಿಮೆ ಇವನಕ್ಕೆ ಕಡಿಮೆ ಯಾರಿತ್ತು ಹಂಗೆ ಇವನ್ ಬಿದ್ದಿದ ತಕ್ಷಣ ಯಾವ ಲೆಕ್ಕಕ್ಕೆ ಹೋಗ್ತಾನೆ ಇವನು ಪ್ರಾಣಿ ಲೆಕ್ಕಕ್ಕೆ ಹೋಗ್ತಾನೆ ಅಂತ ನಾವು ಕ್ಲಿಯರ್ ಆಗಿ ಏನ್ ಮಾಡ್ಬೋದು ಇಲ್ಲಿ ನೋಡಬಹುದು ಸಹೋದರ ಸಹ ಸೊ ಇಲ್ಲಿ ನೋಡ್ಬೇಕಾದ್ರೆ ನಾವು ಈ ಒಂದು ವಾಕ್ಯ ಕೂಡ ಇದ್ರಲ್ಲಿ ಕೂಡ ಹೇಳ್ತಾರೆ ಏನ್ ಆಗ್ತಾನೆ ಯಾವ ಲೆಕ್ಕಕ್ಕೆ ಹೋಗ್ತಾನೆ ಪ್ರಾಣಿ ಇದ್ದ ಮನುಷ್ಯನ ಲೆಕ್ಕ ಏನು ಪರಿಪೂರ್ಣವಾದ ಇದ್ದ ಮನುಷ್ಯನ ಲೆಕ್ಕ ಏನು ಅಂತ ಕೇಳಿದ್ರೆ ದೇವರ ಮಹಿಮೆಯನ್ನ ಹೊಂದಿರುವ ಟೈಮ್ ಅಲ್ಲಿ ಅವನಿದ್ದ ಲೆಕ್ಕ ಅದು ಓದನ ಒಂದು ವಾಕ್ಯ ಕೂಡ ಕೀರ್ತನೆ ನೂರ ಆರು ಇಪ್ಪತ್ತನೇ ವಾಕ್ಯ ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನು ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡ ಮೂರ್ತಿಯನ್ನು ಹಿಡಿದುಕೊಂಡರು ಏನಾಯ್ತು ಹುಲ್ಲು ತಿನ್ನುವ ಹೋಗ್ಬಿಟ್ರು ದೇವರ ಮಹಿಮೆಯನ್ನ ಬಿಟ್ಟು ಅವ್ರು ಹೋಗ್ಬಿಟ್ರು ಅಂತ ಕೇಳಿದ್ರೆ ಹುಲ್ಲು ತಿನ್ನುವ ಲೆಕ್ಕಕ್ಕೆ ಹೋಗ್ಬಿಟ್ರು ಯಾರು ಮನುಷ್ಯರು ನೋಡ್ಬೇಕ ಸೌಧರಿ ನಾವು ದೇವರು ಮೊದಲನೇ ಲೋಕದಲ್ಲಿ ನಮ್ ಚೆನ್ನಾಗ್ ಗೊತ್ತ ಮೊದಲ ಲೋಕದಲ್ಲಿ ಮನುಷ್ಯನು ಎಲ್ಲಾನು ಸೃಷ್ಟಿ ಮಾಡಿ ಎಲ್ಲಾ ಅವ್ರ ಕೈಲಿಗೆ ಒಪ್ಪಿಸಿಕೊಟ್ರು ಏನಲ್ಲ ಎಲ್ಲಾ ಹೆಂಗಿರ್ಬೇಕು ಯಾರಿಗೆ ಒಪ್ಪಿಸ್ ಕೊಟ್ಟರು ಅಂತ ಕೇಳಿದ್ರೆ ಯಾರ ಕೈಲಿ ಕೊಟ್ಟಿದ್ರು ಮನುಷ್ಯನ ಕೈಲ ಕೊಟ್ಟ ಮೇಲೆ ಒಂದು ವಾಕ್ಯ ಕೂಡ ಆದಿ ಗಂಟದಲ್ಲಿ ಒಂದೇ ಇಪ್ಪತ್ತೆಂಟನೇ ವಾಕ್ಯ ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಲ್ಲ ದೊರೆತನ ಯಾರ ಕೈಲಿ ಕೊಟ್ರ ಅಂತ ಕೇಳಿದ್ರೆ ಮನುಷ್ಯನ ಕೈಲಿ ಕೊಟ್ರು ಎಲ್ಲ ದೊರೆ ಎಲ್ಲ ನೀ ಆಳ್ವಿಕೆ ಮಾಡುವಂತ ಆದ್ರೆ ಮನುಷ್ಯ ಏನ್ ಮಾಡ್ದ ಇವೆಲ್ಲ ಯಾರ್ ಕೈ ಕೊಟ್ಬಿಟ ಯಾರ ಕೈ ಕೊಟ್ಬಿಟ ಈ ಲೋಕ ಕೈ ಕೊಟ್ಬಿಟ ಶೈತನ ಕೈಗೆ ಏನ್ ಮಾಡ್ದ ಅವನು ಕೊಟ್ಟದ ಮೇಲೆ ಪಾಪ ಮಾಡಿದ ತಕ್ಷಣ ಅವನು ಬಿದ್ದ ಕೆಳಗೆ ಕೆಳಗೆ ಬಿದ್ದು ಪ್ರಾಣಿ ಲೆಕ್ಕಕ್ಕೆ ಇವ್ನ ಬಂದ್ಬಿಟ್ಟ ಇದೇ ತರ ಕೂಡ ಕೊಟ್ಬಿಟ್ಟಿದ್ರು ಅಂತ ಕೇಳಿದ್ರೆ ಡ್ಯಾನಿಯಲ್ ಎರಡನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟು ಡ್ಯಾನಿಯಲ್ ಸೆಕೆಂಡ್ ಚಾಪ್ಟರ್ ತರ್ಟಿ ಸೆವೆನ್ ತರ್ಟಿ ಏಟ್ ಎರಡು ಮೂವತ್ತೇಳು ಮೂವತ್ತೆಂಟು ನೋಡಿಯ ಆದಾಮನಿಗೆ ಏನ್ ಕೊಟ್ಟರು ಇದೇ ದಾನಿಯಲ್ಲಿ ಇವ್ರು ಕೊಡ್ತಾರೆ ನೆಬಕಾದ ನೀನು ರಾಜಿ ರಾಜ ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ ನರ ಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ ಎಲ್ಲ ಯಾರನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಅದಮ್ಮ ಸಾಕು ಸೂಚಿಸ್ತದೆ ಇವನು ದಾನಿ ನೆವು ಹೆಸರಿ ಯಾರಿಗೆ ಸೂಚಿಸ್ತಾನೆ ಅಂತ ಕೇಳಿದ್ರೆ ಈ ಅರಸು ಯಾರಲ್ಲಿ ಮುಂಚೆ ಇತ್ತು ಅಂತ ಕೇಳಿದ್ರೆ ಸೌದರ ಕೈಯಲ್ಲಿ ಇತ್ತು ಆದ್ರೆ ಅವ್ರು ಬಿದ್ರು ಆ ಮನುಷ್ಯರೆಲ್ಲಾ ಬಿದ್ರು ಬಿದ್ದಿದ ತಕ್ಷಣ ಎಲ್ಲಿಗ್ ಬಂದ್ರು ಅಂತ ಕೇಳಿದ್ರೆ ಎಲ್ಲರೂ ಪ್ರಾಣಿ ಲೆಕ್ಕಕ್ಕೆ ಬಂದ್ರು ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದಕ್ಕೆ ಬಟ್ರಂತೆ ಪಟ್ಟು ಇವಾಗ ಏನ್ ಹೇಳ್ತಾರೆ ಇವಾಗ ಹೇಳ್ತಾರೆ ನಾನು ಈ ಒಂದು ರಾಜ್ಯ ಇತ್ತಲ್ಲ ಈ ಮರವನ್ನು ವೃಕ್ಷವನ್ನು ನಾನು ಏನ್ ಮಾಡ್ತೀನಿ ಕಡದಾಕ್ತೀನಿ ಅಂತ ಕೇಳಿದ್ರೆ ಗಾಡ್ಸ್ ಕಿಂಗ್ಡಮ್ ಗಾಡ್ಸ್ ಕಿಂಗ್ಡಮ್ ದೇವ್ರ ರಾಜ್ಯ ನಾನು ಆಧಾಮ್ನ ಕೊಟ್ಟಿರುವ ಆ ಮೊದಲನೇ ಲೋಕದಲ್ಲಿ ಇದ್ದ ಜನರ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಐ ವಿಲ್ ಸ್ಲೇಟ್ ಆಫ್ ಕಡದಾಕ್ತೀನಿ ಆದ್ರೆ ಯಾವ್ದು ಮಾತ್ರ ಬಿಟ್ಟಿರು ಬುಡ ಆ ಬುಡ ಮಾತ್ರ ಏನ್ ನೋಡೋದು ಮೊದಲ ಎರಡನೇ ಲೋಕಕ್ಕೆ ನಾನು ತಗೊಂಡ್ ಹೋಗ್ತೀನಿ ಇದನ್ನ ಆ ಮಾತ್ರ ಅಂತ ಹೇಳಿದ್ರು ಆ ಬುಡದಲ್ಲಿ ಅಲ್ಲ ಹೆಬ್ಬಿನಿ ಹೆಬ್ಬಿನಿ ಇರಬೇಕು ಅಂತ ಹೇಳಿದ್ರು ಆಮೇಲೆ ಕಬ್ಬನ ನೋಡೋಣ ಹೆಬ್ಬಿನಿ ಇರ್ಬೇಕು ಅಂತ ಹೇಳಿದ್ರು ಯಾರಪ್ಪ ಈ ಬುಡ ಅಂತ ಹೇಳಿದ್ರೆ ಎರಡನೇ ಲೋಕಕ್ಕೆ ಬರುವ ಬುಡ ಯಾರು ಹಾ ಅದು ಹೋದನ ಆದ್ಯ ಗಂಟದಲ್ಲಿ ಆರು ಈ ಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನೋ ಅದನ್ನು ಉಂಟು ಮಾಡಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನೋ ಅಂದುಕೊಂಡನು ಆದರೆ ನೋಹನಿಗೆ ಹೋವನ ದಯವು ದೊರಕಿ ನೋಡ್ರ ಈಗ ಏನಂತ ಎಲ್ಲಾ ಮನುಷ್ಯರಿದ್ದ ಆ ಮೃಗಗಳು ಎಲ್ಲಾ ಹೋಗ್ಬಿಡ್ತು ಇವಾಗ ಏನ್ ಹೇಳ್ತಾರೆ ಈ ಯಾರಿಗೆ ಅವ ದಯ ಇರ್ತದೆ ಅಂತ ಕೆಲಸ ಯಾರಲ್ಲಿ ಅಂತೆ ನೋಹೋ ನೋಹದಲ್ಲಿ ನನ್ನ ದಯವು ಅಂತ ಹೇಳಿದ್ರು ಆಮೇಲೆ ನೋಡ್ರಿ ಹಂಗಾದ್ರೆ ಆ ಆ ಬುಡ ಇದೆಯಲ್ಲ ಯಾರು ಬರೀ ಬುಡ ಮಾತ್ರ ರೂಟ್ ಮಾತ್ರ ಬೇರೆ ಯಾವ್ದಿಲ್ಲ ಆ ರೂಟ್ ತಗೊಂತಾರೆ ಇದಕ್ಕೇನ್ ಇರ್ಬೇಕು ಅಂತ ಕೇಳಿದ್ರು ಇದು ಲೈಫ್ ಇರ್ಬೇಕು ಇದಕ್ಕೆ ಏನ್ ಕೊಡ್ಬೇಕು ಹಿಬ್ಬನಿ ಇರ್ಬೇಕು ಹಿಬ್ಬನಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಾಕ್ಯ ವಾದನ ಆದಿ ಆರು ಹದಿನೆಂಟು ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ನೀನು ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೇ ಎಲ್ಲಿ ಸೇರಬೇಕು ನೋಡುದು ಇವಾಗ ನಿನ್ನಲ್ಲಿ ಏನ್ ಮಾಡ್ತೀನಿ ಅಂತ ಒಂದು ಒಡಂಬಡಿಕೆ ಮಾಡ್ತೀನಿ ಈ ಆಶೀರ್ವಾದನೆ ಇಬ್ಬನಿ ಒಂದು ವಾಕ್ಯವಾದನ ಇದರ ಏಷ್ಯಾ ಏಷ್ಯಾ ಆರನೇ ದೇಯ ಹನ್ನೆರಡು ಹದಿಮೂರು ದೇಶದಲ್ಲಿ ಹಾಳು ಹೆಚ್ಚಿ ಪಟ್ಟಣಗಳು ಜನರಿಲ್ಲದೆ ಮನೆಗಳು ನಿವಾಸಿಗಳಿಲ್ಲದೆ ಧ್ವಂಸವಾಗಿ ಭೂಮಿಯು ತೀರಾ ಹಾಳಾಗುವ ತನಕ ಹೀಗಿರುವುದು ಆಗ ದೇಶದಲ್ಲಿ ಹತ್ತನೆಯ ಒಂದು ಭಾಗ ಉಳಿದಿದ್ದರೂ ಕೂಡ ಅದು ಕೂಡ ನಾಶವಾಗುವುದು ಏಲಾ ಎಲ್ಲೋನ್ ಮರಗಳು ಕಡಿದ ಮೇಲೆ ಅವುಗಳ ಬುಡವು ನಿಲ್ಲುವ ಹಾಗೆ ದೇವ ಕುಲವು ಮೋಟು ಬುಡವಾಗಿ ನಿಲ್ಲುವುದು ಆ ಬುಡವು ಏನಂತ ಕೇಳಿ ಎಲ್ಲಾ ನಾಶವಾದ್ರೂ ಕೂಡ ಆ ಬುಡವು ನಿಲ್ಲುತ್ತೆ ಅಂತ ಹೇಳಿ ಆ ಹಿಬ್ಬನಿ ಹೇಳ್ತಾರ ಹೋದ ಅನ್ನಿಸ್ತದೆ ನೂರ ಮೂವತ್ ಮೂರು ಕೀರ್ತನೆ ಮೂರನೇ ವಾಕ್ಯ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆ ಆಶೀರ್ವಾದ ಇರುತ್ತೆ ಅದ್ರಲ್ಲಿ ಜೀವ ಇದೇ ಹಿಬನಿ ಯಾರ್ಗ್ ಬಂದಿತ್ತು ಅಂತ ಕೇಳಿದ್ರೆ ಯಾರ್ಗ್ ಬಂದಿತ್ತಂತೆ ನೋವಾಗೆ ಏನ್ ಮಾಡಿದ್ರಂತೆ ದೇವರು ಅವನ್ನ ಹದ್ಕೊಂಡು ಅವ್ರಿಗೆ ಒಡಂಬಡಿಕೆ ಮಾಡಿ ಏನ್ ಮಾಡಿದ್ರು ನಿನ್ನಿಂತ ನಾನು ಏನ್ ಮಾಡ್ತೀನಿ ಇನ್ನ ಅವ್ರ ಒಡಂಬಡಿಕೆ ಆದ್ರೆ ರಾಜ್ಯ ನಿನಗೆ ಏನಾಗಲ್ಲ ದೇವ್ರು ರಾಜ್ಯ ಅಲ್ಲೇ ಕಡ್ದಾಯ್ತು ಕಡದ್ ಬಿಟ್ಟು ಏನಾಗ್ಬಿಟ್ರು ಪಟ್ಟಿ ಆಗ್ಬಿಟ್ರು ಎರಡು ಪಟ್ಟಿ ಆಗ್ಬಿಟ್ರು ಏನಪ್ಪಾ ಎರಡು ಪಟ್ಟಿ ನಾವು ಫಸ್ಟ್ ನಾವು ಏನು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ಮೊದಲು ಆ ಹೆಸರು ಮನುಷ್ಯ ಯಾರಂತ ಕೇಳಿದ್ರೆ ಎಂಟೈರ್ ಮ್ಯಾನ್ ಕೈಂಡ್ ಎಂಟೈರ್ ಮ್ಯಾನ್ ಕೈಂಡ್ ಮ್ಯಾನ್ ಕೈಂಡ್ ಮೊದಲೇ ದೇವರು ಏನ್ ಮಾಡ್ಬಿಟ್ರು ಅವರ ರಾಜ್ಯವನ್ನು ಕಡದ ಕಡ್ದಾಕಿ ಕಡದಾಕಿ ಒಂದ್ ಬುಡ ಮಾತ್ರ ಎಂತ ಕೇಳಿದ್ರೆ ನೋ ಮುಖಾಂತರ ಒಂದು ಬುಡ ಅವ್ರ ಮುಖಾಂತರ ಎಬಿನಿ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವ ಒಡಂಬಡಿಕೆ ಆಶೀರ್ವಾದ ಎಲ್ಲ ಕೊಟ್ಟು ಇಲ್ರಿ ಆದ್ರೆ ನನ್ನ ರಾಜ್ಯ ಇಲ್ಲಿಲ್ಲ ಓಕೆ ವೈಟ್ ಮಾಡ್ಬೇಕು ಎಲ್ಲಿ ತನಕ ವೆಯ್ಟ್ ಮಾಡ್ಬೇಕು ಏಳು ವರ್ಷ ಕಾಲ ವೇಟ್ ಮಾಡ್ಬೇಕು ಅದು ಮಾತ್ರ ಇಲ್ಲ ಅದಕ್ಕೆ ನಾನು ಏನ್ ಹಾಕ್ತೀನಿ ಕೇಳಿದ್ರೆ ಎರಡು ಪಟ್ಟಿ ಹಾಕ್ತೀನಿ ಕಬ್ಬಿಣದ ಪಟ್ಟಿ ಆಮೇಲೆ ತಾಮರದ ಪಟ್ಟಿ ಅಂತ ಹೇಳಿ ಆ ತಾಮರ ಪಟ್ಟಿ ಕಬ್ಬಿಣದ ಪಟ್ಟಿ ಅಂದ್ರೆ ಏನು ಬುಡಕ್ ಹಾಕಿರೋದು ಸರಿ ಯಾ ಏನು ಅಂತ ನಾವು ನೋಡೋಣ ಓದೋಣ ಯಾಚಕಂಡದಲ್ಲಿ ಇಪ್ಪತ್ತ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುತ್ತಾರೆ ಕೊಡ್ತೀನಿ ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು ಮುರಿಯುತ್ತೀನಿ ನಿಮ್ಮ ಮೇಲಿರುವ ಆಕಾಶವನ್ನು ಕಬ್ಬಿಣದಂತೆಯೂ ನಿಮ್ಮ ಆಕಾಶದ ಕಬ್ಬಿಣ ನಿಮ್ಮ ಮೇಲಿರುವ ಆಕಾಶವನ್ನು ಕಬ್ಬಿಣದಂತೆಯೂ ನೀವು ಸಾಗುವಳಿ ಮಾಡುವ ಭೂಮಿಯನ್ನು ತಾಮ್ರದಂತೆಯೂ ಮಾಡುವೆ ನೋಡಿ ಈಗ ಏನ್ ಮಾಡ್ತಾರೆ ಆಕಾಶವನ್ನು ಕಬ್ಬಿಣವಾಗಿ ಮಾಡ್ತೀನಿ ಆದ್ರೆ ಭೂಮಿ ಏನ್ ಮಾಡ್ತೀನಿ ನೋಡಿ ಇವಾಗ ಅಲ್ಲಿ ಲಿಂಕ್ ಏನ್ ಕೊಟ್ಟಿದ್ರು ಅಂತ ಕೇಳಿದ್ರೆ ಆ ದಾನಿಯಲ್ಲಿ ನೋಡುವ ನೆವು ನೋಡುವ ಆ ಒಂದು ಕನಸಲ್ಲಿ ಬೇರೆ ಲಿಂಕ್ ಕೊಟ್ಬಿಟ್ಟು ತಾಮ್ರ ಏನ್ ಅಂತ ಹೇಳಿಲ್ಲ ಆದ್ರೆ ಅಹ್ ಏನಂತ ಹೇಳಿಲ್ಲ ಹಂಗೆ ಮುಗಿಸ್ಬಿಟ್ರು ಆದ್ರೆ ಏನ್ ಹೇಳಿದ್ರು ಈಗ ಆಕಾಶ ಅಂತ ಹೇಳುವಾಗ ಇದೇನೋ ನಮಗೆ ಸೂಚನೆ ಆಗುತ್ತೆ ಆಕಾಶದಲ್ಲಿ ಕಬ್ಬಿನದಂತ ಇರ್ತದೆ ಭೂಮಿ ಹೆಂಗಾಗಿರ್ತದೆ ಅಂತ ತಾಮ್ರವಾಗಿರ್ತದೆ ಅಂತ ಹೇಳಿದ್ರೆ ಅರ್ಥ ಏನು ಏನರ್ಥ ಆ ಇಲ್ಲ ತಾಮ್ರ ದೇವ್ರ ರಾಜ್ಯ ಕಡದಾಕಿ ಆಯ್ತು ಈಗ ಆಕಾಶದಲ್ಲಿ ಆ ರಾಜ್ಯ ಹೆಂಗಿರುತ್ತೆ ಅಂತ ಕೇಳಿದ್ರೆ ಕಬ್ಬಿನ ತರ ಇರ್ತದೆ ಭೂಮಿಯಲ್ಲಿ ಹೆಂಗಿರ್ತದೆ ಅಂತ ಕೇಳಿದ್ರೆ ತಾಮ್ರ ತಾಮ್ರ ಅಂದ್ರೆ ಪರಿಪೂರ್ಣ ಮನುಷ್ಯರ ತನಕ ಅದನ್ನ ಪಟ್ಟಿ ಹಾಕ್ಸಿ ಇಟ್ಟಿರ್ತಾರೆ ಅಷ್ಟೆ ಸೊ ದ ರೂಲಿಂಗ್ ಆಫ್ ಅಯನ್ ಅಲ್ಲಿ ಬರ್ಬೇಕು ತಾಮ್ರದ ಪರಿಪೂರ್ಣದ ಮನುಷ್ಯನ ಇರ್ಬೇಕು ಆವಾಗೆ ಮತ್ತೆ ಯಾರಿಗೇಳ್ರು ನೀನ್ ಮತ್ತೆ ರಾಜ್ಯಕ್ಕೆ ಏನ್ ಮಾಡ್ತೀಯ ನೀನು ಬರ್ತೀಯ ಅಂತ ಹಂಗಾದ್ರೆ ಏನು ದೇವರ ರಾಜ್ಯ ಕಳ್ಕೊಂಡಿರೋರು ಮತ್ತೆ ಅಲ್ಲಿ ಬರೋ ಗಂಟ ಈ ಮರ ಏನಾಗಿತ್ತೆ ವೃಷ ಹಂಗೆ ಕಟ್ಟಾಗಿರ್ತದೆ ಅಂತ ಹೇಳಿ ಅಲ್ಲಿ ನೋಡ್ತೀವಿ ಸರಿ ಇವಾಗ ಒಂದು ವಿಷಯ ನೋಡೋಣ ಏನಂತ ಕೇಳಿದ್ರೆ ದೇವರ ರಾಜ್ಯ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದ್ದು ಆದಮ್ನ ಆದ್ಮೇಲೆ ದೇವರು ಹಾದುಕೊಂಡಿರುವ ಆ ಒಂದು ಬುಡ ನೋವ 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 ಎರಡನೇ ಲೋಕದಲ್ಲಿ ಎಲ್ಲಾ ಮನುಷ್ಯರು ಯಾರ ಮುಖಾಂತರ ಬಂದ್ರು ನೋವನ ಮುಖಾಂತರ ಅದನ್ನು ಕೂಡ ಓದೋಣ ನಮ್ಗೆ ಗೊತ್ತಿದೆ ನೋಡಿ ಆಧಿ ಗಂಟದಲ್ಲಿ ಅಲ್ವಾ ಅದನ್ನ ನಾವಿಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್ ಹ್ಯಾಮ್ ಎಫೆತ್ ಎಂಬವರೇ ಈ ಮೂರು ನೋಹನ ಮಕ್ಕಳು ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರಬ ಉತ್ಪತ್ತಿ ಭೂಮಿಯೆಲ್ಲ ಇವರಿಂದ ಬಂದ್ರು ಈಗ ಎಲ್ಲ ಸಂತತಿ ಯಾರಿಂದ ಬಂದಿರೋ ಎಲ್ಲ ಮೂರ್ ಭಾಗ ಮೂರ್ ಹೇಳಿದ್ರು ಮೂರ್ ಸಂತತಿ ಬಂದ್ರು ಯಾರ್ಯಾರು ಇದ್ರಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಸೆಂಟ್ರಲ್ ಇರೋರು ಯಾರು ಕರೆಕ್ಟ್ ಎರಡನೇ ಅವನು ಅಲ್ವಾ ಯಾಫತ್ತು ದೊಡ್ಡವನು ಹಾಮು ಚಿಕ್ಕವನು ಆದ್ರೆ ಇಲ್ಲಿ ಕೊಟ್ಟಿರೋದು ಏ ಆಡ್ರು ಏನಾಗಿದೆ ಏನಕ್ಕೆ ನೋಡ್ರಿ ಏನಕ್ಕೆ ಅಂತ ಕೇಳಿದ್ರೆ ದೇವರು ಅವರ ಸಿಂಹಾಸವನ್ನು ಮೊದಲು ಕೊಟ್ಟಿದ್ದು ಶೇಮಿಗೆ ಇಸ್ರಾಯೇಲಿಗೆ ಅವ್ರ ಸಿಂಹವನ್ನು ಸಿಂಹಾಸನ ಇಸ್ರಾಯೇಲಿಗೆ ಇಸ್ರಾಯಿಗೆ ಕೊಟ್ಟಿದ್ರು ನೋಡಿ ಅವ್ರ ರಾಜ್ಯ ಅಲ್ಲಿ ಹೋಯ್ತು ಬುಡ ಕಟ್ಟಾಯ್ತು ಆದ್ರೆ ಸಿಂಹಾಸನ ಇರ್ತದೆ ರಾಜ್ಯ ಹೋಯ್ತು ಸಿಂಹಾಸನ ಮಾತ್ರ ಇದೆ ಈ ಸಿಂಹಾಸನ ಹೇಳಿದ್ರು ಸಾಲಮು ಎಲ್ಲಿ ಕೂತ್ಕೊಂತಾನೆ ಅಂತೆ ಯಾರ್ ಸಿಂಹಾಸನದಲ್ಲಿ ಕೂತ್ಕೊಂತಾನೆ ದೇವಿದನ ದೇವರ ಯಹೋವ ದೇವರ ಸಿಂಹಾಸನಲ್ಲಿ ಕೂತ್ಕೊಂಡು ಆಲಿವಣಿಕೆ ಮಾಡೋನು ಆದ್ರೆ ರಾಜ್ಯ ಅವಂದಲ್ಲ ಸಿಂಹಾಸನ ಮಾತ್ರ ಮೊದಲು ಯಾರ ಕೈಲಿ ಕೊಟ್ಟಿದ್ರು ಹೇಳಿದ್ರೆ ಇಸ್ರಾಯಲ್ ಕೈಲಿ ಇಸ್ರಾಯಲ್ ನ ಯಾರ ಕೈಲಿ ಕೊಟ್ಟಿದ್ರು ಯಾರ ಕೈಲಿ ಕೊಟ್ರು ಯಾರು ನೆಕ್ಸ್ಟ್ ಹಾಮ್ ನೋಡಿ ಹಾಮ್ ಅಂತ ಕೊಟ್ಟವ್ರೆ ನೆಕ್ಸ್ಟ್ ಯಾರ್ರಿ ಹಾಮ್ ಹಾಮ್ ಬಂದು ಬ್ಯಾಬಿಲನ ಬ್ಯಾಬಿಲೋನ್ ನೆಮಗಾದ್ನ ಯಾರಿಗೆ ಯಾವ ದೇಶಕ್ಕೆ ಅರಸರು ಬ್ಯಾಬಿಲೋನ್ ಹಂಗಾದ್ರೆ ಹಾಮ್ ಸಂತತಿನ ಅವರು ಹಾಮ್ ಕುಶ್ ಆಮೇಲೆ ನಿಮ್ರೋದ್ ಏನ್ ಕಟ್ಟಿದ್ರು ಬ್ಯಾಬಲ್ ಅಂದ್ರೆ ಅಂದ್ರೆ ಅದೇ ನೋಡಿ ಹಾಮ್ ಸಂತತಿಗೆ ಕೂಡ ಸಿಂಹಾಸನ ಕೊಟ್ಟಿದ್ರು ಕೊನೆಗೆ ಬ್ಯಾಬಿಲೋನ್ ಅರಸಾಳಿದ್ರು ಆಮೇಲೆ ಎಲ್ಲಾ ಹೋಯ್ತು ಆ ಬಿಟ್ಟು ಬಿಟ್ಟು ಯಾಫತಿವಾಗ ಏನ್ ಮಾಡ್ತಾವ್ನೆ ಹಂಗಾದ್ರೆ ದೇವರ ಸಿಂಹಾಸನ ಇವ್ರ ಮೂರ್ ಜನಕ್ಕೆ ಏನಾಯ್ತು ಕೊಟ್ಟಾಯ್ತು ಆಗ್ಲೇ ಈಗಾಗ್ಲೇ ದೇವ್ರು ಈ ಮೂರು ಸಿಂಹಾಸನ ಕೊಟ್ಟು ಏನಾಯ್ತು ಸಹೋದರ ಸಹೋದರಿ ಇವ್ರು ಯಾರು ದೇವರ ಇವಾಗ ಏನ್ ಹೇಳ್ತಾರೆ ದೇವ್ರು ನಾನು ಯಾರಿಗೆ ಪಡ್ತೀನೋ ನನ್ನ ಚಿತ್ತ ಯಾರಿಗೆ ಕೊಡ್ತೀನೋ ಅವನೇ ಬಂದು ಏನ್ ಮಾಡ್ತಾನೆ ಅಲ್ಲಿಗೆ ಹಂಗಾದ್ರೆ ದೇವ್ರ ಚಿತ್ತ ಯಾರಾದ್ರಲ್ಲಿ ಇತ್ತು ಯಾರು ಯಾರು ಬಂದು ಆ ಸಿಂಹಾಸನ ಕೂತ್ಕೊಂತಾರೆ ಅಂತ ನಾವು ನೋ ನೋಡ್ತೀವಿ ಚಿಕ್ಕ ಹಿಂದೆ ರಾಜ್ಯ ರಾಜ್ಯ ನಿಮಕ್ ಕೊಡಲು ಏನ್ ಮಾಡ್ತೀನಿ ಆ ಕೊಡ್ತೀನಿ ಅಂತ ಇವಾಗ ರಾಜ್ಯ ಯಾರು ಬರೋ ತನಕ ಈ ಒಂದು ಬುಡ ಕಟ್ ತನಕ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ರೂಲಿಂಗ್ ಸ್ಟಾರ್ಟ್ ಆಗಂಟಾ ಎಲ್ಲಿ ಇರ್ತದೆ ರೂಲಿಂಗ್ ಯಾವ್ ತರ ಇರ್ತದೆ ರೂಲಿಂಗ್ ನೋಡೋಣ ಓದೋಣ ಅಹ್ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯ ಸ್ವಲ್ಪ ಬೇಗ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಗ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳುವ ಒಂದು ಗಂಡು ಮುಖ ಏನಾಗಿದೆ ಅಂತೆ ಅಂತ ಕೇಳ್ಬ್ರಿ ಕಬ್ಬಿನದ ಹಾಲು ನೋಡ್ಬೇಕಂದ್ರೆ ಸಹೋದರ ಸೆ ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯ ನಾವು ನೋಡಂಗೆ ಏನ್ ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ದೇವರ ರಾಜ್ಯ ಇರ್ತದೆ ನಾವ್ ಅಲ್ಲ ಏನಾಗ್ತಿವಿ ದೇವರಾಜ ದೇವ್ರ ರಾಜ್ಯ ಈ ಲೋಕಕ್ಕೆ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗುವಾಗ ಆ ರಾಜ್ಯ ಯಾವ ತರ ಇರ್ತದೆ ಗೊತ್ತಾ ಕಬ್ಬಿನ ಅಂತೆ ಕಬ್ಬಿನ ಅಂತ ಕೇಳಿದ್ರೆ ಯಾವ ಏನ್ ಏನಿಲ್ಲ ನೀನ್ಗೆಲ್ಲ ಹೇಳ್ಕೊಡೋದಿಲ್ಲ ಬಾಪಾ ನೀನ್ ಇದೆಲ್ಲ ಓದು ಇದೆಲ್ಲ ನೋಡ್ಕೊಂತ ಗೊತ್ತಾಗಲ್ಲ ಓಡಿಯ ಓಟ್ ಓಡಿಯ ಎಟ್ಗೆ ಏನಾಗ್ಬೇಕು ನೀನೆ ಬದ್ಲಾಗಿ ಹುಡುಕೊಂಬೇಕಂತ ಇನ್ನೊಂದು ವಾಕ್ಯ ಕೂಡ ಹೋದನಾ ಪ್ರಕಟಣೆ ಎರಡನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳು ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನೋ ಅವನು ಕಬ್ಬಿಣದ ಕೋಲಿನಿಂದ ಯಾರು ಜಯ ಬರ್ತಾನೋ ಅವನಿಗೆ ಕಬ್ಬಿಣದ ಆಳ್ಕೆ ನಾನು ಏನ್ ಮಾಡ್ತೀನಿ ಹಂಗಾದ್ರೆ ಕೊಡಿಸ್ತೀನಿ ಅಂತ ಹೇಳ್ಬೇಕು ಕಬ್ಬಿನದ ಹಾಳು ಮಾಡೋನು ಇಲ್ ರೂಲ್ ವಿತ್ ಹಯನ್ ರಾಡ್ ಅಂಡ್ ಆಲ್ಸೋ ಹೂ ಓವರ್ಕಮ್ಸ್ ಯಾರು ಸಭೆ ಕೂಡ ಏನಾಗುತ್ತೆ ಅವರ ಒಂದು ಆಳ್ವಣಿಕೆ ಯಾವ ತರ ಇರುತ್ತೆ ಅಂತ ಕೇಳಿದ್ರೆ ಬಂದು ನಾವು ಬ್ರದರ್ ಬನ್ನಿ ಬ್ರದರ್ ಆ ತರ ಅಂತ ಕೇಳಿದ್ರೆ ಇಲ್ಲ ಸಹೋದರ ಸೌಧರಿ ಅಲ್ಲಿ ಒಂದು ನಾವು ಹೇಳುವ ಈ ಸ್ವಾರ್ಥಗಳೆಲ್ಲ ತರ ಇರೋದಿಲ್ಲ ಗಾಡ್ ವಿಲ್ ರೂಲ್ ವಿತ್ ಹಯನ್ ರಾಡ್ ಸೊ ದ ಹೆವೆನ್ ರೀ ಹೆವೆನ್ಲಿ ರೂಲ್ ಯಾವ್ ತರ ಇರುತ್ತೆ ಅಂತ ಕೇಳಿದ್ರೆ ಕಬ್ಬಿನ ಅಂತ ಹೇಳಿ ಆಮೇಲೆ ಕೆಳಗೆ ಓದುವಾಗ ಮಣ್ಣಿನ ಮಡಿಕೆಗಳು ಮಣ್ಣಿನ ಮಡಿಕೆಗಳು ಹೊಡೆಯುವಂತೆ ಮಡಿಕೆಗಳನ್ನ ಹೊಡೆಯುವಂತೆ ಇರುತ್ತೆ ಅಂತ ಕೇಳಿದ್ರು ಈ ತರ ಇರ್ತಾವ ಇವಾಗ ನೋಡ್ಬೇಕಾದ್ರೆ ಕುಂಬಾರ ಕುಂಬಾರ ಮುಂಚೆ ಏನ್ ಹೇಳಿದ್ರು ನೀವಲ್ಲ ದೇವ್ರ ಕೈಯಲ್ಲಿ ಯಾವ ತರ ಇದ್ದೀರಾ ಜೇಡಿ ಡಿ ಮನ್ತರ ನಿನ್ನ ಹಂಗೆ ಇವಾಗ ಅದನ್ನ ಮಾಡಿರೋದನ್ನ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ಸೇರಿಗೆ ನೀನ್ ಬಂದಿಲ್ಲ ಅಂದ್ರೆ ನಿನ್ಗೆ ಒಡದ್ ಅದನ್ನ ಪರಿಸ್ಥಿತಿ ಆಮೇಲೆ ಇದು ಅಷ್ಟ ಹ್ಮ್ ಪ್ರಕಟಣೆ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಆತನು ಅವರನ್ನು ಕಬ್ಬಿಣದ ಕೋಲಿಯಿಂದ ಆಳುವನು ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟೆಯಲ್ಲಿ ತರ ಇರುತ್ತೆ ಅಂತ ಹೇಳಿ ಅದನ್ನ ನೋಡ್ತೀವಿ ಸರ್ ಹಂಗಿರುವಾಗ ಸಹೋದ್ರೆ ನಾವು ಈ ಒಂದು ವಿಷಯ ನೋಡ್ಬೇಕಾದ್ರೆ ಯಾವ ತರ ಇರುತ್ತೆ ಅಂತ ಹೇಳುವಾಗ ಕಬ್ಬಿಣದ ಆಳಕ್ಕೆ ಇರುತ್ತದೆ ಹಂಗಾದ್ರೆ ಭೂಮಿ ಹೆಂಗಿರ್ತದೆ ಅನೇಕ ವಾಕ್ಯಗಳಿದೆ ಏನ್ ವಾಕ್ಯ ಎಲ್ಲರೂ ಮನುಷ್ಯನು ಬಾ ಏನ್ ಮಾಡೋಣ ಇನ್ನೊಬ್ಬನ ನಿಮಗೆ ಬಂದು ನೀನು ಯಾಗಿದ್ಯಾ ಅಂತ ಯಾರು ಕೇಳಲ್ಲ ಅಂತೆ ನೀನು ಆ ರಾಜ್ಯದಲ್ಲಿ ಬರುವ ರಾಜ್ಯದಲ್ಲಿ ನಿನ್ನ ನೋಡ್ಬಿಟ್ಟು ಬದರ್ ಹೆಂಗಿದ್ಯಾ ಯಾ ಅಂತ ಯಾರು ಕೇಳಲ್ಲ ಅಂತ ಯಾಕೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಅಂತೆ ಅಲ್ಲಿ ಏನಿರಲ್ಲ ನಮ್ಗೆ ಗೊತ್ತಿದ್ಯಾ ಎಲ್ಲ ಮನುಷ್ಯರ ಒಂದು ಹೃದಯದಲ್ಲಿ ಇರುವ ಜನರಾಗಿರ್ತಾರೆ ಮನುಷ್ಯರು ಇವಾಗ ನಾವೆಲ್ಲ ನಿಜವಾಗ್ಲು ಪ್ರಾಣಿನೇ ನಾವು ಇರ್ತೀವ ಖಂಡಿತ ನಾವ್ ಯಾವತರ ಇರ್ತೀವಿ ಪ್ರಾಣಿ ತರನೇ ಒಂದು ಮೃಗ ತರನೇ ಇರ್ತೀವಿ ಎಲ್ಲಿ ತನಕ ಇವಾಗೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಮೃಗ ನೋಡ್ಬೇಕಾದ್ರೆ ಮೃಗದಲ್ಲಿ ಯಾವ್ದ್ರಲ್ಲಿ ಕೈ ಇಟ್ಟರೆ ಕೋಪ ಬಂದ್ಬಿಡ್ತದೆ ಅಂತ ಕೇಳಿದ್ರೆ ಅದು ಮಾಡೋ ಊಟದಲ್ಲಿ ಊಟ ಮಾಡ್ತಿದ್ರು ಕೈ ಇಟ್ಟರೆ ಏನಾಗುತ್ತೆ ಅದಕ್ಕೆ ಬೆಕ್ಕು ಆದ್ರೆ ಕೂಡ ಸರಿ ಕೈ ಇಟ್ಟು ಚಿಕ್ಕ ಬೆಕ್ಕು ಆದ್ರೆ ಕೂಡ ಸರಿ ಅದನ್ನು ಹೋಗಿ ನೀವು ಏನಾದ್ ತೆಗೆದ್ಬಿಡು ನಿನ್ನ ಏನಾಗುತ್ತೆ ಹೊಡಿತೆ ನಾವು ಆ ತರ ಹೊಡಿತೀವಾ ಇಲ್ಲ ಆದ್ರೆ ನಮ್ ಸೈಟಲ್ಲಿ ಬೇರೆಯವ್ರು ಕಟ್ಬಿಟ್ರೆ ಬಿಟ್ಬಿಡ್ತೀವ ಏನ್ ಮಾಡ್ತೀವಿ ಹುಲಿ ತರ ಏನ್ ಮಾಡಿಡ್ತೀವಿ ನೋಡಿ ನಮ್ಮ ನಮ್ಮ ಒಂದು ಗುಣ ಈ ತರ ಇದೆ ಇವಾಗ ನೋಡಿ ಎಲ್ಲ ಎಲ್ಲ ರಾಜಕೀಯಗಳು ಏನ್ ಮಾಡ್ತಾರೆ ನಾನು ಯಾರು ಗೊತ್ತಾ ಮನುಷ್ಯನ ಬಿಟ್ಬಿಟ್ಟು ಅವನು ಒಂದ್ ಸಿಂಹ ಒಂದು ಫೋಟೋ ಏನ್ ಮಾಡಿಡ್ತಾನೆ ನಾನು ಸಿಂಹ ಅವ್ನು ನೋಡಿ ಅವನ್ ಎಮ್ಮೆ ನೋಡು ಹೇಳ್ತಾನೆ ನಾನು ಯಾರ್ ಗೊತ್ತಾ ನಾನು ಸಿಂಹ ನಾನು ಹುಲಿ ಅಂತ ಹೇಳಿ ಎಲ್ಲ ಆಗ್ತಾನೆ ಅವ್ನ್ ಗೊತ್ತಿಲ್ಲ ಅವ್ನ ಮೃಗಕ್ಕೆ ಎಲೆ ಆಗಿದ್ದಾನೆ ಅವನು ನೋಡಿ ನಾವು ಕೂಡ ಹೇಳ್ತೀವಿ ನೋಡು ನನ್ ಕೋಪ ಎಕ್ಸ್ಪರ್ಟ ನಿನಗೆ ನನ್ನ ಒಳಗೆ ಏನೈತೆ ಒಂದ್ ಮೃಗ ಐತೆ ನೋಡ್ರಿ ಹೇಳ್ತೀವಿ ನಾವು ಒಂದ್ ಮೃಗ ಐತೆ ನನ್ ಕೋಪ ಬಂದ್ರೆ ಅದು ಹೊರಗಡೆ ಬಂದ್ಬಿಡ್ತದೆ ಹಂಗಂದ್ರೆ ನಾವ್ ಯಾವಾಗ ರೆಟ್ಟಿ ಲೆಕ್ಕಕ್ಕೆ ಇಳಿದಿದೀವಿ ಅಂತ ಕೇಳಿದ್ರೆ ಇವೆಲ್ಲ ಹೋಗ್ಬಿಡ್ತಿದ್ದ ಸಹೋದರ ಸಹೋದರಿ ನಾವ್ ಹೆಂಗಿರ್ತೀವಿ ಅಂತ ಕೇಳಿದ್ರೆ ಮನುಷ್ಯನ ಹೃದಯದಲ್ಲಿ ಒಬ್ರು ಪ್ರೀತಿ ಮಾಡುವ ಲೆಕ್ಕಕ್ಕೆ ನಾನ್ ಏನ್ ಏನಾಗ್ತೀವಿ ಅಂತ ಕೇಳಿದ್ರೆ ದೇವರ ಮಹಿಮೆ ಅಂತ ಹೋದಷ್ಟ್ ಕೀರ್ತನೆ ನಲವತ್ತೆರಡನೇ ಅಧ್ಯಾಯಿ ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾ ಕಾಲವು ಪ್ರಾಣ ಪ್ರಣಾಮವಿರಲಿ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ ಆಮೇಲೆ ಆ ಭೂಮಂಡಲ ಇರುವ ಎಲ್ಲವೂ ಏನಾಗಿರ್ತದೆ ಅಂತ ಕೇಳಿದ್ರೆ ಆ ತುಂಬಿರ್ತದೆ ಅಂತ ಕೇಳ ಇದೆಲ್ಲ ಓದೋದ್ ಬೇಡ ನಮ್ಗೆಲ್ಲ ಅನೇಕ ವಿಷಯಗಳು ಏನಾಗ್ತಿರ್ತಿವಿ ಈ ಇಪ್ಪತ್ತನೇ ಹದಿಯ ಪ್ರಕಟಣೆ ಇಪ್ಪತ್ತನೇ ಹದಿಯ ಒಂದರಿಂದ ಮೂರ್ ತನಕ ಇವೆಲ್ಲ ನಾವು ಆ ಆತರ ಯಾವ ತರ ಇರ್ತದೆ ಅಂತ ಕೇಳಿದ್ರೆ ಈ ಒಂದು ದೇವರ ಒಂದು ರಾಜ್ಯದಲ್ಲಿ ಈ ತರ ಒಂದ್ ಸಂತೋಷ ಯಾವಾಗ ನೋಡಿದ್ರೆ ಟೂರ್ ಹೊಡಿಬಹುದು ಆತರ ಅನ್ಕೊಂಬಿಡ್ರಿ ಅವಾಗ ಕೇಳಿದಂಗೆ ಕ್ರಿಕೆಟ್ ಇದೆಯಾ ಸಿನಿಮಾ ಥಿಯೇಟರ್ ಇದೆಯಾ ಆ ತರ ಇದೆಯಾ ಅಂತ ಕೇಳ ಅದು ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ ಅದೇ ಹೇಳ್ತಾರೆ ಯು ಆರ್ ನಾಟ್ ಸೀನ್ ದ ಗ್ಲೋರಿ ಅಂತ ಹೇಳಿದ್ರೆ ಆ ತರ ನೀವು ಇದನ್ನ ನೀವ್ ಏನ್ ಹೇಳ್ತೀರಾ ಈ ತರ ಇದ್ರೆ ಚೆನ್ನಾಗಿ ರಚ ಬಿಟ್ರೆ ಒಂದ್ ಸಮರ್ ಗೆ ಎಲ್ಲಿ ಹೋಗ್ಬಿಡೋಣ ಹೋಗಿ ಇದು ನಾವು ವಿ ಆರ್ ನಮ್ ಲೆಕ್ಕ ಇದು ದೇವರಿಟ್ಟು ಮಹಿಮೆ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಾರೆ ಇಟ್ ಈಸ್ ಸಮಥಿಂಗ್ ವೆರಿ ಗ್ರೇಟ್ ಅವ್ರ ಕೈಯಿಂದ ಇದ್ದು ಮೇಲೆ ಮನುಷ್ಯನ ಒಂದು ರೀತಿಯಲ್ಲಿ ಏನಾಗ್ತಾನೆ ಅಂತ ಕೇಳಿದ್ರೆ ಆಗ್ತಾನೆ ಅಂತ ನೋಡ್ತೀವಿ ಸರಿ ಅಲ್ಲಿ ನೋಡ್ಬೇಕಾದ್ರೆ ಸಹೋದರ ಸೌದ್ರೆ ಕೊನೆಗೆ ಆ ನಾವು ಕೆಲವು ಆ ಬುಡ ಏನಂತ ನೋಡಿದ್ವಿ ಎಬ್ಬಿನಿ ಏನಂತ ನೋಡಿದ್ವಿ ಆಶೀರ್ವಾದ ಬುಡ ಅಂತ ಕೇಳಿದ್ರೆ ದೇವರ ರೂಟ್ ಆ ರೂಟು ದೇವರ ಒಡಂಬಡಿಕೆ ಒಡಂಬಡಿಕೆ ನೋವಿಂದ ಬಂತು ಶೇಮಿಗೆ ಹೋಯ್ತು ಶೇಮ್ ಮುಖಾಂತರ ಅಬ್ರಹಂ ಬಂತು ಅಬ್ರಹಂ ಮುಖಾಂತರ ಇಜಾಕ್ ಬಂತು ಇಜಾಕ್ ಮುಖಾಂತರ ಯಾರು ಬಂತು ಜೇಕಬ್ ಬಂತು ಜೇಕಬ್ ಮುಖಾಂತರ ಇಸ್ರೇಲಲ್ಲಿ ಯೂದಾಕ್ ಬಂತು ಯೂದಾ ಮುಖಾಂತರ ಯೇಸು ಕ್ರಿಸ್ತನ್ಗೆ ಬಂತು ಯೇಸು ಮುಖಾಂತರ ಯಾರು ಬಂತು ಸಭೆಗೆ ಬಂದು ನೋಡ್ರಿ ಅದು ಕೂಡ ಅದು ಬಿಟ್ರೆ ಕೂಡ ಅದೇ ಲೈಫ್ ಏನಾಗಿದೆ ದೇವರ ಒಡಂಬಡಿಕೆ ಇನ್ನ ತನಕ ಅದು ಇದೆ ಲೈಫ್ ಇದೆ ಎಲ್ಲಿ ತನಕ ರಾಜ್ಯ ಪರೋ ತನಕ ಇಬ್ನಿ ಇದನಿ ಹಂಗಿರ್ತದೆ ಅಂತ ನೋಡಿದ್ವಿ ಅದನ್ನು ನೋಡ್ಬಿಟ್ವಿ ಕೊನೆಗೆ ನಾನು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ನೆಬಕಾದ್ ನೇಸರ ಅವನು ಮನುಷ್ಯನಾಗಿ ಅವನು ಕೆಲಕ್ ಬಿದ್ದ್ಮೇಲೆ ಮೃಗದ ಆದ್ಮೇಲೆ ಅವನ ಕೂದ್ಲು ಹೆಂಗಿತ್ತಂತೆ ಅಲ್ವಾ ಅದು ಕರೆಕ್ಟಾ ಹದ್ದು ಈಗಲ್ ಹದ್ದು ತರ ಇತ್ತಂತೆ ಅವಲ್ಲ ಯಾಕಪ್ಪ ಹದ್ದು ಅಂತ ಹೇಳ್ಬಿಟ್ರು ಅವ್ರಿಗೆ ಅಂತ ಹೇಳಿದ್ರೆ ಹದ್ದು ಆಗಿದ್ದ ವಾಕ್ಯ ಕೊನೆಗೆ ನಾವು ಒಂದು ಓದಿವಿ ನೀವೆಲ್ಲ ಮಾಡ್ಬೇಕಂದ್ರೆ ಏನೆಲ್ಲ ಬಿಡ್ಬೇಕು ದುಷ್ಟದ ಏನೆಲ್ಲ ಬಿಡ್ಬೇಕು ಅಂತ ಹೇಳಿದ್ರು ನಾಲ್ಕು ಮೂರ ಹ ಆದ ಕಾರಣ ಅರಸೆ ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆ ಆಗಲಿ ನೀನು ಧರ್ಮವನ್ನು ಆಚರಿಸಿ ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು ನಾಶಗೊಳಿಸು ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು ಧ್ವಂಸ ಮಾಡು ಇವೆಲ್ಲ ಮಾಡಿದ್ರೆ ನೀನ್ ಮತ್ತೆ ಏನಾಗ್ತೀಯಾ ಬರ್ತೀಯ ಇದಕ್ಕೆ ಏನ್ ಹೇಳ್ಬಿಟ್ರು ಅವನು ಅವನ ಒಂದು ಕೂದಲು ಹೆಂಗಿತ್ತಂತೆ ಯಾಕೆ ಹದ್ದು ಅಂತ ಹೇಳಿದ್ರು ಅಂತ ಇದನ್ನ ಬೈಬಲ್ ನಮಗೆ ಎವಿಡೆನ್ಸ್ ಕೊಡ್ತದೆ ಏನ್ ಎವಿಡೆನ್ಸು ನೋಡ್ಬೇಕಾದ್ರೆ ಹದ್ದು ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ ಹದ್ದಿನ ಎಷ್ಟು ಹದ್ದಿನ ಆಯ್ಸು ಎಷ್ಟು ಸಾಕು ನಲವತ್ತು ಫಾರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಹಂಗೆ ವಯಸ್ಸಾದ್ಮೇಲೆ ಅದು ಊಟ ಮಾಡಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಇದೆಲ್ಲ ಬೆಳೆದಿರ್ತದೆ ಇದು ಒಂದು ಜಾಗಕ್ಕೆ ಕೂತ್ಕೊಂಡು ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಊಟ ಮಾಡಕ್ಕಾಗ ಅದನ್ನ ಆಹಾರ ಏನು ತಿಂದಿರಾ ಅಲ್ಲಿ ಹೋಗಿ ಕೂತ್ಕೊಂಡು ಅದು ಮನಸ್ಸಲ್ಲಿ ಹೋಗಿ ಮತ್ತೆ ಅದು ಉಸಿರ ಲೈಫ್ ಬರ್ಬೇಕು ಅಂತ ಹೇಳಿ ಅದನ್ನು ಉಸಿರು ಬರ್ಬೇಕು ಅಂತ ಕೇಳಿ ಮತ್ತೆ ಪುನರ್ತನ ಆಗಿ ಇರ್ಬೇಕು ಅಂತ ಅದೇನ್ ಮಾಡ್ತ ಗೊತ್ತಾ ಅದನ್ನ ಅದ್ ಬಾಯಿ ಇದೆಯಲ್ಲ ಅದನ್ನ ಹೋಗಿ ಬಂಡೆದಲ್ಲಿ ಒಡೆದು ಅದನ್ನು ಮುರಿದಾಕತ್ತೆ ಅಂತೆ ಮುರಿದು ಬಿಟ್ಟು ಈಗ ರೆಕ್ಕೆ ಇದೆಯಲ್ಲ ಮೇಲೆ ಇರುವ ರೆಕ್ಕೆಗಳೆಲ್ಲ ಅದೆಲ್ಲ ಕಿತ್ ಬಿಡ್ತದಂತೆ ಕಿತ್ ಬಿಟ್ಟು ಆ ಉಗುರುಗಳ ಉಗುರುಗಳೆಲ್ಲ ಕಿತ್ತು ಬಿಡ್ತದೆ ಅಂತೆ ಯಾವುದೂ ಇಲ್ಲ ಎಲ್ಲ ಫುಲ್ಲು ಯಾವ ತರ ಇರುತ್ತೆ ಅಂತ ಕೇಳಿದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಎ ನೇಕಡ್ ಒಂದು ಇಲ್ಲ ಅದೇ ತರ ಏನಾಗುತ್ತೆ ಅಂತ ಕೇಳಿದ್ರೆ ನೈಂಟಿ ಡೇಸು ತೊಂಬತ್ತು ದಿವಸ ಅದ ಜಾಗದಲ್ಲಿ ನಿಂತ್ಕೊಂಡು ಆಹಾರ ಇಲ್ಲ ಏನಿಲ್ಲ ಎಂತದೂ ಇಲ್ಲ ಎಂತ ತಿನ್ನಲ್ಲ ಒಂದೇ ಒಂದು ಮನಸ್ಸಲ್ಲಿ ಮನ್ಸಲ್ಲಿ ನಂಬಿಕೆ ಮಾತ್ರ ಮತ್ತೆ ಏನಾಗುತ್ತೆ ಬಲ ಬರುತ್ತೆ ಅಂತ ಬರೀ ನಂಬಿಕೆ ಮಾತ್ರ ಇಟ್ಟುಕೊಂಡು ಏನಾಗುತ್ತೆ ಅಂತ ಕೇಳಿದ್ರೆ ಸೋದರ ಸಹೋದರಿ ಸ್ವಲ್ಪ ಮೆತ್ತಿಗೆ ಆ ಕೊನೇ ರಕ್ತ ಇರೋ ಗಂಟ ಅದು ಉಸಿರಿರುತ್ತಂತೆ ಮತ್ತೆ ಅದನ್ನ ಶುರುವಾಗಿ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲ ಮತ್ತೆ ಬೆಳೆದು ಇನ್ನು ಮತ್ತೆ ನಲ್ವತ್ತೈದು ವರ್ಷ ಬಾಳುತ್ತಂತೆ ಫಾರ್ಟಿ ಫೈವ್ ಇಯರ್ಸ್ ಟೋಟ್ಲಿ ಏಯ್ಟಿ ಫೈವ್ ಇಯರ್ಸ್ ಇರುತ್ತಂತೆ ಅದು ಮತ್ತೆ ಬರುತ್ತಂತೆ ವಾಕ್ಯದಲ್ಲಿ ಹೇಳ್ತಾರೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಅದು ಹಳೆ ಬಲ ಹೋಗಿ ಇವ್ರಿಗೆ ಏನ್ ಬರುತ್ತಂತೆ ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಯಾವ ತರ ಬೆಳಿತಾರೆ ಅಂತ ಕೇಳಿದ್ರೆ ಮತ್ತೆ ಅದೇ ತರ ನಮ್ಗೆ ಹೇಳ್ತಾರೆ ನೀನು ಮತ್ತೆ ಆ ಒಂದು ಜಾಗಕ್ಕೆ ಬರ್ಬೇಕಂದ್ರೆ ದೇವರ ಒಂದು ಕೃಪೆ ದೇವರ ಒಂದು ಆಶೀರ್ವಾದಕ್ಕೆ ಬರ್ಬೇಕಂದ್ರೆ ನಮ್ಮಲ್ಲಿ ಬಿಡ್ಬೇಕಾಗಿರೋದು ಅನೇಕ ವಿಷಯಗಳೇವೆ ನಾವೇ ಕಿತ್ತಾಗ್ಬೇಕು ಅದ್ ಹೆಂಗ್ ಕಿತ್ತಾಗತ್ತೆ ಓಡ್ದಾಕಿ ಅದು ದೇವರು ನಾವ್ ಏನ್ ದೇವ್ರೆ ಒಂದು ನಮ್ಮನ್ನ ಆಶೀರ್ವದಿಸ್ತೀಯಾ ನಾನ್ ಹಿಂಗಾಗ್ತೀನಿ ಅಂತ ಅಲ್ಲ ನಾವ್ ಏನ್ ಮಾಡ್ಬೇಕು ಇರುವ ಎಲ್ಲಾ ಓಡ್ದು ಕಿತ್ತಾಕ್ಬೇಕು ನಮ್ಮಲ್ಲಿ ಎಲ್ಲಾ ಬಿಡ್ಬೇಕು ಇದು ಹದ್ದು ನೋಡ್ಬೇಕಾದ್ರೆ ಅದರ ಅದನ್ನು ಕ್ವಾಲಿಟಿ ಬಹಳ ಒಂದು ಮುಖ್ಯ ಬೇರೆ ಯಾವ್ದಿಲ್ಲ ಇಂಥದ್ದು ಇದು ಮಾತ್ರ ಎಲ್ಲರೂ ಕಾಗೆ ಆಗ್ಲಿ ಆಮೇಲೆ ಪಾರ್ವೆಲ್ ಆಗಲಿ ಇವೆಲ್ಲ ಗುಂಪು ಗುಂಪಾಗಿ ಹೋಗುತ್ತೆ ನೋಡಿದ್ರಾ ಎಲ್ಲ ಹಾರತ್ತೆ ಯಾವತ್ತಾದ ಹದ್ದು ಗುಂಪು ಗುಂಪಾಗಿ ಹೋಗಿರೋದು ನೋಡಿದ್ರೀಗ ಹೋಗೋದೇ ಇಲ್ಲ ಯಾಕೆ ಒಬ್ರು ಇಟ್ರೆ ಮೇಲೆ ಹೋಗೋಕ್ಕಾಗುದಿಲ್ಲ ಅಲ್ವಾ ಗುಂಪಾಗಿ ಬಂದ್ರೆ ಏನಾಗಲ್ಲ ಮೇಲೆ ಆರಕ್ಕೆ ಆಗೋದಿಲ್ಲ ಆದ್ರಿಂದ ಏನ್ ಮಾಡುತ್ತೆ ಅದನ್ನ ನಂಬೋದೇ ಇಲ್ಲ ಇವ್ರು ಯಾರನ್ನ ನಂಬೋದೇ ಇಲ್ಲ ಇದು ಮಾತ್ರ ಹಾರತ್ತೆ ಅದಕ್ಕೆ ಕೇಳಿದ್ರು ನೀವೆಲ್ಲ ಯಾವ ತರ ಅಂತ ಹೇಳ್ಬಿಟ್ರು ನಮ್ಮನ್ನ ನೋಡಿ ಆದ ತರ ಮಳೆ ಬಂದ್ರೆ ಎಲ್ಲಾ ಎಲ್ಲಾ ಪಕ್ಷಿಗಳು ಹೋಗಿ ಎಲ್ಲ ಹೋಗಿ ಸೇರ್ಕೊಂಡು ಮಳೆ ನಂದಿರ ಇರ್ತದೆ ಆದ್ರೆ ಇದು ಮಾತ್ರ ಕ್ವಾಲಿಟಿ ಏನ್ ಗೊತ್ತಾ ಆ ಮೇಘ ಇದೆಯಲ್ಲ ಮೇಘನ ಏನ ಮೋಡ ಆ ಮೋಡಕ್ಕೆ ಮೇಲೆ ಹೋಗ್ಬಿಡುತ್ತೆ ಮಳೆ ಇಲ್ಲಿ ಬರ್ತಾ ಇದ್ರೆ ಇವರಲ್ಲಿ ನಂದೋಗ್ತಾರೆ ಇದು ಏನಾಗುತ್ತೆ ಇದಕ್ಕಿಂತ ಮೋಡ ಮೇಲೆ ಹೋಗಿ ಅಲ್ಲಿ ನಂದಿರ ಅಲ್ಲಿ ಇರ್ತದೆ ದೇವರ ಒಂದು ಆಶೀರ್ವಾದದಿಂದ ಈ ಹದ್ದು ಇರ್ತದೆ ಅಂತೆ ಇಂಥದ್ದು ನಮಗೆ ಹೇಳ್ತಾರೆ ಯು ಹ್ಯಾವ್ ಟು ಬಿ ಅದೇ ತರ ನಬುಕ್ ಅದ್ ನಜರ್ ಇವೆಲ್ಲಾ ಬಿಟ್ಟ ಮೇಲೆ ಮತ್ತೆ ಎಲ್ಲಿಗ್ ಬಂದ್ರಂತೆ ಕೊನೆಗೆ ಈ ವಾಕ್ಯ ಓದಿ ಮುಗಿಸ ಅನೇಕ ಕಾರ್ಯಗಳಿದ್ರೆ ಕೂಡ ನಾವು ಕೆಲ್ಸ ಸ್ವಲ್ಪ ಕೆಲ್ಪ ಸ್ವಲ್ಪ ಹಿಂಟ್ ಮಾತ್ರ ಕೊಟ್ಟಿದ್ದೀವಿ ದಾನಿ ಎಲ್ಲ ಈ ವಿಷಯ ಮಾತ್ರ ಓದ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ ದಾನಿಯ ನಾಲ್ನ ನಾಲ್ಕನೇ ಇದೆಯಾ ಮೂವತ್ನಾಲ್ಕಿಂದ ಕೆಲವು ವಾಕ್ಯಗಳು ಆ ಕಾಲವು ಕಳೆದ ಮೇಲೆ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು ಆತನ ಆಳಿಕೆಯು ಶಾಶ್ವತ ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು ಮನುಷ್ಯ ಈಗ ಯಾವಾಗ ಅರ್ಥ ಮಾಡ್ಕೊಂತಾನೆ ಮನುಷ್ಯ ಅಂತ ಕೇಳಿದ್ರೆ ಬಿದ ಮೇಲೆ ದೇವರ ರಾಜ್ಯಲಾನ್ ಮನುಷ್ಯ ಅರ್ಥ ಮಾಡೋ ಕಂತ ಇದು ನೆಕ್ಸ್ಟ್ ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು ಕೈ ಯಾರು ಏನ್ ಮಾಡಕ್ಕಾಗಲ್ಲಂತೆ ವಾಕ್ಯ ಒಂದಿದೆ ಈ ಕ ಅವರು ಕೈ ಮುಚ್ ಮಚ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ ಯಾರು ತೆಗೀಕಾಗಲ್ಲ ಅದೇ ತೆಗೆದು ಬಿಟ್ರೆ ಯಾರು ಏನ್ ಮಾಡಕ್ಕಾಗಲ್ಲ ಹಂಗಾದ್ರೆ ದೇವರ ಚಿತ್ತ ಅವರು ಒಂದ್ಸತಿ ಅಂತ ಮಾಡ್ಬಿಟ್ರೆ ಅದನ್ನ ಯಾರು ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಯಾರು ಅವ್ರಿಗೆ ಏನಂತೆ ಕೇಳಲಾರೋರು ಅಂತ ಹೇಳ್ಬಿಟ್ರು ಯಾರು ಏನ್ ಮಾಡಕ್ಕಾಗಲ್ಲ ಈ ಆಸ್ ಎ ಪ್ಲಾನ್ ಗಾಡ್ ಇಸ್ ಹ್ಯಾವಿಂಗ್ ಎ ಪ್ಲಾನ್ ಒಂದು ಒಂದು ಯೋಜನೆ ಇದೆ ಆ ಯೋಜನೆದಲ್ಲಿ ನಾವೆಲ್ಲಾ ಇದ್ದೀವಿ ಅವ್ರು ಏನ್ ತೀರ್ಮಾನ ಮಾಡಿದ್ರು ಅದನ್ನ ಏನಾಗುತ್ತೆ ನಡದೆ ನಡೆಯುತ್ತೆ ಕೊನೆಗೆ ಕೊನೆ ವಾಕ್ಯ ಇನ್ನೊಂದು ವಾಕ್ಯ ಇದೆ ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು ನನ್ನ ಮೈಮಿಯು ಅತ್ಯಧಿಕವಾಯಿತು ಏನು ಮಾಡ್ರು ಇವ್ರು ಹೆಂಗ್ ಬಂದ್ರು ಅದೇ ತರ ಮನುಷ್ಯನ ಕೂಡ ಏನ್ ಮಾಡ್ತಾನೆ ಮತ್ತೆ ರಾಜ್ಯವನ್ನು ಬಂದು ಅವನಿಗೆ ಸಿಗೋದ ನೋಡ್ತೀನಿ ಇದೆಲ್ಲ ಅವನು ಆ ದೇವರ ಮಹಿಮೆ ಏನಂತ ಅವಾಗ ಅವನಿಗೆ ಅರ್ಥ ಆಯ್ತು ಕೊನೆಗೆ ಕೊನೆಗೆ ಫಿನಿಶ್ ಈಗ ನೆಪಕು ನೇಸರನಾದ ನಾನು ಪರಲೋಕ ರಾಜನನ್ನು ಹೊಗಳಿಕೊಂಡಾಡಿ ಕೊಂಡಾಡಿ ಕೀರ್ತಿಸುತ್ತೇನೆ ಕೀರ್ತಿಸ್ತೀನಿ ಆತನ ಕಾರ್ಯಗಳೆಲ್ಲ ಸತ್ಯ ಆತನ ಕಾರ್ಯಗಳೆಲ್ಲ ಯಾರು ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಗೊತ್ತ ಸಹೋದರ ಸಹೋದರಿ ಸಾಮಾನ್ಯವಾದ ಅಲ್ಲ ಅರಸನಾಗಿ ಕೂತ್ಕೊಂಡು ರಾಜ್ಯವನ್ನು ಹಾಲಿಕೆ ಮಾಡಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನಂತ ಗೊತ್ತು ಯುದ್ಧ ಅಂದ್ರೆ ಏನಂತ ಗೊತ್ತು ಬೇರೆ ದೇಶ ಎಂದ್ರ ಏನಂತ ಗೊತ್ತು ಅವರೆಲ್ಲ ನೋಡಿಕೊಂಡು ಆ ಸಿಂಹಾಸನ ಆ ಇಟಲ್ಲಿ ಕೂತ್ಕೊಂಡು ಮೇಲೆ ಅವ್ನು ಏನು ಅರ್ಥ ಮಾಡ್ಕೊಂಡ ಅಂತ ಕೇಳಿದ್ರೆ ನಾನಲ್ಲಪ್ಪ ಮೇಲೆ ಒಬ್ಬನಿ ಇದ್ದಾನೆ ಅಂತ ನೋಡಿ ಇದೆಲ್ಲ ಕ್ರಿಸ್ತಿಯರ್ ಕ್ರಿಸ್ತವರ್ಗ ಮಾತ್ರ ಇಲ್ಲ ಬೇರೆ ಅರಸರುಗಳಿಗೆ ರೆಕಾರ್ಡ್ ಇವಾಗ ಸಿಕ್ಕಿದೆ ಈ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಯಾವಾಗ ಸಿಕ್ತು ಯಾಕಂದ್ರೆ ಇದ್ರ ನೆವು ಕಾರ್ನೇಜ್ ಬಗ್ಗೆ ಆಕ್ಚುಲಿ ಒಂದು ಯಾವ್ದೊಂದು ಇಷ್ಟಿ ಇರ್ಲಿಲ್ಲ ಅಂತ ಮುಂಚೆ ಇವಾಗ ಸಿಕ್ತು ಇವಾಗ ಅದ್ರಲ್ಲಿ ಏನ್ ಬಿಡ್ತು ಏನ್ ಸಿಕ್ಕಿತ್ತು ಇದ್ರಲ್ಲಿ ಅಂತ ಹೇಳಿದ್ರೆ ಈ ವಾಸ್ ಇನ್ಸೈನ್ ಫಾರ್ ಸಮ್ ಇಯರ್ ಸಮ್ ಡೇಸ್ ಅಂತ ಕೊಟ್ಟಿದ್ದಾರೆ ಅವನು ಇನ್ಸೇನ್ ಅಂದ್ರೆ ಮನುಷ್ಯನಾಗಿ ಬಿಟ್ಟು ಅವನು ಏನಾಗಿದ್ದ ಅವನು ಉಜ್ಜಿನ ತರ ಏನಾಗಿದ್ದ ಕೆಲವು ಕೆಲವು ಕಾಲ ಇದ್ದ ಅಂತ ಆಮೇಲೆ ಕಣ್ಣು ಫಿನಿಶ್ ಮಾಡಿಸ್ತಾರೆ ನಾನು ಪರಲೋಕ ರಾಜನನ್ನು ಹೊಗಳಿಕೊಂಡಾಡಿ ಕೀರ್ತಿಸುತ್ತೇನೆ ಆತನ ಕಾರ್ಯಗಳೆಲ್ಲ ಸತ್ಯ ಆತನ ಮಾರ್ಗಗಳೆಲ್ಲ ನ್ಯಾಯ ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲ ಕೊನೆ ಫಿನಿಶ್ ಮಾಡಿ ಸೊಕ್ಕೆಯಿಂದ ನಡೆಯವನ್ನು ತಗ್ಗಿಸಬಲ್ಲ ತಗ್ಗಿಸಿ ಬಲ್ಲವನು ಇವಾಗ ವಾಕ್ಯ ನಾವು ಯಾವ್ದನ್ನ ನೋಡ್ತೀವಿ ನ್ಯಾನೋತ್ ಇಪ್ಪತ್ತೊಂಬತ್ತನೇ ಅಧ್ಯಾಯ ನಾವು ಓದಿವಲ್ಲ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಮನುಷ್ಯನನ್ನು ದೀನಸ್ಥಿತಿಗೆ ದಿನ ಸ್ಥಿತಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಆಮೇಲೆ ಮನುಷ್ಯನು ದೀನಸ್ಥಿತಿಗೆ ತರುವುದು ಆಮೇಲೆ ಮಾನವನು ಪಡೆಯುವನು ಪಡೆಯುವನು ಇದು ಯಾರಿಗೆ ಹೋಗು ಕರೆಕ್ಟ್ ಆಗಿ ಯಾರು ಸೂಟ್ ಆಗುತ್ತೆ ಅಂತ ಕೇಳಿದ್ರೆ ಏನ್ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಸಂಗನ ಕೊಟ್ಟಿದ್ದಾರೆ ದೇವ್ರ ರಾಜ್ಯದ ಮೇಲೆ ಅವ್ನ ಅನ್ಯ ರಾಜನಿಗೆ ಎಷ್ಟು ನಂಬಿಕೆ ಎಷ್ಟೊಂದು ಪ್ರಾಮಿಸ್ಸು ಪ್ರಾಮಿಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ವಾಗ್ದಾನಗಳು ಇವೆಲ್ಲ ಇಟ್ಟುಕೊಂಡು ನೋಡಿ ನಮಗೆ ಎಷ್ಟೊಂದು ಒಂದು ಹಿಸ್ಟ್ರಿಯಲ್ಲಿ ಕೊಟ್ಟಿರುವ ಈ ವಾಕ್ಯಗಳನ್ನ ಇಟ್ಟುಕೊಂಡು ನಾವು ರಾಜನ ಮುಂದೆ ಹೋಗಿ ಆ ಹೆಜ್ಜೆ ಜಾಳ ಕ್ರಿಸ್ತನ ಹೆಜ್ಜೆ ಜಾಡನ್ನ ಅವ್ರನ್ನ ಫಾಲೋ ಮಾಡಿ ಹೋಗಿ ಸೇರಿ ದೇವರ ಆಶ್ರಯಿಸ್ಲಿ ಆಮೇಲೆ ಅಂತ ಸಹೋದರ ಸೋದರ ಇದೆ ನಮ್ಮ ನಡುವೆ ಸೋರಂತ ಜಾನ್ ಬದರ್ ಅವರು ನಾನ್ಯ ನಾಲ್ಕನೇ ಹದಿಯಲ್ಲಿ ಬರೆದಂತ ಒಂದು ರಾಜ ಕಂಡಂತ ಒಂದು ಕನಸು ಅದರ ಆ ಕನ್ಸಿನ ಅರ್ಥನ ಏನ್ ಮಾಡಿದ್ರು ನಮ್ಮ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ರು ಅದರ ಮತ್ತೆ ನೋಡ್ಬೇಕಾದ್ರೆ ನಮ್ಮ ಸೋದರ ಅಂತ ನಮ್ಮ ರಸಲ್ ಬದೋರ್ ಕೂಡ ಇದನ್ನ ವಾಲ್ಯೂಮ್ ನಲ್ಲಿ ಏನ್ ಮಾಡ್ತಾರೆ ಬರಿತಾರೆ ಅದರ ಸೊ ವಾಲ್ಯೂಮ್ ನ ಬರಿಬೇಕಾರೆ ತರ್ಡ್ ವಾಲ್ಯೂಮ್ ನ ತುಂಬಾ ಚೆನ್ನಾಗಿ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಈ ಏಳು ಕಾಲಗಳು ಅಂತ ಹೇಳ್ಬೇಕಾದ್ರೆ ಈ ಮರಗಳು ಆ ಅದರ ತ್ರೀ ನೈನ್ಟಿ ಫೋರ್ ಅಲ್ವ ನೋಡ್ಬೇಕು ಪಿ ಬಿ ಅದು ಸೆಕೆಂಡ್ ವಾಲ್ಯೂಮ್ ಓಕೆ ಸೆಕೆಂಡ್ ವಾಲ್ಯೂಮ್ ನಲ್ಲಿ ಅಲ್ಲಿ ನೋಡ್ಬೇಕಾರೆ ಬಗ್ಗೆ ಯಾವುದೋ ಜೆಂಟಲ್ ಟೈಮ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಓಕೆ ಸರಿ ನೋಡ್ಬೇಕಾರೆ ಅಲ್ಲಿ ಇನ್ನೊಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ ಅದರ ಬ್ರದರ್ ಒಂದು ವಿವರಣೆ ಕೊಟ್ಟರು ಆ ಮರ ಅಂತ ಹೇಳ್ಬೇಕಾರೆ ನಮ್ಮ ಆದಾಮ್ ಆದಾಮ್ಗೆ ಏನಂತ ದೇವರು ಇದೇ ತರ ಆಶ್ವಾಸ ಕೊಟ್ಟಿದ್ದು ಅಲ್ವರ ಏನಂತಾರೆ ಭೂಲೋಕ್ ಎಲ್ಲ ಜೀವ ಜಂತುಗಳ ಮೇಲೆ ಮಾಡಿ ದೊರೆತರ ಮಾಡೋಟು ಅದೇ ತರ ಈ ಮರಕ್ಕೆ ಏನ್ ಮಾಡ್ತಾರೆ ಈ ಮರ ಕೆಳಗಡೆ ಎಲ್ಲ ಆಶ್ರಯ ತೊಗೊಂತಾಯ್ತಂತ ಹೇಳ್ತಾರಲ್ಲ ಇವ ಆದ್ ಇತ್ತಲ್ಲ ಮೃಗಗಳಿತ್ತು ದೇವ್ರ ಏನ್ ಮಾಡ್ತಾರೆ ಆ ಮರ ನಿಮ್ಮ ಕಡದಾಕೋ ಅಂತ ಹೇಳ್ತಾರ ಆದ್ರೆ ಬುಡನ ಏನ್ ಮಾಡ್ಕೋಬೇಡಿ ತೆಗಿಬೇಡಿ ಅಂತ ಹೇಳ್ತಾರೆ ಅದ್ರ ಮರ ಮರ ಮಾಡಿರೋ ಪಾಪಕ್ಕೆ ಶಿಕ್ಷೆ ಏನ್ ಮಾಡೋ ದೇವ್ರು ಕೊಟ್ಟರು ಅದೇ ಅವ್ನ್ ಏನ್ ಮಾಡ್ಲಿಲ್ಲ ಸರ್ವನಾಶ ಮಾಡ್ಲಿಲ್ಲ ಮೇಲೆ ಉತ್ಪತ್ತಿನೇ ಆಗ್ಬಾರ್ದು ನೀವು ಸಂತಾನನ ಅಭಿವೃದ್ಧಿ ಆಗ್ಬಿಡೋದು ಅಂತ ಮಾಡ್ಲಿಲ್ಲ ಆದ್ರೆ ಸಂತಾನ ಅಭಿವೃದ್ಧಿ ಆಗ್ಬಿಡ್ತಾರೆ ಆದ್ರೆ ದೇವ್ರ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ ಸ್ವಲ್ಪ ಕಾಲಕ್ಕೆ ಮಾಡ್ತಾರೆ ತಡೆ ಹಿಡಿತಾರೆ ಅದರ ಸೊ ತಡೆ ಹಿಡಿಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಎರಡು ಬ್ಯಾಂಡ್ಗಳಾಗ್ತಾರೆ ಪಟ್ಟಿಗಳು ಅದ್ರ ತಾಮ್ರದ ಮತ್ತೆ ಕಬ್ಣದ ಪಟ್ಟಿ ಅಂತ ಬರ್ತಾರೆ ಸೊ ಇದು ತಾಮ್ರದ ಪಟ್ಟಿ ಕಬ್ಣದ ಪಟ್ಟಿ ಅಂತ ಹೇಳ್ಬೇಕಾದ್ರೆ ನಮ್ಮ ಸೋದರ ಏನು ಹೇಳ್ತಾರೆ ದಾನ್ಯಲ್ ಎರಡನೇ ಅಧ್ಯಯಲ್ಲಿ ಬರುವಂತ ನಾಲ್ಕು ಮೃಗಗಳು ನಾಲ್ಕು ರಾಜ್ಯಗಳಿಗೆ ಹೊಡ್ದಿದ್ರು ಅದು ಒಂದು ತಾಮ್ರ ಇನ್ನೊಂದು ಏನು ಮಾಡ್ತೇವೆ ಒಂದು ಕಬ್ಣ ನೋಡ್ತಾ ಇದ್ರು ಸೊ ಆ ರೀತಿ ಈ ಬೇರೆ ಬೇರೆ ಅನ್ಯ ಜಾತಿ ರಾಜ್ಯಗಳು ಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ಏನು ಮಾಡ್ತದೆ ದೇವರು ಅನುಮತಿ ಕೊಟ್ಟರು ಅಂತ ಹೇಳ್ತಾರೆ ಸೊ ಅವಾಗ ಮನುಷ್ಯನ ಹೃದಯ ಏನಾಗ್ಬಿಡ್ತು ಅಂದ್ರೆ ಮರದ ಪಿಕ್ಚರ್ ಒಟ್ಟಾಯ್ತು ಸಡನ್ ಆಗಿ ಏನಾಯ್ತು ಒಂದು ಮನುಷ್ಯನ ಒಂದು ಪಿಕ್ಚರ್ ಬಂತು ಆ ಮನುಷ್ಯನ್ಗೆ ಮೃಗದ ಹೃದಯ ಏನು ಏನ್ಮಾಡ್ತಂತೆ ಕೊಡಲ್ಪಡ್ತದೆ ಅದಕ್ಕೆ ನೋಡ್ಬೇಕಾದ್ರೆ ಧಾನ್ಯಲ್ಲಿ ಏಳನೇ ಅಧ್ಯಾಯದಲ್ಲಿ ಈ ಲೋಕದ ರಾಜ್ಯಗಳನ್ನ ಮೃಗಕ್ಕೆ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಸೊ ಅವ್ರು ಮೃಗಕ್ಕೆ ಕಂಪೇರ್ ಮಾಡ್ಬೇಕಾದ್ರೆ ಅವ್ರ ತರ ಏನ್ ಮಾಡಿದ್ರು ಆಳ್ವಿಕೆ ಮಾಡಿದ್ರು ಏಳು ಕಾಲಗಳು ಅಂತ ಹೇಳ್ತಾರೆ ಅಲ್ಲ ಏಳು ಕಾಲಗಳದು ಏಳು ವರ್ಷಗಳು ರಾಜನ ಜೀವನದಲ್ಲಿ ಏಳು ವರ್ಷಗಳಾಯಿತು ಇವಾಗ ನಮ್ಮ ಸತ್ಯವೇದದಲ್ಲಿ ಚೆನ್ನಾಗಿ ಗೊತ್ತು ಏಳು ವರ್ಷಗಳು ಅಂತಂದ್ರೆ ಪ್ರವಾದಿಗೆ ಒಂದು ದಿನ ಅಂದೆ ಎಷ್ಟು ವರ್ಷ ಒಂದು ವರ್ಷ ಸೊ ಏಳು ವರ್ಷಗಳನ್ನ ದಿನಕ್ಕೆ ಕನ್ವರ್ಟ್ ಮಾಡಿದ್ರೆ ಎರಡು ಸಾವಿರದ ಐನೂರ ಇಪ್ಪತ್ತು ದಿವಸಗಳು ಬರ್ತಾರೆ ಅದನ್ನ ತಿರ್ಗಾ ವರ್ಷಕ್ಕೆ ಪ್ರವಾದಿ ಲೆಕ್ಕದಲ್ಲಿ ಹಾಕೊಂಡ್ರೆ ಎರಡು ಸಾವಿರದ ಐನೂರ ಇಪ್ಪತ್ತು ವರ್ಷ ಬರ್ತಾರೆ ಸೊ ಆರ್ನೂರ ಆರು ಶತಮಾನದಿಂದ ಅದರ ಆರ್ನೂರ ಆರು ಕ್ರಿಸ್ತ ಪೂರ್ವ ಅದರ ಕ್ರಿಸ್ತ ಪೂರ್ವ ದಿನ ಅಂದ್ರೆ ಕ್ರಿಸ್ತ ಪೂರ್ವ ಅಂದ್ರೆ ಸಿಕ್ಸ್ ನಾಟ್ ಸಿಕ್ಸ್ ಬಿ ಸಿಂದ ಟೂ ತೌಸಂಡ್ ಫೈವ್ ಟ್ವೆಂಟಿ ಇಯರ್ಸ್ ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ರೆ ಎಲ್ಲಿಗೆ ಬರ್ತದೆ ನೈನ್ಟೀನ್ ಫೋರ್ಟೀನ್ ಏನಾಗ್ತದೆ ನೈನ್ಟೀನ್ ಫೋರ್ಟೀನ್ ಬರ್ತದೆ ಸೊ ನೈನ್ಟೀನ್ ಫೋರ್ಟೀನ್ ಅಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಇಸ್ರೇಲ್ ಗೆ ಏನಾಯ್ತು ಆ ಒಂದು ಜಾಗ ಸಿ ಶುರು ಆಯ್ತು ಅದ್ರ ಯಾವಾಗ ಫಸ್ಟ್ ವರ್ಲ್ಡ್ ಬರಲಿ ಅವಾಗ ಏನಾಯ್ತು ಅಂದ್ರೆ ಆ ಮರ ಚಿಗ್ರದಿಕ್ಕೆ ಏನಾಯ್ತು ಅದು ಸ್ಟಾರ್ಟ್ ಆಯ್ತು ಅದರ ಅದ್ಗೆ ಅಂಜೂರು ಮರ ಕತೆ ಓದ್ತಿರಲ್ವಾ ಅದರ ಅಂಜೂರು ಮರ ಎಂತಾರೆ ನೋಡ್ಬಿಟ್ಟು ದುಷ್ಟಾಂತ ಮಾಡಿದ್ವ ಪಠ ಕಲೇರಿ ಅಂಜೂರು ಮರ ಚಿಕ್ಕರ್ಬೇಕಾದ್ರೆ ದೇವರಾಜ್ ಏನಾಗಿದೆ ಸಮೀಪವಾಗಿದೆ ಆ ರೀತಿ ಏನಾಯ್ತು ಅಂತಂದ್ರೆ ಇಲ್ಲಿ ಒಡ್ದೋಗಿರೋ ಮರ ಒಣಗೋಗಿರಂತ ಮರ ಚಿಕ್ಕ ಮನುಷ್ಯನ್ಗೆ ದೇವತೆಗೆ ಆಶೀರ್ವಾದಗಳನ್ನ ಕೊಡಕ್ಕೆ ಶುರು ಮಾಡ ಅದಕ್ಕೆ ಮೊದಲು ಎಲ್ಲಿಂದ ಕೊಡ್ತಾರೆ ಅಂದ್ರೆ ಇಸ್ರೇಲ್ ರಾಜ್ಯದಿಂದ ಸೊ ಈ ಒಂದು ಪ್ರವಾದ ಮುಖಾಂತರ ನಾವೇನಪ್ಪ ನೋಡಬಹುದು ಅಂದ್ರೆ ಇವತ್ತು ಲೋಕದಲ್ಲಿ ನಡೀತಾರಂತ ಇಸ್ರೇಲ್ ನಲ್ಲಿ ನಡಿತ ಎಲ್ಲ ಘಟನೆಗಳಿಗೂ ಏನಾಗಿದೆ ಅಲ್ಲ ಎಲ್ಲ ಒಂದು ಚಾಯಾಗಿದೆ ಅದ ಮುಖ್ಯವಾಗಿ ನಮ್ಗೆ ಏನಪ್ಪಾ ಪಾಠ ಅಂದ್ರೆ ಪ್ರೈಡ್ ಅದಾರ ಎಲ್ಲ ನಂದೇ ನಮ್ದು ಅಂತೇಮ್ ಮಾಡೋಕೋಗ್ಬಿಡ್ದು ಹೇಳೋಕ್ ಹೋಗ್ಬಿಡ್ದು ಅದ್ರ ಯಾವಾಗ ರಾಜ ಏನ್ರಿ ತನ್ನ ಒಂದು ಅರಮನೆಯಲ್ಲಿ ನಿಂತ್ಕೊಂಡು ಹಿಂಗೆ ಹೇಳ್ತಾ ಇದ್ನೋ ಆವತ್ತಿನ ದಿನ ಏನಾಯ್ತಂತೆ ಅದರ ಯೋಚನೆ ಮಾಡಿತೀನಿ ಸಡನ್ ಸಡನ್ ಆಗಿ ಒಬ್ಬ ಮನುಷ್ಯಗೆ ಬುದ್ಧಿ ಬರ್ಮೆ ಆಯ್ತದ ಈ ಥರಲಿ ಆಗಕ್ಕೆ ಸಾಧ್ಯನಾ ಆಗ್ತದೆ ಯಾರೋ ನೋಡಿದಾರೆ ಈ ಥರ ಆಗಿರೋದು ನಾನು ನೋಡಿದೀನಿ ಅದರ ನನ್ನ ಮುಂದೆ ಏನಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ರು ಮರುದಿನ ನೋಡಿದ್ರೆ ಈ ಥರ ಏನಿಲ್ಲ ಮೆಮೊರಿ ಮೆಮೊರಿನೇ ಇಲ್ಲ ಆದ್ರೆ ಒಂದು ಕಂಪನಿ ಕೆಲಸ ಮಾಡಿದೆ ದೊಡ್ಡ ಆಫೀಸರ್ ಫುಲ್ ಟಾಪಲ್ಲಿ ಇದ್ರವರು ಸಿಇಒ ಬಿಟ್ರೆ ಇವರೇ ನೆಕ್ಸ್ಟ್ ಒಬ್ಬ ಸುಮ್ಜ ಊರಿಗೆ ಹೋಗಿ ಬಂದವ್ರೆ ಊರಿಗೆ ಬನ್ನಿ ಒಂದಿನ ನಂತರ ಅವ್ರಿಗೆ ಏನು ಐಡೆಂಟಿಫಿಕೇಶನ್ ಗೊತ್ತಿಲ್ಲ ಯಾರೋ ನೀವ್ಯಾರೋ ಯಾರು ಅಂತ ಕೇಳ್ತಾರೆ ಎಳೆ ಮಗೋತಾರೆ ಲ್ಯಾಪ್ಟಾಪಲ್ಲಿ ತಗೊಂಡು ಆಫೀಸಲ್ಲಿ ಕೆಲಸ ಮಾಡೋರು ಕಂಪ್ಯೂಟರ್ ಗೇಮ್ ಏನು ಮಾಡ್ತವ್ರೆ ಆಡ್ತಾರೆ ಸಾರ್ಥರ ಏನಾಗ್ಬಿಡ್ತಾವೆ ಮೆಮೊರಿ ಲಾಸ್ ಆಗ್ಬಿಡ್ತಾವ್ರೆ ಅವ್ರಿಗೆ ಹದಿನೈದು ಲಕ್ಷದ್ದು ರೂಪಾಯಿದು ಒಂದು ಇಂಜೆಕ್ಷನ್ ಏನ್ಮಾಡ್ರ್ರು ಕೊಟ್ಬಿಟ್ಟು ಸ್ವಲ್ಪ ಏನು ಜ್ಞಾಪಶಕ್ತಿ ತಂದ್ರು ನೋಡಿ ದೇವ್ ಕೃಪೆ ಇಲ್ಲದ್ರೆ ಮನುಷ್ಯ ಏನಾಗ್ಬೋದು ಅದರ ಎಷ್ಟು ಚೇಂಜಸ್ ಆಗ್ಬಿಡೋದು ಅದರ ಬ್ಲಡ್ ಅಲ್ಲಿ ದೇವರೇ ಮಾಡೋರು ಅಷ್ಟೊಂದು ಇಟ್ಟವ್ರೆ ಅದರ ಇನ್ನ ಕೆಲವು ಜನ ನಾನು ನೋಡಿ ಏನೇಂದ್ರೆ ಮನುಷ್ಯನ ರಕ್ತದಲ್ಲಿ ಬದಲಾವಣಿಕೆ ಆದಾಗ ಮನುಷ್ಯನ ಒಂದು ಏನ್ ರಿಯಾಕ್ಷನ್ ಇರ್ತಲ್ಲ ಮನುಷ್ಯ ಮಾತಾಡೋದಾಗ್ಲಿ ಮನುಷ್ಯ ಥಿಂಕ್ ಮಾಡೋದಾಗ್ಲಿ ಮನುಷ್ಯನ ಜ್ಞಾಪಕ ಶಕ್ತಿ ಏನಾಗ್ಬಿಡ್ತದೆ ಟೋಟಲ್ ಚೇಂಜ್ ಆಗ್ಬಿಡ್ತಾರೆ ಅದರ ಇಲ್ಲಿದ್ದಲ್ಲಿ ತರ ಮಾತಾಡೋದು ಅದರ ಬಾಡಿ ಏನಾಗ್ಬಿಡ್ತದೆ ಗೊತ್ತಾ ರಬ್ಬರ್ ಬ್ಯಾಂಡ್ ತರ ಆಗ್ಬಿಡ್ತಾರೆ ಅದರ ಇವೆಲ್ಲ ನಾನು ಕಣ್ಮುಂದೆ ನೋಡಿರೋ ಪ್ರಾಕ್ಟಿಕಲ್ ಆಗಿರೋ ವಿಚಾರಗಳು ಸೊ ಅದರಿಂದ ನಮ್ಗೆ ಯಾವಾಗೂ ಯಾರು ದಯೆ ಬೇಕೋ ಹಾ ದೇವ್ರದ ಏನ್ ಬೇಕೋ ಬೇಕೋ ಅಲ್ಲರ ಯಾ ದೇವ್ರು ಯಾರು ಬೇಕಾರ ಏನ್ ಮಾಡ್ಬೋದು ಎತ್ತಾಕ್ಬೋದು ಯಾರು ಬೇಕಾರ ಏನ್ ಮಾಡ್ಬೋದು ಕುಡ ಅದನ್ನ ಯಾರು ಅರ್ಥ ಮಾಡ್ಕೊಡೋ ನೋಡ್ರಿ ಅಂತೀನಿ ರಾಜ ಅರ್ಥ ಮಾಡ್ಕೊಡು ರಾಜ ಈ ಲೆಟರ್ ಏನ್ ಮಾಡೋಣೆ ಬರ್ತಾನೆ ದಾನಿಯಲ್ ನಾಲ್ಕನೇ ಅಧ್ಯಾಯ ದಾನಿಯಲ್ ಪುಸ್ತಕದಲ್ಲಿ ರಾಜ ಬರ್ದಿರಂತ ಪತ್ರಿಕೆ ಏನ್ ಮಾಡುದ್ ನಮ್ಗೆ ಅಲ್ಲಿ ಪಬ್ಲಿಷು ಮಾಡಿದ್ರ ಯೋಸ್ ಮಾಡಿ ಯಾರಾರ ತನ್ನ ಬಗ್ಗೆ ಕೆಟ್ಟದ್ದು ಹೇಳ್ಕೊಂತಾರ ರಾಜ ನೋಡಿ ಕೆಟ್ಟ ತನ್ಗ ಕೆಟ್ಟದ ಅನುಭವದಲ್ಲಿ ಅವನು ದೇವ್ರ ಬಗ್ಗೆ ತಿಳ್ಕೊಂತ ಒಳ್ಳೆ ಇದು ಅನುಭವಗಳನ್ನ ಏನು ಮಾಡಿದಾನೆ ಶೇರ್ ಮಾಡಿದ್ರೆ ಅದ್ರ ಅದೇ ತರ ಕರ್ತನ ಇವೆಲ್ಲ ನಮ್ಗೆನ್ರೀ ಪಾಠ ನಾವೇನ್ ಮಾಡಬೇಕು ಮಾಡ್ಬೇಕು ಅಂದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಯಾರು ಕೊಡ್ಬೇಕು ದೇವ್ರು ಕೊಡ್ಬೇಕು ಅಲ್ವಾ ದೇವ್ರಿಗೆ ಭಯ ಭಕ್ತಿಯಾಗಿ ಏನ ಮಾಡ್ಬೇಕು ನಾವು ಮಾಡ್ಬೇಕು ನಾವ್ ದೇವ್ರಿಗೆ ದೀನರಾಗಿ ಭಯ ಭಕ್ತಿಯಾಗಿ ಬಾಳ್ಬಿಟ್ರೆ ನಮ್ಮ ಉನ್ನತ ಸ್ಥಿತಿ ಎತ್ತರ ಯಾರಂತೆ ದೇವ್ರು ನಮ್ ಮೇಲೆ ದೇವ್ರ ಭಯ ಭಕ್ತಿ ಇಲ್ಲ ಅಂತ ಹೇಳ್ಕೊಳ್ಳಿ ಅದ್ರ ದೇವ್ರ ನಮ್ನ ಏನ್ ಮಾಡ್ಬಿಡ್ತಾರೆ ಅದ್ರ ಎಲ್ ಬೇಕ್ರ ತಳ್ಳಿಬಿಡ್ತಾರ ಅದರ ರಾಜನ್ಯೇ ಕೇದ್ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡಿ ಇಡೀ ಜಗತ್ತಿನ ರಾಜ್ಯಾಧಿಕಾರ ಕೊಟ್ಟು ರಾಜನ್ಗೆ ದೇವ್ರ ಮಾಡಿಲ್ಲ ಕೇರ್ ಮಾಡಿಲ್ಲ ಅದರ ಆಮೇಲೆ ಇಸ್ರೇಲ್ ರಾಜ್ಯ ಅದ್ರ ದೇವರ ವೈಭವ ಮಹಿಮೆ ಎಲ್ಲ ತುಂಬಿರುತ್ತೆ ಇಸ್ರೇಲ್ ರಾಜ್ಯನ ದೇವರೇ ಮಾಡಿಲ್ಲ ಬೈಬಲ್ ಹೇಳ್ತಾರಲ್ಲ ಅವ್ರೆಲ್ಲಾ ಎಂತ ಅವ್ರಂತೆ ಎಣ್ಣೆ ಮರಗಳು ಎಂತ ಎಣ್ಣೆ ಮರಗಳು ಊರ ನಾವೆಲ್ಲ ಅಲ್ವ ಕಾಡ ನಮ್ಗೆಲ್ಲ ಕೇರ್ ಹಂಗಾರೆ ಅದ್ರ ಅದನ್ನೇ ಕೇರ್ ಮಾಡಿದ್ರೆ ಏನ್ ಮಾಡ್ತಾರೆ ಅಲ್ವರ ಹಂಗಾರೆ ನಮ್ಗೆಲ್ಲ ಏನ್ ಎಚ್ಚರಿಕೆ ಮಾತು ಅಹಂಕಾರದಿಂದ ಏನ್ ಮಾಡ್ಬಾರ್ದು ನಾವು ನಡಿಬಾರ್ದು ದೀನ ಭಾವದಿಂದ ತಗ್ಗಿಸ್ಕೊಂಡು ಏನ್ ಮಾಡ್ಬೇಕು ನೋಡಿ ರಾಜ ಅವ್ನ್ಗೆ ಎಷ್ಟು ಅಹಂಕಾರ ಆಯ್ತು ಎಷ್ಟೆಲ್ಲಾ ಮಿಸ್ಟೇಕ್ಸ್ ಮಾಡಿತಾನೆ ತಿತ್ಕೊಂಡ ಇಲ್ಲ ಕೊನೆಗೆ ಎಲ್ಲ ಮಿಸ್ಟೇಕ್ ಮಾಡ್ತಾ ಶಕ್ತಿ ಏನ್ ಮಾಡಿದ್ದು ಕೊಟ್ಟಿದ್ದು ನೋಡಿ ಇವಾಗ ರಾಜ್ಯನ ಯಾರು ಹುಡ್ಕಿಲ್ವಾ ಅಮೆರಿಕ ಪ್ರೆಸಿಡೆಂಟ್ ಕೊಡ್ದು ಯಾರ ಹುಡ್ಕೋಗಲ್ವಾ ಹಾ ಎಂ ಎಚ್ ತ್ರೀ ಸೆವೆಂಟಿ ಅಂತ ಕ್ರಾಫ್ಟ್ ಏನಾಯ್ತು ಹಾ ಏನಾಗಿಲ್ಲ ಏನ್ರಿ ಟೆಕ್ನಾಲಜಿ ಇವತ್ತಿದೆ ಸ್ಯಾಟಲೈಟ್ ಇಂದ ಎಲ್ಲ ಟ್ರ್ಯಾಕ್ ಮಾಡ್ತಾರೆ ಅರ ಪ್ಲೇನ್ ಇವತ್ತರೆ ಏನ್ ಮಾಡಿಲ್ಲ ಕ್ರೀಡಾಕ್ ಹಾಗಿಲ್ಲ ಅದ್ರ ಇರೋ ಇನ್ನೂರ ಇಪ್ಪತ್ತು ಜನ ಪ್ಯಾಸೆಂಜರ್ಸ್ ಎಲ್ಲ ಏನಾಗ್ಬಿಟ್ರು ಡಿಸಿಪ್ಲಿನ್ ಆಗ್ಬಿಟ್ರು ಏನಾಯ್ತು ಅಂತ ಏನಾಗಿಲ್ಲ ಇವತ್ತಿಗೂ ಏ ಯೋಚನೆ ಮಾಡಿ ಇದೆಲ್ಲ ಏನ್ರಿ ದೇವ್ರ ಇಲ್ಲ ಅಂತಂದ್ರೆ ನಮ್ ಜೀವಿತ ಏನ್ರಿ ಅಷ್ಟೇ ಬಬ್ಬಲ್ ಇದ್ದಂಗೆ ಏನ್ ಬೇಕಾದ್ರೆ ಆಗೋ ಸಾಧ್ಯತೆ ಏನಾಗಿರ್ತದೆ ಇರ್ತಾರೆ ಅಲ್ವಾರ ಅದಕ್ಕೆ ನಾವು ದೇವ್ರಿಗೆ ಏನಾಗಿರ್ಬೇಕು ಫಸ್ಟ್ ಭಯ ಭಕ್ತಿಯಿಂದ ವಿಧೇಯರಾಗಿದ್ಬಿಡ್ಬೇಕು ಇದ್ರಲ್ಲಿ ನಮಗಿರಂತ ಪಾಠ ಅದೇ ಅಲ್ವರ ಸೊ ನಾವು ಹುಬ್ಬಿದ ಮನ್ಸುಳ್ಳರ್ ಆಗ್ದಿರ ತಗ್ಗಿಸ್ಕೊಂಡು ನಾಡಿದ್ರೆ ರೀ ದೇವ್ರಕ್ಕಿಂತ ಕೃಪೆ ಕೊಡೋರು ಯಾರಿಲ್ಲ ದೇವ್ರೇನ್ ಹೇಳ್ತಾರೆ ದುಷ್ಟರ ಮರಣದಲ್ಲಿ ನನ್ಗೆ ಏನಿಲ್ಲ ನನಗೆ ಸ್ವಲ್ಪ ಅವ್ರ ನನಗ್ ಬರೋದೇನ್ರಿ ನನ್ಗೆ ಸಂತೋಷ ಅಷ್ಟು ಇಷ್ಟೇ ಅದ್ರ ಅದಕ್ಕೆ ದೇವ್ರ ಒಂದ್ ಸಾವಿರ ವರ್ಷದಲ್ಲಿ ಯೋಜನೆ ಮಾಡ್ಬಿಟ್ಟಾರೆ ಎಲ್ಲಾ ಮನುಷ್ಯರು ಯಾರು ತಿರುಗಿ ಬರ್ತಾರೆ ಅಂತ ಏನ್ ಮಾಡ್ ಇದ್ ನೋಡ್ತಾ ಕಾಯ್ತಾ ಇರ್ತಾರಲ್ಲರ ದೇಶಕ್ಕೂ ಹೇಳ್ತಾರಲ್ಲ ಏನ್ರ ಮನುಷ್ಯ ಏನ್ ಮಾಡ್ದಂತೆ ಇರೋದನ್ನೆಲ್ಲ ತೊಗೊಂಡ್ಬಿಟ್ಟು ಅಪ್ಪನ ಹತ್ರ ತಗೊಂಡ್ ಏನ್ ಮಾಡ್ದಂತೆ ಎಲ್ಲಾ ಹಾಳ್ ಮಾಡ್ಕೊಂಡು ಹಾ ಇದ್ದಂತೆ ಅದರ ತಿರ್ಗಾ ಬರ್ಬೇಕಾರ ಅಪ್ಪ ಏನ್ ಮಾಡ್ತಾ ಇದ್ದ ಯಾವಾಗಪ್ಪ ನನ್ನ ಮಗ ಬರ್ತಾ ನೋಡ್ತಾರೆ ಇದೇ ದೇವ್ರ ನಮ್ಮ ಮಾಡೋದು ನೋಡುವಂತ ನಾವ್ ದೇವ್ರಿಗೆ ಯಾವಾಗ ಎಂತಾರೆ ವಾಪಸ್ ಬರ್ತೀರಿ ಅಂತ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋಲಸುಗಳೇ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕೆ ದೇವ್ರಿಗೆ ಸೋತರ ಹೇಳೋಣ ಈ ತರ ನಮ್ಮ ಸೋದರಗೂ ಕೂಡ ತನ್ನ ದೇವ್ರ ಮುಖಾಂತರ ನಮ್ಮ ಯೇಸು ಕೃಷ್ಣ ಮುಖಾಂತರ ಒಂದ್ ಸಲ್ಲಿಸುತ್ತಾ ಸೋದರು ಕೂಡ ದೇವರ ಆಶೀರ್ವದಿಸಲಿ ಮುಂದೆ ದಿನಗಳಲ್ಲಿ ಅವ್ರ ಮುಖಾಂತರ ಒಳ್ಳೆ ವಾಕ್ಯ ಸಂದೇಶ ಕೊಡುವಂತೆ ಕೃಪೆ ನೀಡಲಿ ಎಂದು ಪ್ರಾರ್ಥನೆ ಮಾಡುವಾಗ ಕೊನೆ ಕಿಲೋ